ಧರ್ಮಕ್ಕೆ ಚ್ಯುತಿದೊಂದಾಗ, ಮಾನವತೆ ಮರೆತು ಹೋದಾಗ, ತಾರತಮ್ಯ ತಲೆದೋರಿದಾಗ, ಯುಗ ಯುಗಗಳಲ್ಲಿ ಭಗವಂತನು ಭೂಮಿಗೆ ಅವತರಿಸಿ ಬಂದುದನ್ನು ಪುರಾಣ ಪುಣ್ಯಕಥೆಗಳಲ್ಲಿ ಕೇಳಿದ್ದೇವೆ. ಈ ಕಲಿಯುಗದ ಕೊನೆಯಲ್ಲಿಯೂ ಕೋಟ್ಯಾಂತರ ಭಕ್ತರಿದ್ದರೂ ಮುಕ್ತಿ ಪಡೆಯುವವರು ಕೇವಲ ಕೆಲವರೇ ಮಾತ್ರ ಎಂಬುದನ್ನು ನಿದರ್ಶಿಸಲು ಪ್ರಸಿದ್ಧ ಯಾತ್ರಾಸ್ಥಳವಾದ ಶ್ರೀಶೈಲದಲ್ಲಿ ಮಾನವ ಸ್ವರೂಪದಿಂದ ಶಿವನು ಸಂಚರಿಸಿದ ಎನ್ನುವ ದೃಷ್ಟಾಂತ ಜಾನಪದ ಕಥೆ ಪಾಪ ಪುಣ್ಯ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಶುದ್ಧವಾಗಿ ಏರು ಶಿವನ ತಾಣವ, ಸೇರು ಶಿವನ ತಾಣವ. ಹರ 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 ಮಹದೇವ, ಹರ 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 ಮಹದೇವ, ಹರ 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 ಪಡೆವ ಕಡೆಯ ಜನ್ಮ ನರನಿಗೆದುವೆ ತಿಳಿಯಾರು, ನರನಿಗೆದುವೆ ತಿಳಿಯಾರು. ಧರ್ಮ ಸತ್ಯಾಶೀಲ ಇಲ್ಲದಾದಿ ದಾನವ, ಇಲ್ಲದಾದಿ ದಾನವ. ಶ್ರೀಶೈಲಕ್ಕೆ ನಡೆ, ಶ್ರೀಶೈಲಕ್ಕೆ ನಡೆ. ಸಂದೇಹಗಳು ಕೈಲಾಸಕ್ಕೂ ಬಂದಂತಾಯಿತಲ್ಲವೇ? ತಾವು ಎಲ್ಲವನ್ನೂ ತೇರಿಸಿ ಬಿಡಬೇಡಿ. ಶ್ರೀಶೈಲ ಶಿಖರ ದರ್ಶನ ಮಾತ್ರದಿಂದಲೇ ಮುಕ್ತಿ ದೊರೆಯುವುದಾದರೆ ಕೈಲಾಸಕ್ಕೆ ಬೆಲೆ ಇಲ್ಲದಂತಾಗುವುದೆಂಬುದು ನಮ್ಮ ಅಭಿಪ್ರಾಯ. ಅಷ್ಟೇ ಅಲ್ಲ, ಮುಕ್ತಿ ಸಂಪಾದಿಸಿದ ಮಾನವ ಕೋಟಿಯಲ್ಲ ಕೈಲಾಸಕ್ಕೂ ದಾಳಿ ಇಡಬಹುದು ಎಂಬ ಭಯ ಇದಲ್ಲದೆ ಕೈಲಾಸಕ್ಕೂ ಕುಂದು ಉಂಟಾಗುವುದು. ಜೊತೆಗೆ
ಭೂಲೋಕಕ್ಕೂ ಕೈಲಾಸಕ್ಕೂ ಇರುವ ವ್ಯತ್ಯಾಸವೇ ಇಲ್ಲದಾಗಿ ದೇವಮಾನವರೆಲ್ಲ ಸಮಾನರಾಗಿ ಬಿಡಬಹುದು. ಸಾವಧಾನ ಸಾವಧಾನ, ಬಹುದಿನಗಳಿಂದಲೂ ನನಗೂ ಈ ಪ್ರಾಚೀನ ಸ್ತೋತ್ರ ಅರ್ಥವಾಗದೆ ಉಳಿದಿದೆ. ನಿಮ್ಮೆಲ್ಲರ ಸಂಶಯಕ್ಕೂ ಕಾರಣವಾಗಿರುವುದು ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಎಂಬ ವಾಕ್ಯವಲ್ಲವೇ? ಇರಲಿ, ಈ ದಿನ ಶಿವ ಸಾನ್ನಿಧ್ಯದಲ್ಲಿಯೇ ಈ ಸಂಶಯದ ತೀರ್ಮಾನವನ್ನು ಮಾಡೋಣ. ವೃಷಭದೇವ, ಗಣಗಳೆಲ್ಲವೂ ಸುಖವೇ? ಕೈಲಾಸದ ಪ್ರಜೆಗಳೆಲ್ಲರೂ ಕ್ಷೇಮವೇ? ಮಹಾಶಿವನ ಅನುಗ್ರಹದಿಂದ ಎಲ್ಲವೂ ಸುಕ್ಷೇಮ. ವಿಶ್ವಾನುಗ್ರಹಕ್ಕೆ ಕಾರಣರಾದ ತಮ್ಮ ಸನ್ನಿಧಿಯಲ್ಲಿ ಕ್ಷೇಮಕ್ಕೆ ಕೊರತೆಯುಂಟೆ? ತಾವು ತಾಯಿಯೂ ಹೌದು, ತಂದೆಯೂ ಹೌದು. ಆದರೆ ನನ್ನಲ್ಲಿರುವ ತಾಯಿ ಭಾಗ ನಿನ್ನದು. ನನ್ನನ್ನೇ ಅರ್ಧನಾರೀಶ್ವರನನ್ನಾಗಿ ಮಾಡಿದ ನಿನ್ನ ಶಕ್ತಿ ಶಿವಶಕ್ತಿಗೂ ಮಿಗಿಲಲ್ಲವೇ ದೇವಿ? ಹಾಗೆ ಹೇಳುವುದು ತಪ್ಪು. ದೊಡ್ಡ ಗುಣ ತಮ್ಮ ಶಕ್ತಿಯ ಸಾಕಾರ ಸ್ವರೂಪದಲ್ಲಿ ನಾನೊಂದು ಅಣು ಮಾತ್ರ. ಪರೀಕ್ಷೆಗೋಸ್ಕರ ಪ್ರಶ್ನೆ ಕೇಳುತ್ತಿದ್ದೀರಷ್ಟೇ. ಪರೀಕ್ಷೆಯ ಪ್ರಶ್ನೆಯೇ ಈಗಿಲ್ಲ. ತಾಯ್ತನದಲ್ಲಿ ತಾವು ತೇರ್ಗಡಿಯಾದ ನಂತರವೇ ಅಲ್ಲದೆ ಲಕ್ಷ್ಮೀ ಸರಸ್ವತಿಯರಿಗಿಂತ ಅಧಿಕ ಪದವಿ ತಮಗೆ ದೊರೆತದ್ದು. ಯಾವುದಕ್ಕೂ ಶಿವಕಾರುಣ್ಯ ಮುಖ್ಯವಲ್ಲವೇ ನಂದಿ? ಏನೋ ಅಮ್ಮ, ಒಂದೂ ಅರ್ಥವಾಗುತ್ತಿಲ್ಲ. ಶಿವ ಸಾಕ್ಷಾತ್ಕಾರ ಅಷ್ಟೊಂದು ಸುಲಭವಲ್ಲವೆಂದು ಮೊದಲು ತಿಳಿದಿದ್ದೆವು. ಆದರೆ ಈಗ ಅಂದರೆ ಶಿವಸನ್ನಿಧಿಯನ್ನು ಸೇರಿ ಮುಕ್ತಿ ಪಡೆಯಲು ತಪಸ್ಸನ್ನೇ ಮಾಡಬೇಕಾದುದಿಲ್ಲ. ಶ್ರೀಶೈಲ ಶಿಖರ ಬಂದರೆ ಪುನರ್ಜನ್ಮವೇ ಇಲ್ಲ, ಮುಕ್ತಿ ತಾನಾಗಿಯೇ ಲಭ್ಯ. ನಂದಿ, ಅದನ್ನು ನಿನಗಾರು ಹೇಳಿದರು? ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಎಂಬ ಪ್ರಾಚೀನ ಪ್ರಸಿದ್ಧ ವಾಕ್ಯವೇ ಸಾಕ್ಷ್ಯವಲ್ಲದೆ ಅದೇ ಕಾರಣಕ್ಕಾಗಿ ಶ್ರೀಶೈಲ ಕ್ಷೇತ್ರದ ಮಹಿಮೆ ದಿನ ದಿನಕ್ಕೂ ಹೆಚ್ಚುತ್ತಾ ನಡೆದಿದೆ. ನಿಜ ಪ್ರಭು, ದುರ್ಗಮವಾಗಿದ್ದ ಮಾರ್ಗಗಳನ್ನು ಈಗ ಸರಳ ಮಾಡಿಕೊಂಡು ಮಾನವ ಕೋಟಿ ಶ್ರೀಶೈಲ ಶಿಖರ ದರ್ಶನಕ್ಕೆ ನುಗ್ಗುತ್ತಲೇ ಇದೆ. ಹೀಗಾದರೆ ಕೈಲಾಸದ ಗತಿ ಏನೆಂಬುದೇ ನಮ್ಮ ಪ್ರಶ್ನೆ. ಕೈಲಾಸವೆಂಬುದೊಂದು ಪಟ್ಟಣವೇ? ಇಲ್ಲಿಯ ವಸತಿ ಸೌಕರ್ಯಕ್ಕೆ ಒಂದು ಮಿತಿಯುಂಟೆ? ಆ ಅನುಮಾನ ನಿಮಗೆ ಬೇಡ. ಮಾನವ ಕೋಟಿ ಮುಕ್ತಿ ಸಂಪಾದಿಸಲೆಂಬುದೇ ನಮ್ಮ ಆಶೆಯಲ್ಲದೆ ಭಕ್ತಿಯ ಪರಾಕಾಂಠೆಯಿಂದ ಪರಮಾತ್ಮನನ್ನು ಕಾಣುವ ಹಕ್ಕು ಮಾನವರಿಗೆ ಇಲ್ಲವೇ ನಂದಿ? ಅಧಿಕ ಪ್ರಸಂಗಿ ಎಂದು ಕೋಪಿಸಿಕೊಳ್ಳಬಾರದು ಪ್ರಭು. ಶ್ರೀಶೈಲ ಶಿಖರ ದರ್ಶನ ಮಾತ್ರದಿಂದಲೇ ಮುಕ್ತಿ ಲಭ್ಯವಾಗುವುದಾದರೆ ಭಕ್ತಿ ಜ್ಞಾನ ವೈರಾಗ್ಯ ತಪಸ್ಸುಗಳಿಂದ ಕೂಡಿದ ಋಷಿ ಪುಂಗವರೆಲ್ಲ ಮಾನವರ ಮುಂದೆ ತಲೆ ತಗ್ಗಿಸಬೇಕಾಗುವುದು. ಕೈಲಾಸವೆಂಬುದಕ್ಕೆ ಬೆಲೆ ಬೇರವೇ ಶಂಭು. ಕೈಲಾಸ ಕೇವಲ ಕೆಲವರಿಗೆ ಪ್ರತ್ಯೇಕಿಸಿಕೊಂಡ ಪ್ರದೇಶವೆಂಬುದೇ ನಂದಿಯ ಅಭಿಪ್ರಾಯ. ಶಿವ ಸಾನ್ನಿಧ್ಯವನ್ನು ಸೇರುವ ಹಕ್ಕು ಎಲ್ಲರಿಗೂ ಇದೆ ನಂದಿ. ಅದು ಸರ್ವವೇದ್ಯ ಮಹಾಮಾತೆ. ಆದರೆ ಕೇಳಿದುದನ್ನು ಕರುಣಿಸುವುದರಲ್ಲಿ ಮಹಾದೇವನಿಗಿಂತ ಸುಲಭ ದೈವ ಮತ್ತೊಂದಿಲ್ಲವೆನಿಸುತ್ತದೆ. ಅದಕ್ಕಾಗಿಯೇ ಶ್ರೀಶೈಲ ಕ್ಷೇತ್ರದ ಮಹಿಮೆ ದಿನ ದಿನಕ್ಕೂ ಅಧಿಕವಾಗುತ್ತಿದೆ. ಕೈಲಾಸದ ಮಹಿಮೆ ಕಡಿಮೆಯಾಗತೊಡಗಿದೆ, ಮುಕ್ತಿ ಅಗ್ಗವಾಗಿದೆ. ಶ್ರೀಶೈಲವೇ ಭೂಕೈಲಾಸವಾಗಿದೆ ಪ್ರಭು. ಅಂತೂ ನಿಮ್ಮೆಲ್ಲರಿಗೂ ಅನುಮಾನ ಆವರಿಸಿ ಅಜ್ಞಾನಕ್ಕೆ ಎಡೆಗೊಟ್ಟಿದೆ. ನಂದಿ, ಶ್ರೀಶೈಲದ ಕೀರ್ತಿ ಅಧಿಕವಾದಂತೆ ಭಕ್ತರ ಸಂಖ್ಯೆಯೂ ಹೆಚ್ಚಬಹುದು. ಆದರೆ ಭಕ್ತಿಯೂ ಹೆಚ್ಚುವುದೆಂಬುದಕ್ಕೆ ಆಧಾರವೇನು? ಶಿವ ಹೃದಯವನ್ನು ಕಾಣಬಲ್ಲವರು ಮಾತ್ರ ಶ್ರೀಶೈಲ ಶಿಖರವನ್ನು ಕಾಣಬಲ್ಲರು. ನೀವೆಲ್ಲರೂ ಇಲ್ಲಿಗೆ ಬರುವುದಕ್ಕೆ ಮುಂಚೆ ಒಬ್ಬೊಬ್ಬರು ಏನಾಗಿದ್ದಿರಿ? ಎಲ್ಲಿಂದ ಬಂದಿರಿ? ನೆನಪಿದೆಯೇ? ನೆನಪಿದೆ, ನೆನಪಿದೆ. ಶಿವದು ಶಿವದು ಅದೆಲ್ಲವನ್ನೂ ಪುನರ್ ಪರಿಶೀಲಿಸುವ ಸಾಮರ್ಥ್ಯ ನನ್ನಲ್ಲಿಲ್ಲ. ತಾಯಿ, ಶ್ರೀಶೈಲ ಶಿಖರದ ದರ್ಶನ ಮಾಡಿಕೊಂಡವರೆಲ್ಲರಿಗೂ ಪುನರ್ಜನ್ಮವಿಲ್ಲವೆಂಬುದು ನಿಜವಾದರೆ ಕೈಲಾಸದ ಪಾವಿತ್ರತೆಗೆ ಕೊರತೆಯಾಗುವುದೆಂಬುದು ನಮ್ಮೆಲ್ಲರ ಮನದಳಲು. ಅದನ್ನು ಪರಮೇಶ್ವರನಲ್ಲಿ ಸ್ಪಷ್ಟವಾಗಿ ನಿರೂಪಿಸುವುದು ನನ್ನಿಂದಾಗಲಿಲ್ಲ. ತಾವೇ ಅದನ್ನು ವಿವರಿಸುವುದು ಸಾಧ್ಯವೆಂಬುದು ನನ್ನ ಪ್ರಾರ್ಥನೆ ತಾಯಿ. ನಂದಿ,
ಕೇವಲ ದರ್ಶನದಿಂದ ಮುಕ್ತಿ ದೊರೆಯುವುದಿಲ್ಲ. ಶ್ರೀಶೈಲ ಕಲ್ಲು ಮಣ್ಣಿನ ಬೆಟ್ಟವಲ್ಲ, ಶಿವ ಹೃದಯವದು. ಪಾಪ ಪುಣ್ಯಗಳ ತಾರತಮ್ಯವನ್ನು ಅರಿತು ಮನಸ್ಸಾಕ್ಷಿಯಾಗಿ ಬಾಳುವ ಸದ್ಹೃದಯರಿಗೆ ಮಾತ್ರ ಶಿಖರ ದರ್ಶನದಿಂದ ಮುಕ್ತಿ. ಆರ್ಯ, ನಾನೊಂದು ಪ್ರಶ್ನೆ ಕೇಳಲೆ? ದೇವಿ, ನಂದಿಗೆ ತಿಳಿಯುವುದಿಲ್ಲವೆಂದರೆ ನಿನಗೂ ತಿಳಿಯುವುದಿಲ್ಲವೇ ಎನ್ನುವರ? ಆರ್ಯ, ನಂದಿ ಸಂಶಯಕ್ಕೆ ತಾವೇ ಪರಿಹಾರವನ್ನು ಸೂಚಿಸುವುದು ಸೂಕ್ತವಲ್ಲವೇ? ಬುದ್ಧಿಗೆ ಭ್ರಮೆ ಆವರಿಸಿದಾಗ ಶ್ರದ್ಧೆ ನಿಷ್ಕ್ರಿಯವಾಗಬಲ್ಲದು. ಕೆಲವು ಸಮಯದಲ್ಲಿ ಪ್ರತ್ಯಕ್ಷ ದರ್ಶನದಿಂದ ಮಾತ್ರ ಮನಸ್ಸಿನ ದುಗುಡ ಒಳೆಯಬಲ್ಲದು. ಸರಿ, ನಡೆದೇವಿ, ನಂದಿಯನ್ನು ಕರೆದು ಶ್ರೀಶೈಲಕ್ಕೆ ಹೋಗೋಣ. ಏನು, ಶ್ರೀಶೈಲಕ್ಕೆ ನಾವೇ ಹೋಗೋಣವೇ? ಏಕೆ, ಅದರಲ್ಲೇನು ಆಶ್ಚರ್ಯ? ಈ ಕಲಿಯುಗ ಕೊನೆಯಲ್ಲಿ? ಯುಗಕ್ಕೆ ಕೊನೆ ಮೊದಲಿಲ್ಲ, ಅದು ಶಿವನಷ್ಟೇ ಸತ್ಯ. ದೇವಿ, ಧರ್ಮಕ್ಕೆ ಚ್ಯುತಿ ಬರುವಾಗ, ಮಾನವತೆ ನಶಿಸಿ ಹೋದಾಗ, ಪಾಪ ಕರ್ಮಗಳ ಕತ್ತಲು ಕವಿಯುತ್ತಿರುವಾಗ ನಾವು ಭೂಲೋಕದಲ್ಲಿ ಅವತರಿಸಲಿಲ್ಲವೇ? ನಡೆ, ನಮ್ಮ ನೆಚ್ಚಿನ ಕದಲಿ ವನದಲ್ಲಿ ವಿಹರಿಸಿ ಶಿವ ಹೃದಯವನ್ನು ಕಾಣಬಲ್ಲವರನ್ನೂ ಕಂಡುಬರುವ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಎಂಬುದರ ಇತ್ಯರ್ಥ ಶ್ರೀಶೈಲದಲ್ಲೇ ಆಗಲಿ. ಶರಣರು ಮೆಟ್ಟಿದ ಪಾವನ ಧರೆಯ ಪ್ರವಾಸ ಎಷ್ಟು ಅನಿರೀಕ್ಷಿತವಾಯಿತು. ಆರ್ಯ, ಈ ಬಾರಿ ಯಾವ ರೂಪದಲ್ಲಿ ನಮ್ಮ ಪ್ರಯಾಣ ನೋಡು? ತಂದೆ ತಾಯಿಗಳ ಜೊತೆಯಲ್ಲಿ ನನಗೂ ಕ್ಷೇತ್ರ ದರ್ಶನ. ಇಷ್ಟೆಲ್ಲ ನಿನ್ನಿಂದಲೇ, ನಿನಗಾಗಿ ಅಲ್ಲವೇ? ಜಯ ಜಯ ಪರಮೇಶ್ವರ, ಜಯ ಜಯ ಪರಮೇಶ್ವರ. ಒಳ್ಳೆ ಸಮಯಕ್ಕೆ ಈ ಹುಡುಗ ಸಿಕ್ಕದ. ಏಯ್, ಬಾರೋ ಇಲ್ಲಿ. ಏನು ಬಾರೋ ಹೋಗೋ ಅಂತ? ನನಗೇನು ಹೆಸರು ಇಲ್ವೇನೋ? ಇಲ್ಲದೆ ಏನು, ನನಗೆ ಗೊತ್ತಿಲ್ಲದ್ರಿಂದ ಕೇಳಿದೆ. ಹೋಗ್ಲಿ ಬಿಡು. ಹೋಗ್ಲಿ ಬಿಡು ಅಂದ್ರೆ ನಾನು ಹಂಗೆಲ್ಲ ಬಿಡ್ಗಡಾಕಿಲ್ಲ. ಎಲ್ಲಿದ್ರು ಇವತ್ತು ಹುಡುಕ್ತೀವಿ. ಏನ್ ಮಗು, ಏನ್ ಕಳ್ಕೊಂಡಿದ್ದಿ? ನಿನಗೇನ್ ತೊಂದ್ರೆ? ನಿನ್ಗೇನ್ ತೊಂದ್ರೆ ಇಲ್ಲ, ಆದ್ರೆ ನಿಮ್ಗೊಂದು ಚಿಂತೆ. ನನ್ನ ಹಸು ಏನೂ ಆಗ್ಬಾರ್ದು. ಕರು ಕಳೆದು ಹೋಗಿದೆ, ಹಸು ಮನೇಲಿ ಹುಲ್ಲೂ ಮುಟ್ತಾ ಇಲ್ಲ. ಅದಕ್ಕೆ ತನ್ನ ಬುತ್ತಿ ಗಂಟನ ಹಂಗೆ ಇಟ್ಕೊಂಡಿದ್ದಾನೆ, ಊಟನೇ ಮಾಡಿಲ್ಲ. ಅದಕ್ಕೋಸ್ಕರ ಬೇಜಾರ್ ಕಟ್ಕೊಂಡ? ತಾಯಿನ ಬಿಟ್ಟು ಕರು ಇರೋದೇ ಇಲ್ಲ ಮಗು. ಅಲ್ಲೇ ಬರ್ತಾ ಇದೆ ನೋಡು, ಅದೇ ಏನ್ ನಿನ್ ಕರು? ಅದೇ ನಮ್ ಕರು. ಏನು ನೋಡ್ತಿದ್ದೀರಲ್ಲ? ಏನಿಲ್ಲ, ಕರುನ್ ಕಳ್ಕೊಂಡು ಹಸುಗಿಂತ ಈ ಹುಡುಗರು ತುಂಬಾ ಮರುಗ್ತಾ ಇದ್ರು. ಕಳ್ಕೊಂಡು ಕರುನ್ ನೋಡಿದ ಮೇಲೆ ಪಾಪ ಈ ಹುಡುಗರು ಹಸುಗಿಂತ ಹೆಚ್ಚಿಗೆ ಸಂತೋಷ ಪಟ್ರು. ಹುಡುಗರಾಟ? ಅದು ಹುಡುಗರಾಟ ಅಲ್ಲ, ನಂಬಿಕೆ ಇಟ್ಟಿನಾಗೆ ಅವು ಮನಸ್ಸಂಗೆ ಮೋಸ ಮಾಡಕ್ಕಿಲ್ಲ. ನೀವು ನೋಡಿ, ಹಸು ಏನ್ ತಿನ್ನುತ್ತೆ? ಹುಲ್ಲು ಕೊಡೋದು. ಹಾಲು ಹುಲ್ ತಿಂದ್ರು ಹಸು ಹಾಲು ಕೊಡುತ್ತೆ, ಆದ್ರೆ ಹಾಲು ಕುಡಿದ ಈ ಮುಂತ ಯಾಕ ಸ್ವಾಮಿ ಸುಮ್ಮನಾದ್ರಿ? ನಿಜ ನಿಜ, ಒಳ್ಳೆ ಅನುಭವದ ಮಾತ್ರ ಹೇಳಿದ್ರೆ ಯಜಮಾನ್ರ. ನಮ್ಮ ಅನುಭವನ ಯಾರು ಕೇಳ್ತಾರ್ರಿ ಈ ಕಾಲದಲ್ಲಿ? ದೇವ್ರಿಲ್ಲ ದಿಂಡ್ರಿಲ್ಲ ಯಜಮಾನ್ರ. ಹಾಗಾದ್ರೆ ಈ ಯುಗದಲ್ಲಿ ದೇವ್ರಿಲ್ಲ ಅಂತಿದೇನು? ಇಲ್ಲದೆ ಏನು, ಕಾಣೋರು ತನಿ ಕಾಣ್ತಾನೆ ಇದ್ದಾನೆ, ಆದ್ರೆ ನಮ್ಮಂತಹ ಪಾಪಗಳಿಗೆಲ್ಲ ಆಗಲ್ಲ. ನಾವು ದೇವ್ರನ್ನ ಕಾಣಬೇಕು ಅಂತಲೇ ಶ್ರೀಶೈಲಕ್ಕೆ ಹೊರಟಿದ್ದೀವಿ. ಹೌದೌದು, ಹೋಗಿ ಹೋಗಿ, ಇದೇ ದಾರಿ ಶ್ರೀಶೈಲಕ್ಕೆ ನಾವು ಹೋಗ್ತೀವಿ, ಆದರೆ ಶಿವನ್ ಕಾಣೋದನ್ನ ಹೇಳ. ಹಾಗಾದ್ರೆ ಶ್ರೀಶೈಲದಲ್ಲಿ ಶಿವನ್ ದರ್ಶನ ಆಗುತ್ತಿದೆ ಅನ್ನೋದೇ ಸುಳ್ಳೇನು? ಅದು ದೊಡ್ಡ ಮಾತು. ನೀವು ಹುಡುಗ ತಿಳಿಯಕ್ಕೆ, ಲಕ್ಷಕ್ಕೊಬ್ಬ ಶರಣ ಕೋಟಿಗೊಬ್ಬ ಭಕ್ತ ಅಂತ ಸಾವಿರ ಜನ ಬರ್ತಾರೆ, ನೂರಾರು ಜನ ಸ್ಮರಿಸ್ತಾರೆ, ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರ ಒಂದೇ. ಹಾಗಾದ್ರೆ ಯಜಮಾನ್ರೆ, ನಾವು ಶ್ರೀಶೈಲಕ್ಕೆ ಹೋಗೋದೇ ಬೇಡ ಅಂತೀರಾ? ಹೇಗೆ, ನೀವು ಹೇಗಿದ್ದೀರೋ ನಾನು ಹೇಗೆ, ಶಿವನ ಶಕ್ತಿಯೂ ನಿಮಗಿರ್ಬೋದು. ಹೌದು, ದೇವರು ಒಳ್ಳೇದು ಮಾಡಿ.
ನಾ ಬರ್ತೇನೆ. ಶಕ್ತಿರೋರ್ಗೂ ನಾನು ಶಿವ. ದೊಡ್ಡದೇನಂದಿ, ಭಕ್ತರ ದರ್ಶನ ಪ್ರಾರಂಭವಾಯಿತು, ನಿಧಾನವಾಗಿ ಎಲ್ಲಾನು ಗಮನಿಸ್ಕೋ. ಅಯ್ಯೋ ಪಾಪ, ನೋಡೋದಕ್ ಚೆನ್ನಾಗಿದ್ರು ಚಿಂತಾಜನಕ ಪರಿಸ್ಥಿತಿ. ಏನ್ ಯಜಮಾನ್ರೆ, ಮೈ ಹುಷಾರಾಗಿಲ್ವೇನು? ನನಗೇನಾಗಿದೆ, ವಯಸ್ಕರಾಗೆಲ್ಲ ತಾರುಣ್ಯ ತುಂಬಿ ಬರ್ತಾ ಇದೆ. ಆ ಗಿರಿಮಲ್ಲೇಶ ನನಗೇನು ಕೊರತೆ ಮಾಡಿದಾನೆ? ಮತ್ತೆ ಸತ್ ಮೇಲೆ ಇರೋ ಸಿಂಹಾಸನನ ಇವಾಗ್ಲೇ ಏರಿದ್ದೀರಾ? ಹುಡುಗ, ಇದು ಶ್ರೀಮಂತಿಗೆ ಟಿವಿ, ದೇವರು ನನಗೆ ಐಶ್ವರ್ಯ ಕೊಟ್ರು ಯಾತಕ್ಕೆ? ಜೀವಿಸಿದ್ದಾಗಲೇ ಹೆಗಲ ಇರೋದಕ್ಕ? ಹಾಗಲ್ಲ ಕಣೋ, ಕಾಲ್ನಡಿಗೆಯಿಂದ ಬೆಟ್ಟ ಏರಿ ಮೈಕೈ ನೀವು ಮಾಡ್ಕೊಳ್ಳಕ್ಕೆ ನಾನೇನು ಬಡವನ? ಇದಾರಲ್ಲ ಇವರೆಲ್ಲ ಏನ್ ಮಾಡೋದು? ಇದೇ ಕೆಲಸ ನೋಡ್ತಾ ಇದ್ದೀನಲ್ಲ, ಅವ್ರಿಗೆಲ್ಲ ಕಾಲಿದ್ದು ನಡೆಯೋ ಶಕ್ತಿ ಇಲ್ಲ, ನಿಮಗೆ ಶಕ್ತಿ ಇದ್ರು ನಡೆಯೋ ಮನಸ್ಸಿಲ್ಲ. ಏ ಈ ಕೆಲಸ ಬಿಟ್ಬಿಡ್ರ, ಏನ್ ಹೇಳ್ತಿದ್ದೀರೋ ಬುದ್ಧಿ? ಕಷ್ಟ ಪಡೆದಿದ್ರೆ ಬೇಡೋರ್ ಹೊಟ್ಟೆ ತುಂಬಿ ಹಾಕ್ಬಿಡ್ದು, ಈ ಪಾಪಿ ಹೊಟ್ಟೆ ಒಂದು ಇಲ್ದಿದ್ರೆ ನಿಮ್ ಮಾತನಾದ್ರೂ ಕೇಳ್ಬೋದಾಗಿತ್ತು ಬುದ್ಧಿ. ನಂದಿ, ಏನ್ಯ ಇನ್ನು ಸ್ವಾಮಿ ದರ್ಶನ ಮಾಡೋದು ನೀನ್ ಬಿಟ್ಟಿಲ್ಲ ಸಂತೋಷ? ಅದ್ಯಾಗ್ಬಿಡೋದ್ ದಣಿಯರ, ವರ್ಷಕ್ಕೊಂದ ಹೊರ್ತಿ ನಾನ್ ಇಲ್ಲಿ ಬರ್ದಾ ಇದ್ರೆ ನನ್ ಮನ್ಸಿಗೆ ಶಾಂತಿನೇ ಇರಕ್ಕಿಲ್ಲ ದಣಿಯರ. ಅಲ್ವೇನಪ್ಪ ಅಲ್ವೇನಪ್ಪ, ಮನೇಲಿ ಎಲ್ರು ಆರೋಗ್ಯ ತಾನೆ? ಆರೋಗ್ಯವಾಗಿದ್ದಾರೆ ದಣಿಯರ. ನಿನ್ ಹೆಂಡತಿ ಚೆನ್ನಾಗಿದ್ದಾಳೆ? ಚೆನ್ನಾಗಿದ್ದಾಳೆ ದಣಿ. ಸಂತೋಷ ಸಂತೋಷ, ಹೌದು ನನ್ ಮುಟ್ಬಿಟ್ರಲ್ಲ ದಣಿಯರ. ಹಾಗಂದ್ರೆ ಏನು ಲಿಂಗಣ್ಣ, ಶಿವನ ಸಾನ್ನಿಧ್ಯದಲ್ಲಿ ಎಲ್ರೂ ಸರಿ ಸಮಾನ. ಶ್ರೀಶೈಲ ಸುಕ್ಷೇತ್ರದಲ್ಲಿ ತಾರತಮ್ಯ ಇರ್ಕೂಡುದು, ಮಲ್ಲಿಕಾರ್ಜುನ ಖಂಡಿತ ಮೆಚ್ಚೋದಿಲ್ಲ. ಸರಿ ಬಿಡು ದಣಿಯರ, ಎಲ್ರೂ ನಿಮ್ಮಂಗ್ ಇದ್ದಿದ್ರೆ ಈ ಭೂಮಿ ಸ್ವರ್ಗ ಆಗೋತಿತ್ತು. ಅಯ್ಯ, ನಿನ್ ಜೊತೆ ಮಾತಾಡ್ ಹೋದ್ರಲ್ಲ ಆ ವ್ಯಕ್ತಿ, ಅವ್ರು ಯಾರು? ಅವ್ರು ನಿಮ್ಗೆ ತಿಳಿದೆ, ಅವರು ಮೈಸೂರು ಕಡೆ ಜಮೀನ್ದಾರು, ಭಾರಿ ಸಾವುಕಾರರು. ಈ ಸ್ವಾಮಿಕಾರಕ್ಕೆಲ್ಲ ಅವರೇ ಮುಖ್ಯಸ್ಥರು. ಅವ್ರಿಗೆ ಬಡವರು ಬಗ್ರು ದಾನ ಧರ್ಮ ಅಂದ್ರೆ ತಮ್ಮ ಪ್ರಾಣಾನೇ ಅರ್ಪಿಸ್ಬಿಡ್ತಾರೆ. ದೊಡ್ಡ ಗುಣ, ದೊಡ್ಡ ಗುಣ. ಶರಣ ಬುದ್ಧಿಯವರ್ಗ, ಯಾರು ನಿಂದೇನೆ ದೂರ ನಿಂತ್ಕೊಳ್ಳ. ಬೆಳಿಗ್ಗೆ ಎದ್ದು ಸ್ವಾಮಿ ದರ್ಶನಕ್ಕೆ ಬಂದ್ರೆ ಬಂದ ಸೋಮಾರಿ. ಅಲ್ಲ ಬುದ್ಧೆ, ಬುದ್ಧಿ ಗಿದ್ದಿ ನನಗೆ ಬೇಕಾಗಿಲ್ಲ, ಸ್ನಾನ ಮಾಡ್ಕೊಂಡು ಮದುವೆ ಉಟ್ಕೊಂಡು ಬರ್ತಾ ಇದ್ರೆ ಎಂತ ಅಣಿಗಿರು ನನಗೆ? ಅಲ್ಲ ಬುದ್ಧೆ, ನನ್ ಮುಖ ನೋಡಿದ್ರೆ ನಿಮ್ ಮೈಲಿಗೆ ಆಗ್ತಾಯ್ತ? ತಲೆ ಹೊಟ್ಟೆ ಬಿಟ್ಟರು ಸೀದ್ ಬಿಟ್ಟರು ಚಂಚಿ ಬುದ್ಧಿ ಕಾಣ್ಲಿಲ್ಲ, ಬಿಟ್ಟಿಂದಲೇ ಏನ್ ಮಾಡ್ಕಾಗುತ್ತೆ? ಸಾಯಂಕಾಲ ಸ್ನಾನ ಮಾಡ್ಕೊಂಡ್ರಾಯ್ತು. ಏನ್ ಸ್ವಾಮಿ ಆಚೆಗಳು, ಶೇಷಶಾಸ್ತ್ರಿಗಳು, ಏನ್ ದೈವಲೀಲೆ! ರೆಡ್ಡಿ ಅವ್ರು ಮಾಡಿಸೋ ರಥೋತ್ಸವ ಸೇವೆಗೆ ತಾವು ಖಂಡಿತ ಬರ್ತೀರಾ ಅಂತ ಗೊತ್ತಿತ್ತು. ಸ್ವಾಮಿ ದರ್ಶನ ಚೆನ್ನಾಗಾಯ್ತು. ಏನ್ ವಿಶೇಷ? ಏನು, ತಮಗ್ ಗೊತ್ತಿಲ್ಲದ್ದೇನಿದೆ, ಮನೇಲಿ ಮಗಳ ಮದ್ವೆ, ಕೈಯಲ್ಲಿ ಹಣ ಇಲ್ಲ. ಗೊತ್ತಾಯ್ತು ಗೊತ್ತಾಯ್ತು, ತಾವು ದೊಡ್ಡ ಮನಸ್ಸು ಮಾಡಿ ಹಣ ಬೇಕು ನೀ. ತಮಗೆ ಹೇಳ್ಬೇಕೆ, ತಾವು ಇಂಥ ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀರಾ. ಮನುಷ್ಯರಾದ ಮೇಲೆ ಇಂಥ ಪುಣ್ಯ ಕೆಲಸಗಳನ್ನು ಮಾಡಲೇಬೇಕು. ತಗೊಳ್ಳಿ, ಇದನ್ನು ಸದ್ಯಕ್ಕೆ ಇಟ್ಕೊಳ್ಳಿ, ಮಿಕ್ಕಿದ್ದನ್ನು ಆಮೇಲೆ ಯೋಚನೆ ಮಾಡೋಣ. ಒಟ್ಟಿನಲ್ಲಿ ನಿಮ್ಮ ಮಗಳ ಕಲ್ಯಾಣವಾಗಬೇಕು. ತುಂಬಾ ಉಪಕಾರವಾಯ್ತು, ಜಾಪ್ತಾ ಇರಲಿ. ಸ್ವಾಮಿ, ನಿಮ್ಮನ್ನು ಮಾತಾಡಿಸಿ ಅದೇನು ಕೊಟ್ಟು ಹೋದಲ್ಲ, ಆ ಪುಣ್ಯಾತ್ಮರು ಅವ್ರು ಯಾರು?
ಅವರೇ ಶೇಷಶಾಸ್ತ್ರಿಗಳು ಅಂತ ತುಂಬಾ ಉದಾರಿಗಳು, ಪಂಡಿತರು, ಬಡವರು ಅನ್ಕೊಂಡ್ರೆ ತುಂಬಾ ಕರುಣೆ ಅವರಿಗೆ. ಸ್ವಾಮಿ, ನಾನು ಬಡ ಬ್ರಾಹ್ಮಣ, ಮನೆಯಲ್ಲಿ ಮಗಳ ಮದುವೆ ಇದೆ, ಅದರಿಂದ ತಮ್ಮಿಂದ ಸಾಧ್ಯವಾದಷ್ಟು ಅಂದರೆ ಹಣ ಸಹಾಯ ಕೇಳ್ತಿದ್ದೀರ? ಅಯ್ಯೋ ಸ್ವಾಮಿ, ನಾನೇ ಭೌತಿ ಭಿಕ್ಷಾ ಅಂದೇಹಿ, ನನ್ನ ಮನೇನೋ ಶಿವನ ಮನೆ. ಆಯ್ತು, ಕುರುಡನಿಗೆ ಕನ್ನಡಿ ತೋರಿಸಿದಾಗ ಆಯ್ತು. ನಮ್ ಜೀವ ಒಂದೇ ಅವನ ಹೆಂಡತಿ ಇಬ್ರು ಬಂದ್ಬಿಟ್ಟಿದ್ದಾರೆ ಸಾವುಕಾರ್ರೆ. ನಾನ್ ಬೇಡ ಅಂತ ಹೇಳಿಲ್ವೇ? ನೀವ್ ಏನ್ ಗುಮಾಸ್ಗಿರಿ ಮಾಡ್ತಿರ್ರಿ? ನೀವ್ ಹೇಳಿದ್ರಿ ಸಾವುಕಾರ್ರೆ, ಆದ್ರೆ ಅವನೇ ಬರ್ತಿದ್ದಾನೆ. ಬರ್ಲಿ ಬರ್ಲಿ. ಶರಣ ಬುದ್ಧಿ ಸಿಕ್ಕಿದ್ಯಾ ಮಗನೆ? ನಾನ್ ಬೇಡ ಅಂದ್ರು ನೀನ್ ಬಂದ್ಬಿಟ್ಟಿಯ? ಬಂದ್ಬಿಟ್ಟೆ ಬುದ್ಧಿ, ಮದುವೆ ಆದ ವರ್ಷ ಸೇರಿನ್ ಕೆಲಸ ನೋಡ್ಬೇಕು ಅಂತಂದು. ಓಹೋ, ನೀನ್ ದುಡಿಯೋದು ನಿನ್ ಒಬ್ಬನಿಗೆ ಸಾಲದು, ಮದುವೆ ಬೇರೆ ಆಯ್ತು ಈ ಮಗನಿಗೆ, ಸಾಲದಕ್ಕೆ ಕೆಲಸ ಬೇರೆ ನೋಡ್ಲಿಕ್ ಬಂದಿದ್ದಾನೆ. ಹೌದು ಬುದ್ಧಿ, ಅದಕ್ಕೆ ಇವಳು ಕೂಡ ಕರ್ಕೊಂಬಂದೆ. ಮುಚ್ಚೋ ಬಾಯಿ, ಕೆಲಸ ನೋಡ್ದಿದ್ರೆ ನಿನ್ನ ಕತ್ತೇನಾದ್ರೂ ಕಳಿಸಿ ಬಿಡ್ತಿತ್ತೇನೋ? ಸಂಬಳಕ್ಕಿದ್ಮೇಲೆ ಸತ್ತವನಾಗಿರ್ಬೇಕೋ, ಬರುವ ಮರ್ಗದಲ್ಲಿರುವಂತ. ಅದಕ್ಕೆ ನಾನು ಹೇಳಿದ್ದು ಇವ್ ಮದುವೆಗೆ ಹಣ ಕೊಡಕ್ ಬೇಡಿ ಅಂತ. ನೀವೇಲ್ ಕೇಳ್ತೀರಾ ಬಡ್ಡಿಲೆ ದುಡಿತಾನೆ ಅಂತ ಕೊಟ್ರಿ. ನೀವು ಸುಮ್ಮನ್ರಿ, ಈಗಲೇ ಇವನ ಕೆಲಸ ರಜಾ ಮಾಡಿ, ಬೇರಿನ ಕಲ್ಸನಾದ್ರು ನೋಡ್ಲಿ, ಹೆಂಡತಿ ಮುಖ ಅವ್ರು ನೋಡ್ಲಿ. ಹಾಗೆ ಮಾಡಬೇಡಿ ಬುದ್ಧಿ, ಬಡವರು ನಾವು. ಅವನಿಗೆ ಹೃದಯನೇ ಇಲ್ಲ ಅನ್ಸುತ್ತೆ. ಕೇಳಿದ್ರೆ ಅವನ ಮಾತು ಸುಮ್ಮನೆ. ಬಡತನದ ಪಾಡು ಎಷ್ಟು ಕಷ್ಟ ಪಾರ್ವತಿ. ನೋಡ್ದೆ ಅವನ್ನ ಸಾವುಕಾರ ಗುಣನ, ಈ ಕಾಲದಾಗ ದೇವ್ರ ಸೇವೆ ಮಾಡೋದು ತಪ್ಪಾಗೋಯ್ತು. ಇಲ್ಲ, ಹತ್ತಿರ ಬರ್ಲಿ ಬರ್ಲಿ. ನಂದಿ, ಏನಿದು? ಏನಂತ ಕೇಳ್ತಾರಲ್ಲ, ಕತ್ತಲ ಕಾಣಿಸಿದ್ವೆ ಮತ್ತೆ ಕುಡಿಯೋರಿಗೆಲ್ಲ ಮಜ್ಜಿಗೆ ನೀನ ತುಂಬಿಕೊಡ್ತಿದ್ರಿ, ಅವರೇ ತಗೋತಿದ್ದಾರೆ ಅದಕ್ಕೆ ಹಣ್ಣನ್ನು ತಗೊಂಬಿಟ್ಟ. ಅದು ಅರವಟ್ಟಿಗೆ, ಇದು ಅಂಗಡಿ. ಏನೋ ಹುಡುಗ ತಪ್ಪು ಮಾಡ್ಬಿಟ್ಟ, ಕ್ಷಮಿಸ್ಬಿಡಿ ಸ್ವಾಮಿ. ಸರಿಯಾಗಿ ಹೇಳಿದೆ, ಇಂತ ಪೊಲೀಸ್ ಹುಡುಗರ ಕಾಟಕ್ಕೆ ನನ್ನ ಅಂಗಡಿ ವ್ಯವಹಾರನೇ ಆಗ್ತಾ ಇಲ್ಲ. ಕಾಸು ಬಿಟ್ಟ ಮೊದಲು. ಓ ಕಾಸ ಎಲ್ಲಿಂದ ತರ್ಲಿ? ಮತ್ತೆ ಹಣ್ಣು ಹಾಗೆ ಬರ್ತಾ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಏನೋ ಹುಡುಗ ತಪ್ಪು ಮಾಡ್ಬಿಟ್ಟ, ಇದೊಂದ್ ಸಾರಿ ಒಂದ್ ಸಾರಿ ಕ್ಷಮಿಸ್ಬಿಡಿ. ಅವನೇನ ಹುಡುಗ, ಇಲ್ಲಿ ಮಗನ ಮೇಲೆ ಮಮತೆ ಇದ್ರೆ ಕಾಸು ಕೊಡಿ, ಹಂಗ್ ಕೊಡ್ತೀನಿ ಎಷ್ಟು ಬೇಕಾದ್ರು. ಕಾಸ? ಓ ಕಾಸು, ಕಾಸಿದ್ರೆ ಕೈಲಾಸನ ಕಾಣ್ಬೋದು, ಕಾಂಚಾಣಂ ಕಾಣಿಸಿದ್ದಿ. ದೇವಸ್ಥಾನಕ್ಕೆ ಹೋಗ್ರಿ, ಗೊತ್ತಾಗುತ್ತೆ ಕಂಬಕ್ಕೆ ಕೈ ಮುಗಿಬೇಕಾದ್ರು ಕಾಸು ಕೊಡ್ಬೇಕು. ನಿಮ್ಮ ಮುಖ ನೋಡಿ ಬಿಡ್ಬೇಕಾಗಿದೆ, ಹೋಗಿ ಹೋಗಿ. ಬಾ ನಂದಿ, ನಮ್ ಜೊತೆಯಲ್ಲಿ ಇರುವಂತ ಎಷ್ಟು ಸಲ ಹೇಳ್ಬೇಕು. ಯಾಕೆ ನಂದಿ ಹೀಗ್ ಮಾಡ್ತಾ ಇದ್ದಿ? ಆಗಲೇ ಮರು ಬಂದು ಬಿಡ್ತಾ? ತಪ್ಪಾಯ್ತು ತಪ್ಪಾಯ್ತು, ಇನ್ನೆಲ್ಲೂ ತಪ್ಪಿಸ್ಕೊಂಡು ಹೋಗೋದಿಲ್ಲ, ನಿಮ್ ಜೊತೆನೇ ಇರ್ತೀನಿ. ನಾನು ಮೊದಲೇ ಹೇಳಿದೆ, ನಾನೊಬ್ಬನೇ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಬೇಡ ಅಂದ್ರು ಬಂದ್ಬಿಟ್ಲು. ಮುಂದಿನ ವರ್ಷ ಹೋಗೋದಕ್ಕೆ ಬರ್ತಿರ್ಲಿಲ್ವೇನೋ? ಮುಂದಿನ ವರ್ಷ ಮುಂದಿನ ವರ್ಷ ಅಂತ ಹೇಳ್ತಾನೆ ಬಂದಿದ್ದೀರಿ, ನಾನ್ ಹೇಳಿದ್ ಒಂದ್ ಮಾತನಾದ್ರೂ ನಡೆಸಿದಿರೇನೋ? ಪಾಪ ಪಾಪ, ಹೆಂಡತಿ ಮಾತನ್ ಕೇಳದೆ ಹೋದ್ಮೇಲೆ ಅವನೆಂಥ ಗಂಡ್ಸು. ಅಲ್ ನೋಡು, ನಾನು ಅವ್ರನ್ನ ಸುಮಾರು ದೂರದಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾತ್ರೆಗೆ ಅಂತ ಬಂದವರು ಒಂದು ಪಾತ್ರೆ, ಪಡಗ, ಗಂಟು, ಮೂಟೆ ಏನು ತಂದೇ ಇಲ್ಲ. ಅವರೇನೋ ನಮ್ಮ ವಿಷಯವಾಗೆ ಮಾತಾಡ್ಕೋತಾ ಇದ್ದಾರೆ. ಜೀವನದಲ್ಲಿ ಅವರವ್ರಿಗೆ ಏನೇನು ಬೇಕೋ ಅದನ್ನೇ ಮಾತಾಡ್ತಾರೆ. ಈ ಶ್ರೀಶೈಲದ ಗಾಳಿ ಬಿಸಿಲು ಕೂಡ ಅವ್ರಿಗೆ ತಟ್ಟಲ್ಲ ಅಂತ ಕಾಣುತ್ತೆ. ಅವ್ರ ಮಾತಿರ್ಲಿ ಬಿಡಿ,
ಇಲ್ಲೋಡಿ, ನಿಮ್ ತಂಗಿ ಮಗನ್ಗೆ ನನ್ ಮಗಳು ಕೊಡೋದಿಲ್ಲ. ನಾನು ಬಿಡೋದಿಲ್ಲ. ಹುಡುಗ ಏನಾಗಿದ್ದಾನೆ? ನನ್ ಮಗಳು ಏನಾಗಿದ್ದಾರೆ? ಒಳ್ಳೆ ಗಜಗರ್ ಇದ್ದಾಗಿದ್ದಾರೆ. ಹೆಣ್ ಕೊಡ್ಬೇಕು ಅಂತ ಕೇಳಿದ್ದಷ್ಟೇ, ಹಣನೂ ಕೊಡ್ಬೇಕಂತೆ. ನನ್ ತಮ್ಮ ಏನಾಗಿದ್ದಾನೆ, ಅವನ್ಗೆ ಯಾಕೆ ಕೊಡ್ಬಾರ್ದು? ನಾನು ಅರ್ಕೆ ಹೊತ್ಕೋತೀನಿ. ಹೆದರಿಸ್ತೀಯನೋ? ನಿನ್ನ ತಮ್ಮ ಶುದ್ಧ ಮುಟ್ಟಾಳ. ನಾನ್ ಮನೆ ಬಾಗಿಲು ಹೋದ್ರು ಮಾವ ಅನ್ನೋದಿಲ್ಲ ಅವನು. ನಿಮ್ ತಂಗಿ ಮಗ ಏನ್ ಮಹಾ, ಮನೆಗ್ ಬಂದ್ರು ಮಾವ ಅಂತ ನೆವಿನ ಅತ್ತೆ ಅಂತ ಕರೆಯೋದಿಲ್ಲ. ಅದಕ್ ಕಾರಣ ಏನ್ ಗೊತ್ತೇನೆ? ಅತ್ತೆಗ್ ಸದ್ರ ಕೊಟ್ರೆ ಮಗಳು ಮಣಿಯೋದಿಲ್ಲ ಅಂತ. ಮತ್ತೆ ಮಾವನಿಗ್ ಸದ್ರ ಕೊಟ್ರೆ ಅಳಿ ಅತ್ತೆಗೆ ಎದ್ರೋದಿಲ್ಲ. ಸರ್ವಾಯ್ತು ಬಿಡು, ಬಿಡಿಗಿಡೋ ಸುಳ್ಳು. ನನಗೆ ಹೇಳಿರ್ತೇನೆ, ನನ್ ಮಗಳನ್ನ ನನ್ ತಮ್ಮಂಗೆ ಕೊಡೋದು. ನೀನ್ ಜಾತ್ರೆಗ್ ಬಂದಿದ್ಯೋ ಜಗಳ ಆಡೋಕ್ ಬಂದಿದ್ಯೋ? ದೇವಸ್ಥಾನಕ್ ಹೋಗೋದ? ಇಲ್ಲೇ ಕುತ್ಕೊಂಡ್ ಜಗಳ ಆಡ್ತಾ ಇರೋದ? ಮಾತ್ ಬದಲಾಯಿಸ್ಬೇಡಿ. ಮಲ್ಲಿಕಾರ್ಜುನ್ ಸ್ವಾಮಿಗೆ ಅರ್ಕೆ ಹೇಳ್ಕೊತೀನಿ. ಯಾವ್ರವ್ರು? ನಮ್ದು ಹಿಮಾಚಲ ಪ್ರದೇಶ. ಇಲ್ಲಿಗೆ ದೂರ ದೇಶ ಅದು. ಎಷ್ಟು ದೂರದಿಂದ ಬಂದಿದ್ದೀರಾ? ಅಲ್ಲೂ ಮಲ್ಲಿಕಾರ್ಜುನ ಸ್ವಾಮಿ ಭಕ್ತರಿದ್ದಾರೆ? ಒಳ್ಳೆ ತಮಾಷೆ. ಎಲ್ಲೆಲ್ಲಿ ಸ್ವಾಮಿ ಇದಾನೋ ಅಲ್ಲೆಲ್ಲ ಭಕ್ತರಿದ್ದಾರಮ್ಮ. ಸರಿಯಾ ಹೇಳ್ರಿ. ಇವ್ರೇ ನಿಮ್ ಯಜಮಾನ್ರಾ? ಹೌದು. ಯಾಕೆ ಹಾಕ್ ಹೇಳ್ದೆ? ಏನು ತಿಳ್ಕೊಬೇಡಿ, ನೀವು ನಿಮ್ ಯಜಮಾನ್ರಿಗಿಂತ ಚಿಕ್ಕವರ ಕವಿ. ನಿಮ್ ಎರಡನೇ ಸಂಬಂಧನಾ? ಹೌದು, ನಮ್ ಯಜಮಾನ್ರು ನನಗಿಂತ ತುಂಬಾ ದೊಡ್ಡವರು. ನಮ್ ಮದ್ವೆ ಈಚೀಚೆ ಆಯ್ತು. ಓಹೋ, ಇಬ್ರಿಗೂ ವಯಸ್ಸಾಗಿದ್ರು ಮುಖದಲ್ಲಿ ಕಾಣೋದೇ ಇಲ್ಲ. ಇವಾಗ್ಲೇ ಹಿಂಗಿದ್ದೀರಿ, ಇನ್ ವಯಸ್ಸಿನ ಹೆಂಗಿದ್ರು? ನಿಮ್ಮಿಬ್ಬರನ್ನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಅಲ್ಲ, ಮುನೆ ಹಿಡಿದು ಮನೇಲಿ ಕೂತಿರ್ಬೇಕಾದವರು ಕಾಲ್ನಡಿಗೆಯಿಂದ ಬೆಟ್ಟ ಹತ್ತಿ ಬಂದಿದ್ದೀರಲ್ಲ. ಬರ್ಬೇಕಲ್ಲಮ್ಮ, ಸ್ವಾಮಿ ದರ್ಶನ ಅಷ್ಟೊಂದು ಸುಲಭವೇ? ನನಗೇನು ಈ ಜಾತ್ರೆ ಉತ್ಸವ ಅಂದ್ರೆ ತುಂಬಾ ಇಷ್ಟ. ಓಡಾಡ್ತಾ ಇರ್ಬೋದು. ಅಯ್ಯೋ, ನಮ್ಮ ಅಣ್ಣ ಅಲ್ಲಿದ್ದಾನೆ, ಕೂಗಾಡ್ತಾ ಇರ್ತಾನೆ. ಅವನ್ಗೆ ಈ ಕಣ್ಕೊಂಡವ್ರ ಹತ್ರ ಹರಟೆ ಹೊಡೆಯೋದು ಅಂದ್ರೆ ಇಷ್ಟನೇ ಇಲ್ಲ. ನಾ ಬರ್ತೀನ್ರಿ. ಸರಿಯಾ ಕೊಚ್ಚಪ್ಪ, ಸರಿಯಾ ಕೊಚ್ಚು. ಓ ರಾಯರು, ದಯ ಮಾಡಿಸಿ, ದಯ ಮಾಡಿಸಿ. ಜಾಗ ಬಿಡಿಪ್ಪ, ಜಾಗ ಬಿಡಿ. ಏನ್ ಮಂತಣ್ಣ, ಎಳ್ನೀರಿನ ಬೆಲೆ ಏನಿಟ್ಟಿದ್ದೀಯಾ? ತಮ್ಗೆ ಹೇಳ್ಬೇಕೆ ಸ್ವಾಮಿ, ನಾವು ದಯ ಮಾಡಿಸಿರೋದೇ ಅಪರೂಪ. ಅಪರೂಪ? ಪ್ರತಿ ವರ್ಷನೂ ಸ್ವಾಮಿ ಸೇವೆಗೆ ಬರಲೇಬೇಕಲ್ಲಪ್ಪ. ತಗೊಳ್ಳಿ ಸ್ವಾಮಿ. ಮಂತಣ್ಣ, ನಮ್ ಸೇವೆನೂ ಮುಟ್ಲಿ, ಎಲ್ರಿಗೂ ಒಂದೊಂದು ಎಳ್ನೀರು ಕೊಡು. ಅಗತ್ಯವಾಗಿ ರಾಯ್ರೆ. ರೇಣೋ ಹೊಡಿಯಪ್ಪ, ಹೊಡಿ. ಕೊಡ್ಸಿಯಪ್ಪ, ಕೊಡ್ಸಿ. ಯಾಕೆ ಆಗ್ಲಿ ಸ್ವಾಮಿ, ಕೊಡಪ್ಪ, ಕೊಡು, ಕೊಡು. ತಗೊಳ್ಳಿ ಸ್ವಾಮಿ, ತಗೊಳ್ಳಿ. ಇದು ನಮ್ಮ ರಾಯರ ಸೇವೆ, ತಗೊಳ್ಳಿ. ತಗೊಳ್ಳಿ ಸ್ವಾಮಿ, ಪರವಾಗಿಲ್ಲ, ತಗೊಳ್ಳಿ. ಮನೆ ಸ್ವಾಮಿ, ತಮ್ಮ ಕೃಪೆಯಿಂದ ನಾವೆಲ್ಲ ತೃಪ್ತರಾದ್ವಿ. ಹಾಗಲ್ಲ ಅನ್ಬಾರ್ದು. ಮನುಷ್ಯ ಮನುಷ್ಯನಿಗೆ ಏನ್ರಿ ಮಾಡಬಲ್ಲ? ಎಲ್ಲವೂ ಆ ಮಲ್ಲಿಕಾರ್ಜುನನ ಕೃಪೆ. ಕೊಡೋನು ಅವನೇ, ಕೊಡಿಸುವವನು ಅವನೇ. ಎಷ್ಟಾಯ್ತಪ್ಪ ಮಂಚಣ್ಣ? ತಮಗೆ ಹೇಳಬೇಕೆ, ನೋಡ್ಕೊಡಿ ಸ್ವಾಮಿ. ಇಲ್ಲಿ ಇದನ್ನ ಇಟ್ಕೋ, ಇನ್ನೊಂದು ಬರ್ತೀನಿ. ಒಳ್ಳೆ ಸ್ವಾಮಿ, ಹೀಗೆ ದಯಮಾಡಿಸ್ತಾ ಇರ್ಬೇಕು. ಎಂಥ ಉದಾರ ಹೃದಯ ಸ್ವಾಮಿ. ದೇವ್ರು ಇದ್ದಾನೆ ಅನ್ನೋದು ಸುಳ್ಳಲ್ಲ, ಅದನ್ನ ಯಾರಲ್ಲ ಕಂಡಿರೋರು? ದೇವ್ರು ದಿಂಡ್ರು ಎಲ್ಲ ಸುಳ್ಳು, ಇದೆಲ್ಲ ಬರೀ ನಾಟಕ, ಬೂಟಾಟ್ಕೆ. ನೀನ್ ಹಾಗೆ ಮಾತಾಡ್ಬಾರ್ದು. ಸ್ವಾಮಿ ಹೆಸರೇಳ್ಕೊಂಡು ಹೊಟ್ಟೆ ಹೊರ್ಕೊಂತಾ ಇದ್ಯಾ? ಹೋಗಯ್ಯ ಹೋಗು. ಸ್ವಾಮಿ ಹೆಸರೇಳಿದ್ರೆ ಕಾಸು ಕೊಡೋಕಿಲ್ಲ, ಎಳ್ನೀರ್ ಕೊಟ್ರೆ ಕೊಡ್ತಾರೆ. ಬಂದ್ಬಿಟ್ಟ ಇವನೊಬ್ಬ ಮಹಾ ಧರ್ಮ ಹೇಳಕ್ಕೆ. ಸ್ವಾಮಿ, ನಿಮ್ಗೆಲ್ಲ ಎಳ್ನೀರ್ ಕೊಡಿಸ್ತಾರಲ್ಲ, ಅವ್ರು ಯಾರು? ಅವ್ರ ವಿಷಯ ಇವನಿಗೇನು ಗೊತ್ತು? ನಾನು ಹೇಳ್ತೀನಿ ಕೇಳಿ. ಅವರು ಎಂ ಟಿ ವೀರಭದ್ರಾಯರು ಅಂತ ಅನ್ಬಿಟ್ಟು ಬೆಂಗಳೂರಿನಲ್ಲಿ ದೊಡ್ಡ ಕಾರ್ಮಿಕ ಮುಖಂಡರು, ಶ್ರೀಮಂತರು ಹೌದು ಅನ್ನಿ, ಜೊತೆಗೆ ಬಡವರ ಆಧಾರಿ ಅಂತ ಬೇರೆಯವರಿಂದ ಹೇಳಿಸ್ತಾ ಇದ್ದಾರೆ. ಭಾಷಣ ಬಿಗಿಯೋದ್ರಲ್ಲಿ ಕಾಲ ಕಳೀತಾರೆ. ಅವ್ರ ವಿಷಯ ನನಗೆ ಗೊತ್ತು, ಇವನಿಗೇನು ಗೊತ್ತು? ಎಳ್ನೀರಿಗೆ ಬಂದನು.
ಅದೇನಾದ್ರೂ ಇರ್ಲಿ, ದೇವ್ರ ಹೆಸರೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋ ಮನುಷ್ಯ ದೇವ್ರನೇ ಇಲ್ಲ ಅಂತಾನೆ. ನೀನೇನ್ ಕಂಡು ಬಂದಿದ್ಯಾ, ಜೊತೆ ಕರ್ಕೊಂಡು ಬಂದಿದ್ಯಾ, ಅಥವಾ ದೇವ್ರ ಹತ್ರ ಗುಮಾಸ್ನಾಗಿದ್ಯಾ? ಈಗಲೇ ಹೇಳ್ತೀನಿ, ದೇವ್ರು ಇಲ್ಲ, ದಿಂಡ್ರು ಇಲ್ಲ, ನಾನ್ ಹೇಳ್ತೀನಿ ದೇವ್ರ ಇದಾನೆ ಅಂತ. ಸ್ವಾಮಿ ನೀವೇ ಹೇಳಿ, ನಾನ್ ಹೇಳ್ತೀನಿ ಕಣೋ ಇಲ್ಲ ಅಂತ. ಸುಮ್ಮನೆ ಯಾಕಪ್ಪ ಗಲಾಟಿ ಮಾಡ್ತೀರಿ? ಇದ್ದಾನೆ ಅಂತಂದ್ರೆ ಇದಾನೆ, ಇಲ್ಲ ಅಂತಂದ್ರೆ ಇಲ್ಲ. ನೋಡ್ದಾ ಸುಂದರಯ್ಯ, ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ನಾವು ಬಂದೇವ, ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ಅರಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಬೆಟ್ಟದ ಮೇಲೆ ಶಿವ ಜಾತಿ ಅವನಿಗೇನು ಬಂತ ಅಂತ ಕವನಿಗೇನು ಬಂತ ಹೊರಪ ಕೆಟ್ಟ ಜನರ ಮುಖ ನೋಡಬಾರದಂತ ದಾದಿಯ ಗೀಯ ದಾರಿಯ ಗೀಯ 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 ದಾರಿಯ ಗೀಯ ಏ ಅಣುಕಾಯಿ ದ್ರೂಪದಿ ಪೈಡತಾರಂತ ಯಾಕಂತ ಪುಣ್ಯ ಬರಲಿ ಅಂತ ಪುಣ್ಯ ಬರಲಿ ಅಂತ ಕಾಸಿನೊಳಗ ಕೋಟಿ ಪುಣ್ಯ ಬರಲಿ ಅಂತ ದಾದಿಯ ಗೀಯ ದಾರಿಯ ಗೀಯ 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 ದಾರಿಯ ಗೀ ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ನಾವು ಬಂದೇವ, ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ಅರಗೀಯ ಗೀಯ ಗಾದಿಯ ಗೀಯ 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 ಗಾದಿಯ ಗೀಯ ಗಾದಿ ಭಿಕ್ಷುಕ ಬಂದರೆ ನಿಶ್ಚಲವಾಗಿ ಹೇಳ್ತಾರಂತ ಏನಂತ ಮುಂದಕ್ಕ ಹೋಗಂತ ಈಗಾಗೋದಿಲ್ಲ ಮುಂದಕ್ಕ ಹೋಗಂತ ಬೆಟ್ಟಯಾರಿ ಬಂದಿದ್ರು ಕೆಟ್ಟ ಗುಣ ಹೋಗಲಿಲ್ಲ ಹುಟ್ಟು ಗುಣ ಸುಟ್ಟಾರು ಹೋಗದಂತ ಗೀಯ ಗೀಯ ಗಾಯಿಯ ಗೀಯ ಗೀಯ ಏ ಬಾಯಿದ್ರು ಮೂಕಲಾಗಿ ಕಿವಿ ಇದ್ರು ಕಿವುಡಲಾಗಿ ಶಿವ ಯಾಕೆ ಕುಂತ ಹೇಪ ವರ ಕೇಳತರಂತ ಗೀಯ ಗೀಯ ಗಾಯಿಯ ಗೀಯ ಗೀಯ ಏ ಶಿವನ ಒಳಿಸಿದಕ್ಕೆ ಉಳನ ಮಾಡಬೇಕ ಹೋ ಹೇಳಪ್ಪ ಭಕ್ತಿಯೊಂದು ಸಾಕ ನಮ್ಮಿಂದ ಶಿವನಿಗೇನು ಬೇಕ ಗೀಯ ಗೀಯ ಗಾಯಿಯ ಗೀಯ 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 ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ನಾವು ಬಂದೇವ, ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ಅರಗೀಯ ಗೀಯ ಗಾಯಿಯ ಗೀಯ 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 ಗಾಯಿಯ ಗೀಯ 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 ನೀರು ಎರಡು ತಿಂಗಳ ಮರದ ತಾಳ ಇದೆ ಅಂತ ಅದಕ್ಕೆ ಅದರ ಹೆಸರು ಪಾತಾಳ ಗಂಗೆ ಅಂತ.
ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಹೋಗುತ್ತೆ. ಪಾರ್ವತಿ, ಸ್ನಾನ ಮುಗಿಸಿ ಬೇಗ ಬಂದ್ಬಿಡ್ತೀನಿ, ಚಂದನ ಸಿದ್ಧ ಮಾಡು. ಜೋಗ್ಗೆ ಚಂದನದ ವಿಷಯದಲ್ಲಿ ತುಂಬಾ ಎಚ್ಚರಿಕೆ, ವಿಷಯ ಎಲ್ಲ ಗೊತ್ತಿದೆಯಲ್ಲ. ತುಂಬಾ ಎಚ್ಚರಿಕೆ ವಹಿಸ್ತೀನಿ. ನೀವು ಆದಷ್ಟು ಬೇಗ ಸ್ನಾನ ಪೂರೈಸಿ ಬನ್ನಿ, ತುಂಬಾ ದೂರ ಹೋಗ್ಬೇಡಿ. ಯಾಕೆ, ಸ್ವಲ್ಪ ಶಕ್ತಿ ಕಡಿಮೆ ಅಂತ ಆಗತ್ತೆ ಹೇಳ್ತಿದ್ದೀನು. ಅದೇನೇ ಇರ್ಲಿ, ಜಾಗೃತಿಯಾಗಿರಿ. ಓ, ಎಷ್ಟು ಸಾರಿ ಹೇಳ್ತಿ ಪಾರ್ವತಿ, ನನಗ್ ವಯಸ್ಸಾದ್ರೂ ಶಕ್ತಿ ಕುಂದಿಲ್ಲ ಕಣೆ. ಚಂದನ ಸಿದ್ಧ ಮಾಡು, ಬೇಗ ಬಂದ್ಬಿಡ್ತೀನಿ. ನಿಮ್ ಯಜಮಾನ್ ನಿಮ್ ಜೊತೆ ಹುಡುಗರಾಗಿದ್ದಾರಲ್ಲಮ್ಮ, ಅವ್ರ ಮೊದಲಿನಿಂದಲೂ ಇರೋದೇ ಹಾಗೆ, ಎಳೆ ಮಕ್ಕಳ ತರಹ ಮನಸ್ಸಿನಲ್ಲಿ ಏನೂ ಇರೋದಿಲ್ಲ. ತುಂಬಾ ಸಂತೋಷವಾಯ್ತು ಕಣಮ್ಮ ನಿಮ್ಮನ್ನ ನೋಡಿ. ಆದ್ರೂ ನಿಮ್ ಯಜಮಾನ್ ನಿಮ್ಗಿಂತ ತುಂಬಾ ಹಿರಿಯರು ಅಂತ ಕಾಣಿಸುತ್ತಲ್ವೇ? ಹೌದಮ್ಮ, ನಾನು ಅವ್ರಿಗೆ ಎರಡನೇ ಸಂಸಾರ. ಆದ್ರೇನಾಯ್ತು ಬಿಡಿ, ಮಕ್ಕಳೆಷ್ಟು ಜನ ಅಮ್ಮ ನಿಮ್ಗೆ? ಎರಡೇ ಎರಡು, ಎರಡು ಗಂಡೆ. ಹೆಣ್ಮಕ್ಳೇ ಇಲ್ವಮ್ಮ? ಅಯ್ಯೋ ಪಾಪ ನೋಡಿಮ್ಮ, ನೋಡಿಮ್ಮ, ನಿಮ್ಮ ಯಜಮಾನ ಮುಳುಗೆ ಮುಳುಗೆ ಹೇಳ್ತಾ ಇದ್ದಾರೆ. ಯಾರಾದ್ರೂ ಬಂದಿಪ್ಪ, ನನ್ನ ಮಾಂಗಲ್ಯ ಮುಳುಗ್ತಾ ಇದೆ. ಅದು ಮಾತಾಡದಂಗೆ ಪ್ರಾಣ ತಳ್ಕೊಳಕ್ ಯಾರು ಬರ್ತಾರೆ? ನಮ್ ಗುರುಗಳು ಮುಳುಗಾಡ್ತಾವ್ರೆ. ಅಣ್ಣ, ಅಪ್ಪಯ್ಯ, ಯಾರಾದ್ರೂ ಬಂದು ಕಾಪಾಡ್ರಪ್ಪ. ಅಯ್ಯೋ ಪಾಪ, ಕೈ ಸೋತ್ಬಿಟ್ಟಿದೆ. ವಯಸ್ಸಾದ್ಮೇಲೆ ಎಲ್ರು ಅಷ್ಟೇ. ತಂದೆ, ನಿಮ್ ದಮ್ಮ ಯಾರಿಗೂ ಕರುಣೆ ಬರಲ್ಲ, ಯಾರಿಗೂ ಕರುಣೆ ಬರಲ್ಲ. ಬುದ್ಧಿ ಗಿದ್ದಿ ಇದೆಯಾ? ನಮ್ಮಂತ ವಯಸ್ಸಿನವ್ರು ಕೂಡ ಅಷ್ಟೊಂದು ನೀರಿಗೆ ಹಾಕಿಲ್ಲ. ಏನ್ ಹೇಳಿದ್ರಿ? ನುಗ್ಗ್ರೆ ನೀರಿಗೆ. ಏ, ಏನೇ ನೀನ್ ಹೇಳೋದು? ನಮ್ಮಪ್ಪನಿಗೆ ನಾನು ಒಬ್ಬನೇ ಮಗ. ಒಳ್ಳೆ ಚಂದ ಹೇಳಿದ್ರಿ. ಅಯ್ಯೋ ಪಾಪ, ಮುತ್ತ ಮುಳುಗ್ತಾ ಇದ್ದಾರೆ. ಅಯ್ಯೋ ಬನ್ರಿ, ಎಲ್ಲಾರ್ ತೇಲಿ ಮುಳುಗರ್ ಮುಳುಗಿ ಗದತ್ತು ಗೊತ್ತಾಯ್ತು, ಹೊರಡೋಣ. ಬನ್ನಿ ಬನ್ನಿ ಬನ್ರಿ. ಯಜಮಾನ್ರು ಕೂಗ್ತಾ ಇದ್ದಾರೆ. ಅಯ್ಯೋ, ಇಷ್ಟು ಜನರಲ್ಲಿ ಯಾರೂ ಇಲ್ವೇ ನಮ್ಮ ಯಜಮಾನ್ರ ಪ್ರಾಣ ಉಳಿಸೋ? ಯಾಕೆ ಅಪ್ಪ ಭಯ ಬರ್ತಾ ಇದ್ದಾಳೆ? ಗುಡ ತಿಳಿದ್ಮೇಲೆ ಯಾರೇನ್ ಮಾಡೋದು? ಏನೇ ಏನ್ ಮಾತಾಡ್ತಿದ್ಯಾ? ಪಾಪ ಮುತ್ತ ಮುಳಿತಾನೆ, ಹೋಗ ಅದಕ್ಕೆ. ಅದಕ್ಕೆ ನಾನೇನ್ರಿ ಮಾಡ್ಲಿ? ನನ್ನ ಮದುವೆಯಾಗಿ ಇನ್ನೂ 3 ವರ್ಷ ಆಗಿಲ್ಲ, ಆ ಮುತ್ತನ್ ತೆಗೆದು ನನ್ನ ಪ್ರಾಣ ಕಳ್ಕೊಳ್ಳಿ. ಏನ್ ಮಾತಾಡ್ತಾಯ? ಅವ್ನ್ಗೆ ಹೇಳೋದು ನೀನ್ ಯಾಕೆ ಎತ್ತಾಗು? ಯಾಕೆ ಈಗ ಬರುತ್ತೀನಿ? ಏಜ್ ಬರುತ್ತೆ, ಮಳಿ ಹುಷಾರಾಗಿಲ್ಲ. ನೂರಾರು ಜನ ಪುಣ್ಯ ಕುರಿತು ಉಳ್ಸವ್ರು ಒಬ್ರು ಇಲ್ವೆ ಅಣ್ಣಯ್ಯ? ಅಲ್ಲೋಡಿ ಅಲ್ಲೋಡಿ, ಆ ಯಮುನ್ ಕೆಂಪು ಬಲ ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ಹೆಪ್ಪ ತೇಲ್ ಬರ್ತಾ ಇದೆ, ಅದರಿಂದ ಆತ ಬದುಕಬಹುದು. ಇಲ್ಲದೆ ಹೋದೆ ಊಟ ಇಷ್ಟ ಇಷ್ಟ ಹೋಗ್ಬಿಟ್ಟ ಆ ಮುದ್ಕ ಯಮನ್ ಗಂಡ. ನಾವಿದ್ದೀರಿ, ಭಯಪಡ್ಬೇಡಿ. ಇಲ್ಲಿ ಇರೋರು ಯಾರೂ ಇದಕ್ಕೆ ಎತ್ತನೇ ಪಡ್ಲಿಲ್ವೆ? ಒಬ್ಬರದು ದಯ ಬರ್ಲಿಲ್ವೆ? ನೀವೇನು ಯೋಚನೆ ಮಾಡ್ಬೇಡಿ ತಾಯಿ, ನಿಮ್ಮ ಗಂಡ ನಾವು ಬದುಕಿಸ್ತೀವಿ, ಬನ್ನಿ. ಎಂಥ ಉದಾರ ಮನಸ್ಸು ಅವ್ರದ್ದು, ಎಂಥ ದೊಡ್ಡ ಮನುಷ್ಯರವರು. ಅಯ್ಯೋ ಪುಣ್ಯಾತ್ಮ, ನೀನ್ ನನ್ನ ಬಾಲಿಗೆ ದೇವರಾಗಿ ಬಂದ್ಬಿಟ್ಟೆ. ಅದೆಲ್ಲ ಆಮೇಲೆ, ಹ್ಞೂ ಬನ್ನಿ ಬನ್ನಿ. ನಿಲ್ಲಿ
ನಮ್ಮ ಯಜಮಾನರದ್ದು ವಿಚಿತ್ರ ಸ್ವಭಾವ. ನೀರ್ ಮೈ ಮೇಲೆ ಬಿದ್ದ ಮೇಲೆ ನಿತ್ಯ ಕರ್ಮಗಳು ಮುಗಿಯುವವರೆಗೂ ಯಾರು ಅವ್ರನ್ನ ಮುಟ್ಟೋ ಹಾಗಿಲ್ಲ. ಚೆನ್ನಾಗಿ ಹೇಳಿದ್ರೆ, ಮುಳುಗ ಮನುಷ್ಯನ ಮುಟ್ಟೆ ಹೇಗಮ್ಮ ಹೊರಗೆ ತೆಗೆಯೋದು? ಆಯೋವಾಗ್ಲೂ ಮಡಿ ಮೇಲ್ಗೆನೆ. ಹಾಗಲ್ಲಪ್ಪ, ಅವರು ತುಂಬಾ ನಿಷ್ಠರು. ಅದನ್ನ ಭಂಗ ಪಡಿಸಿದ್ರೆ ನಿಮ್ಗೆ ಅಪಾಯ ಖಂಡಿತ ತಪ್ಪಿದ್ದಲ್ಲ. ನಮಗೆ ಸಹಾಯ ಮಾಡೋಕ್ ಬಂದವರು ಸಂಕಟದಲ್ಲಿ ಸಿಕ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಪ್ಪ. ಕೋಪ ಮಾಡ್ಕೋಬೇಡಿಪ್ಪ. ಪಾಪ ಮಾಡಿದವ್ರಿಗೆ ಮಡಿ ಇಲ್ಲ, ಪುಣ್ಯ ಮಾಡಿದವ್ರಿಗೆ ಮೈಲಿಗಿಲ್ಲ ಅಂತ ನಮ್ಮ ಯಜಮಾನರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ಮನಸ್ಸಾಕ್ಷಿಯಾಗಿ ನಡ್ಕೊಂಡವ್ರಿಗೆ ಯಾವ ಕಟ್ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಈ ಚಂದ್ರ ಧರಿಸ್ಕೊಂಡ್ರೆ ಎಲ್ಲ ಸ್ಪಷ್ಟವಾಗುತ್ತೆ. ಕೊಳ್ಳಿ ಈ ಚಂದ್ರ ಧರಿಸ್ಕೊಂಡು ನಂತರ ನೀರಿನಲ್ಲಿ ಇಳಿರಿ. ಅದರಿಂದ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದಾಗುತ್ತೆ. ತಗೊಳ್ರಪ್ಪ, ಹಚ್ಕೊಳ್ಳಿ. ನಿಮ್ ಜೀವನದಲ್ಲಿ ನೀವು ಹೇಗಾಗಿ ನಡೆದು ಬಂದಿದ್ರು ನಿಮ್ಗೆ ಗೊತ್ತಾಗುತ್ತೆ. ಪಾಪ ಪುಣ್ಯ ಮನಸ್ಸಾಕ್ಷಿ, 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 ಪಾಪ ಪುಣ್ಯ ಮನಸ್ಸಾಕ್ಷಿ. ಅಯ್ಯೋ, ಇದು ಮಹಾಪಾಪ. ಇಲ್ಲ ಬೇಡಿ. ಪಾಪವೋ ಪುಣ್ಯವೋ ಕುಡಿ. ನಚ್ಚಿಲ್ಲ ಅಲ್ಲ, ಹಠ ಮಾಡಬಾರ್ದು. ಕುಡಿ ಕುಡಿ. ಇದ್ರೆ ಕೊನೆ ಕಾಣಿಸ್ಬಿಡ್ತೀನಿ. ನೀತಿಗೆ ಹೆಣ್ಣು ಅಂತ ಅಪವಾದ ಹೊತ್ಕೋಬೇಡ. ಜೊತೆಗೆ ನಾನು ಮುಖ ಎತ್ತಿ ತಿರುಗಾಡ್ದಂಗೆ ಮಾಡಬೇಡ. ಪ್ರಭು ಪ್ರಭು ಕುಡಿ. ಮಹಾಪಾಪ. ಹಾಗಾಡ ನನ್ನ ಮಾತು ಕೇಳ್ತೀರಲ್ಲ, ಕುಡಿದ್ಬಿಡ ಮರ್ಯಾದೆಯಾಗಿ. ತಪ್ಪೇಲಿರೋ ಕೂಸನ್ ಕೊಂದ ಅಂತ ಬರ್ಕೋದಕ್ಕಿಂತ ನಾನೇ ಸಾಯೋದಕ್ಕೆ ಏನಾದ್ರೂ ಕೊಟ್ಬಿಡಿ. ಆದ್ರೆ ಶಿಶುವತಿ ಮಾಡ್ಕೊಂಡು ಪಾಪ ಕಟ್ಕೊಳ್ಳ. ಹದ್ದು ಮೀರಿದ ಹೆಣ್ಣಿಗೆ ಮತ್ತರಿಂದ ಪ್ರಯೋಜನ ಆಯ್ತು. ನಾನು ಮೊದ್ಲೇ ಹೇಳಿದೆ ನನ್ನ ಮುಟ್ಬೇಡಿ ಅಂತ. ಅದು ನನ್ನ ಮಾಡಿದ ಪ್ರಶ್ನೆ. ಇಲ್ಲ ಇಲ್ಲ, ಆ ಕೂಸು ಬದುಕು ಬಂದ್ರೆ ನನ್ನ ಮರ್ಯಾದೆ ಬರೋದಿಲ್ಲ, ಅದು ಸಾಯಲೇಬೇಕು. ಮದುವೆಗೆ ಮುಂಚೆ ನೀನು ಕೂಸಿಗೆ ತಾಯಿ ಆದ್ರೆ ಸಮಾಜದಲ್ಲಿ ಗೌರವ ಸಿಗೋದಿಲ್ಲ. ಯೋಚನೆ ಮಾಡು, ಇಂದು ನಾಳೆಯೋ ಆ ಕೂಸು ಭೂಮಿಗೆ ಬಿದ್ರೆ ನೀನು ಬದುಕೋದಿಲ್ಲ. ಹೇಳಿ. ನಾನು ಆ ಮಾತನ್ನು ಮೊದಲೇ ಹೇಳಿದ್ದೆ. ಮದುವೆ ಮಾಡ್ಕೋತೀನಿ ಅಂತ ಭಾಷೆ ಕೊಟ್ರಿ. ತಾಯಿ ತಂದೆ ನನ್ನ ತಮ್ಮಲ್ಲಿ ಕತ್ತು ಕುಡಿಬೇಡಿ. ಬದುಕಿನವರೆಗೂ ನನ್ನ ಮುಖ ತೋರಿಸ್ಬೇಡ. ಆ ಕೂಸನ್ನು ಕಟ್ಕೊಂಡು ಬೀದಿಲಿ ನನ್ನ ಮುಂದೆ ಬಂದೆ ಅಲ್ಲೇ ಮುಗಿಸ್ಬಿಡ್ತೀನಿ. ದೇವಸ್ಥಾನದಿಂದ ಬಂದ್ರು, ತುಳಸಿ ಪೂಜೆ ಮಾಡ್ತಾ ಇದಾರಲ್ವ? ಏನ್ ಪೂಜೆನ ಏನೋ, ರೆಡ್ಡಿ ದೊರೆಗಳು ಬರೋ ಹೊತ್ತಾಯ್ತು. ಏನಮ್ಮ ಅದು? ಇನ್ನು ನಿನ್ ಪೂಜೆ ಮುಗಿಲಿಲ್ವೇನು? ಇನ್ನೇನು ರೆಡ್ಡಿಯವ್ರು ಬಂದ್ಬಿಡ್ತಾರೆ, ಒಂದು ಭೋಜನಕ್ಕೆ ಹೋಗೋದನ್ನ ಮರ್ತು ಬಿಟ್ಟು ಏನು ಬಟ್ಟೆ ಬದಲಾಯಿಸ್ತು ಕಮಲು. ಅದೆಷ್ಟು ಹೊತ್ತಮ್ಮ ಬಾ. Thank you.
ಇದು ಬೇಡ, ಇದು ಬೇಡ, ಚೆನ್ನಾಗಿದೆ, ಇದು ಬೇಡ, ಚೆನ್ನಾಗಿದೆ. ರೆಡ್ಡಿದರ್ಗಳು ನೋಡಿದ ತಕ್ಷಣ ತುಂಬಾ ಸಂತೋಷ ಪಡಬೇಕು, ಯಾವಾಗ್ಲೂ ಅಲಂಕಾರ ಮಾಡ್ಕೋಬೇಕು, ಹಾಗಿದ್ರೆ ತುಂಬಾ ಸರಸು. ಅದೇ ನಮ್ ಕುಲ ಧರ್ಮ ಕಣೆ. ಅಷ್ಟಾಯ್ತು, ನೀನು ಹೋಗು. ಹಾ, ನೀನ್ ಬೇಗ ಸಿದ್ಧವಾಗು. ಸನ್ನಿ ಸನ್ನಿ ಬರ್ತೇಮ್ಮ. ಎಲ್ಲ ಸಿದ್ಧ ಮಾಡಿ ಮಡಗಿದ್ದಾನೆ? ಎಲ್ಲ ಸಿದ್ಧವಾಗಿದೆ ಅಮ್ಮ. ಎಲ್ಲ ಸಿದ್ಧವಾಗಿದೆ. ಲೇ ಚೆನ್ನಿ, ವನ್ ವಿಹಾರ ಕೊರಟಿರೋದು ನಾವ ಅಮ್ಮ ಅವರ? ಅಮ್ಮ ಅವರೇ, ಇವಳು ಸಡಗರ ನೋಡಿದ್ರೆ ಇವಳೇ ವನ್ ವಿಹಾರ ಕೊರಟಾಗಿದೆ. ಸಾಕು ಸುಮ್ಮನೆ ಇರೋ, ಯಾವಾಗ್ಲೂ ನಿನ್ಗೆ ಹುಡುಗಾಟ. ಬನ್ನಿ ಬನ್ನಿ, ಕಮಲು ಸಿದ್ಧವಾಗ್ಬಿಟ್ಟಿದ್ದಾಳೆ. ಹೋಗಿ ಬಹಳ ಸೊಸಾಗಿದೆ. ಎಲ್ಲಿ ಹೋಗೋದೇ ಕಮಲ? ಕಮಲ, ಇದೇ ಸ್ಥಳಕ್ಕೆ ಎಷ್ಟೊಂದು ಸಲ ಬಂದಿದ್ದೆ, ಆದರೂ ಎಷ್ಟು ನೆಮ್ಮದಿ, ಎಷ್ಟು ಸಂತೋಷ. ಪ್ರಕೃತಿಯಲ್ಲಿ ಅಡಗಿರೋ ಸೌಂದರ್ಯನೇ ಅದಕ್ಕೆ ಕಾರಣ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಕಾರಣ ಇದೆ. ಅದೇನು ಹೇಳಿ? ನೀನು ಜೊತೆಗಿದ್ದೀಯಲ್ಲ ಕಮಲ. ನೋಡು, ಈ ಜಾಗದಲ್ಲಿ ಒಂದು ವಿಶಾಲವಾದ ಮನೆ ಇರಬೇಕು, ತೆಂಗು ತಲೆ ದೂಗ್ತಾ ಇರಬೇಕು, ಬಾಳೆ ಕೈ ಬೀಸಿ ಕರಿತಾ ಇರಬೇಕು, ಹೂವಿನ ಸುವಾಸನೆ ಸುತ್ತಲೂ ಸೂಸ್ತಾ ಇರಬೇಕು. ಆಗ ನಾನು ನಿನ್ನೊಂದೇ ಹೂವಿನ ಕಿತ್ತು ನಿನ್ನ ಮುಡಿ ಮುಡಿಸ್ತಾ ಇರಬೇಕು ಕಮಲ. ಆ ದಿವಸ ಹೇಳಿದೆಯಲ್ಲ, ಆ ಹಾಡು ಇನ್ನೊಂದ್ಸಲ ಹೇಳು. ಯಾವ ಹಾಡು? ಇದು ಇದು. ಬೇಕು
ನಿನ್ನನ್ನು ಎಷ್ಟು ನೋಡ್ತಾ ಇದ್ರು ನನ್ನ ಕಣ್ಣಿಗೆ ತೃಪ್ತಿನೇ ಇಲ್ಲ. ನೀನ್ ನನ್ನ ಜೊತೆಯಲ್ಲಿದ್ರೆ ನನ್ನ ಮನಸ್ಸಿನಲ್ಲಿ ಉಲ್ಲಾಸ, ದೇಹದಲ್ಲಿ ಚೈತನ್ಯ, ಅಂತರಂಗದಲ್ಲಿ ಸ್ಫೂರ್ತಿ. ಅದೇ ನಿಜವಾದ ಪ್ರೇಮ. ಆಹಾ, ನಿನ್ನ ಕಣ್ಣಲ್ಲಿ ದೇವರು ಏನು ಶಕ್ತಿ ಕೊಟ್ಟಿದ್ದಾನೆ ಕಮಲ. ನೀನ್ ನನ್ನನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸು, ಭಾವ, ಬುದ್ಧಿ ಎಲ್ಲ ನಿನ್ನಲ್ಲೇ ಲೀನವಾಗಿರುತ್ತೆ. ನೀವು ಈಚೆಗೆ ಕವಿಗಳಾಗ್ತಾ ಇದ್ದೀರಾ? ಅದೆಲ್ಲ ನಿನ್ನ ಸಹವಾಸದ ಫಲ. ಅಷ್ಟು ಮಾತ್ರ ಅಲ್ಲ, ನಿನ್ನ ಮೇಲೆ ಒಂದು ಚಿಕ್ಕ ಕವಿತೆ ಬರೆದಿದ್ದೀನಿ. ಹೌದಾ? ನೀನು ನಕ್ಕರೆ ಹಾಲು ಸಕ್ಕರೆ, ನಡೆದು ಬಂದರೆ ಮೆಲ್ಲಗೆ ಅರಳಿದಂತೆಯೇ ಮಲ್ಲಿಗೆ. ಯಜಮಾನರಿದ್ದಾರೇನು? ಶೇಷಶಾಸ್ತ್ರಿಗಳು ಬಂದಿದ್ದಾರೆ ಅಂತ ಹೇಳಿ. ಶೇಷಶಾಸ್ತ್ರಿಗಳು ಬರಬೇಕು ಬರಬೇಕು. ಏನು ಇಬ್ಬರು ಜೊತೆಯಲ್ಲೇ ಬಂದಿದ್ದೀರಾ? ಏನೋ ವಿಶೇಷ ಇರಬೇಕು. ವಿಶೇಷ ಇಲ್ದಿದ್ರೆ ಈ ಶೇಷಶಾಸ್ತ್ರಿ ಬರೋದಿಲ್ಲ ಅಂತ ತಮಗೆ ಗೊತ್ತೇ ಇದೆ. ಅದ್ಸರಿ ಅದ್ಸರಿ, ಆದ್ರೂ ನಮ್ಮ ಸ್ನೇಹಿತರು ಲೇಬರ್ ಲೀಡರ್ನು ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೀರಲ್ಲ, ಬರಲೇಬೇಕಲ್ಲ ಸ್ವಾಮಿ. ಮಿಲ್ಲಿದ್ರ ವ್ಯವಹಾರದಲ್ಲಿ ನಿಪುಣರಾದ ಶಾಸ್ತ್ರಿಗಳ ಜೊತೆ ಕೂಲಿಗಾರನ ಕಷ್ಟ ಸುಖ ನೋಡೋ ಲೇಬರ್ ಲೀಡರ್ ಬರಲೇಬೇಕಲ್ವೇ? ಅದು ಸರಿ, ಆಗಲೇ ವ್ಯವಹಾರಗಳು ಸರಿಯಾಗ್ಕೊಂಡ್ರು. ಅದಕ್ಕೆ ನೋಡಿ ಈ ದಿನ ನಾವಿಬ್ರು ಒಟ್ಟಿಗೆ ಬಂದಿರೋದು. ಬನ್ನಿ 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 ತಗೊಳ್ಳಿ. ಕಾಫಿ ತಗೊಂಡ್ಬಾ. ಏನೋ ಸ್ವಾಮಿ, ಬೆಳಿಗ್ಗೆ ಮನೆ ಬಿಟ್ಟಾಗ್ನಿಂದ ಎಲ್ಲ ಶುಭ ಸೂಚನೆಗಳು. ಅಂದಾಗೆ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಹೊಸ ಮಿಲ್ ಪ್ರಾರಂಭ ಮಾಡಬೇಕು ಅಂತಿದ್ರಲ್ಲ, ಆ ವಿಷಯದಲ್ಲಿ ತಾವೇನಾದರೂ? ಅರ್ಥವಾಯ್ತು ಅರ್ಥವಾಯ್ತು. ಇಲ್ಲಿ ನೋಡಿ ಶಾಸ್ತ್ರಿಗಳೇ, ಈಗ ಪರಿಸ್ಥಿತಿ ಅಷ್ಟದವಾಗಿಲ್ಲ. ಎಲ್ಲಿ ನೋಡಿದ್ರು ಮುಷ್ಕರ, ಲಾಠಿ ಚಾರ್ಜು, ಲಾಕ್ಔಟು, ರಿಟ್ರೀಚ್ಮೆಂಟ್ಸು, ಡಿಸ್ಮಿಸಲ್ಸು. ನೋಡಿ, ಹೊಸದಾಗಿ ಮಿಲ್ಗಳನ್ನ ಪ್ರಾರಂಭ ಮಾಡೋಕ್ಕಾಗಲಿ, ಇರೋ ಮಿಲ್ಗಳನ್ನ ಕಡಿಮೆ ಬೆಲೆ ಕೊಂಡ್ಕೊಳ್ಳೋಕ್ಕಾಗಲಿ, ಇಂಥ ಪರಿಸ್ಥಿತಿನೇ ಅನುಕೂಲ. ಯಾಕೆ ಅಂತಿರೋ? ಮುಷ್ಕರ ನಡೆದು ಮಿಲ್ ಲಾಕ್ಔಟ್ ಆದ್ರೆ ಆ ಮಿಲ್ಗಳ ಶೇರ್ಗಳ ಬೆಲೆ ಬಿದ್ದೋಗುತ್ತೆ. ಅದು ಅಲ್ಲದೆ ರಿಟ್ರೀಚ್ಮೆಂಟು, ಡಿಸ್ಮಿಸಲ್ಗಳಾಗಿ ಕೂಲಿಯವರೆಲ್ಲ ದೊಂಬಿ ಎದ್ರೆ ಮ್ಯಾನೇಜ್ಮೆಂಟ್ನವರು ಮಾನ ಕಂಚಿ ಇರೋ ಮಿಲ್ಲನ್ನ ಕಡಿಮೆ ಬೆಲೆಗೆ ಮಾರೋದಕ್ಕೆ ಸಿದ್ಧವಾಗ್ತಾರೆ. ನೀವು ಹೇಳೋ ಸರಿ, ಆದರೆ ನಿರುದ್ಯೋಗ ನಿವಾರಣೆಯೂ ಆಗಬೇಕು, ಉತ್ಪಾದನೆಯೂ ಹೆಚ್ಚಾಗಬೇಕು, ಎರಡನ್ನೂ ಒಟ್ಟಿಗೆ ಸಾಸೋದಕ್ಕೆ ಇಂಥ ಪರಿಸ್ಥಿತಿಲಿ ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ನೀವು ಹೇಳಿದ ಪರಿಸ್ಥಿತಿ ಅಶ್ವಿನಿ ಮಿಲ್ಗೂ ಬಂದಿದೆ. ಅಶ್ವಿನಿ ಮಿಲ್ಲು? ಮುಷ್ಕರ. ಮ್ಯಾನೇಜ್ಮೆಂಟ್ನವರು ಮಿಲ್ಲನ್ನ ಎತ್ತಿ ಹಾಕಿ ಶೇರ್ದಾರರಿಗೆ ಮೋಸ ಮಾಡೋ ಯೋಚನೆಯಲ್ಲಿದ್ದಾರೆ. ಮಾರ್ಕೆಟ್ನಲ್ಲಿ ಶೇರ್ಗಳ ಬೆಲೆ ಬಿದ್ದೋಗ್ತಾ ಇದೆ. ಏನ್ ಯೋಚನೆಗೆ ಬಿದ್ರಲ್ಲ? ಏನಿಲ್ಲ ಏನಿಲ್ಲ, ನಿಮ್ಮ ಹಣಕ್ಕೆ ಏನೋ ಧಕ್ಕೆ ಇಲ್ಲ. ಬೇಡ ಅಂದ್ರೆ ಹೇಳಿ, ಮಾರ್ಕೆಟ್ನಲ್ಲಿ ನಿಮ್ಮ ಶೇರ್ಗಳಿಗೆ ಒಳ್ಳೆ ಬೆಲೆನೂ ಕೊಡಿಸ್ತೀನಿ. ಏನ್ ಶಾಸ್ತ್ರಿಗಳೇ, ನಿಮ್ಮ ವಾದ ವಿಚಿತ್ರವಾಗಿದೆಯಲ್ಲ. ಶೇರುಗಳಿಗೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ ಅಂತೀರ, ನನ್ನ ಶೇರುಗಳಿಗೆ ಮಾತ್ರ ಹೆಚ್ಚಾಗಿ ಬೆಲೆನೂ ಕೊಡಿಸ್ತೀನಿ ಅಂತೀರ. ಅಲ್ಲಿ ನೋಡಿ ವ್ಯವಹಾರದ ಕೊಟ್ಟಿರೋದು, ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ವ್ಯವಹಾರ ನಡೆದು ಹೋಗುತ್ತೆ. ಶುಕ್ರ ದೆಸೆ, ಹೆಚ್ಚಿಗೆ ಯೋಚನೆ ಮಾಡಬೇಡಿ, ಕೂಲಿ ಮಿಲ್ಲು ಮಾರಾಟಕ್ಕೆ ಬಂದಿಟ್ಟಿದೆ. ಈ ವಿಷಯ ಕೂಲಿಯವರಿಗೂ ಗೊತ್ತಿದೆ, ಶೇರ್ದಾರರಿಗೂ ಗೊತ್ತಿದೆ ಅನ್ನೋ ವಿಚಾರದಿಂದ ತಮ್ಮ ಕಡೆಗೆ ಬಂದದ್ದಾಯ್ತು. ಬೇರೆಯವರು ಕಾದಿದ್ದಾರೆ. ನೋಡಿ, ಸಂಪಾದನೆ ಮುಖ್ಯ ಅಂತ ತಿಳಿದಿದ್ರೆ ನಾವು ತಮ್ಮ ಕಡೆ ಬರೋ ಕ್ರಮವೇ ಇರಲಿಲ್ಲ. ಮೊದಲಿನಿಂದಲೂ ತಮ್ಮ ಮೇಲಿರೋ ವಿಶ್ವಾಸಕ್ಕೆ ಬರಬೇಕಾಯ್ತು. ಅದು ಸರಿ, ನೀ ಜೀವನದಲ್ಲಿ ವಿಶ್ವಾಸವೇ ಮುಖ್ಯ. ಆ ವಿಷಯದಲ್ಲಿ ತಮಗೆ ಬೇರೆ ಹೇಳಬೇಕೆ? ಅಶ್ವಿನಿ ಮಿಲ್ಸ್ ಈ ಪರಿಸ್ಥಿತಿಗೆ ಇಳಿಯತ್ತೆ ಅಂತ ನನಗೂ ಗೊತ್ತಿತ್ತು. ಇಲ್ಲಿ ನೋಡಿ ಶಾಸ್ತ್ರಿಗಳೇ, ಈ ಗುಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು.
ಆದ್ರೆ ಒಂದು ಮಾತು, ಮುಷ್ಕರ ನಿಲ್ದೆ ಇರುವಾಗ ನೋಡ್ಕೊಳ್ಳೋದಿಕ್ಕೆ ಈ ವೀರಭದ್ರರಾವ್ ಏನ್ ಕೊಡಬೇಕು? ಷೇರುದಾರರಿಗೆ ಭಯ ಹುಟ್ಟಿಸಿ ಮಿಕ್ಕ ಷೇರುಗಳನ್ನೆಲ್ಲ ಕಡಿಮೆ ಬೆಲೆ ನನ್ನ ಹೆಸರಿಗೆ ಮಾಡೋದಿಕ್ಕೆ ತಮಗೇನ್ ಕೊಡಬೇಕು ಅನ್ನೋದನ್ನ ತಾವೇ ನಿರ್ಧಾರ ಮಾಡಿ. ರೆಡ್ಡಿಗಳೇ, ಈ ವಿಷಯದಲ್ಲಿ ಹಣವೆ ಮುಖ್ಯ ಅಂತ ನಾವು ತಿಳ್ಕೊಂಡಿಲ್ಲ. ಉಂಟೆ ನೋಡಿ, ಎಲ್ಲ ನಿಮ್ಗೆ ಒಪ್ಪಿಸ್ತೀನಿ. ಬಂದ ಖರ್ಚಿಗಿಟ್ಕೊಳ್ಳಿ. ಮಿಲ್ಲ ನನ್ನ ಸ್ವಾಧೀನಕ್ಕೆ ಬಂದ ಮೇಲೆ ನೀವಿಬ್ರು ನನಗೆ ಪಾಳಗ. ಮಿಲ್ಲಿನ ಮ್ಯಾನೇಜ್ಮೆಂಟ್ ನೀವೇ ಒಪ್ಪಿಸ್ಕೊಳ್ಬೇಕು, ಅದು ತಮ್ಮ ದೊಡ್ಡ ಗುಣ. ಇನ್ನು ನಿಮ್ಮ ನಿಮ್ಮ ಕಮಿಷನ್ ಏನು ಅನ್ನೋದನ್ನ ನಾನು ಬೆಂಗಳೂರಿಗೆ ಬಂದಾಗ ತೀರ್ಮಾನ ಮಾಡೋಣ. ಈ ಕೊಟ್ಟಿರೋದು ಬರೀ ಖರ್ಚಿಗೆ, ನಾನು ನಾಳೆ ಬರ್ತೇನೆ. ಈಗಾಗಲೇ 5,000 ಖರ್ಚಾಗೋಗಿದೆ, ನೀವು ಹೋಗ್ಲಿ ಬಿಡಿ, ಹೇಗೋ ನಾಳೆ ಬರ್ತೀರಲ್ಲ, ಅಲ್ಲೇ ಮಾತಾಡೋಣ, ಅಲ್ಲೇ ಮಾತಾಡೋಣ. ತುಂಬಾ ಥ್ಯಾಂಕ್ಸ್. ಬರ್ತೀರಾ? ಬೇಗ ಬಂದ್ಬಿಡಿ, ಮುಂದಿನ ಯೋಚನೆ ಮಾಡೋಣ. ಬರ್ತೀನಿ. ನಮಸ್ಕಾರ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಂದ್ರಲ್ಲ. ಇದ್ದ ಮನೆಗಳನ್ನೆಲ್ಲ ಖಾಲಿ ಮಾಡಿಸಿ ಹೆಂಡತಿ ಮಕ್ಕಳು ದೂರ ನಿಲ್ಸಕ್ಕಾಗುತ್ತೆ ಅಂಪಣ. ಆಗತ್ತಿಲ್ಲ, ಅದೇನ್ ಮಾಡ್ತಾರೋ ನಾವು ನೋಡೇ ಬಿಡ್ತೀವಿ. ಸಮಾಧಾನ ತಂದ್ಕೊಳ್ರು, ಸಮಾಧಾನ ತಂದ್ಕೊಳ್ಳಿ. ದುಡುಕು ಕೆಡಿಸಿ ಕಾರಣ ಅಂತ ಇರೋರು ಹೇಳ್ತಾರೆ. ಮನುಷ್ಯನ ಮನಸ್ಸು ಹಿಂಗೆ ಇರೋಕ್ಕಿಲ್ಲ. ಈ ಬ್ರಣ ಕಣ್ಣಿ ಕಾಣ್ತಾ ಇದೆ, ಕನ್ನಡಿ ಬೇರೆ ಇಡ್ತಾ ಇದ್ಯಾ, ಮನ್ಸ್ ಅಲ್ಲ ಕರಣ. ಅವನು ಮುಂದೆ ನೋಡ್ದಲ್ಲಂತನ ಹಿಂದಂತ ಹೆಂಡತಿನ ತವ್ರ ನನಗೆ ಒದ್ದೋಡ್ಸ್ಬಿಟ್ಟ. ಗೊತ್ತು ಕಂದ, ನನ್ಗೂ ಗೊತ್ತು ಅಂತಣ. ಅದೇನಾದ್ರೂ ಆಗ್ಲಿ, ನಮ್ಗೆ ನೀನೇ ಯಜಮಾನ. ನೀನೇ ಹೋಗ್ಬಿಟ್ಟು ಕೂಲಿಯವ್ರು ಯಾರು ಮನೆ ಬಿಡಕ್ ಸಿದ್ಧವಾಗಿಲ್ಲ ಅಂತ ಹೇಳ್ಬಿಡು. ನಿಮಗೆಲ್ಲೂ ಹುಚ್ಚು ಕಂಡ್ರು, ಹುಚ್ಚು. ಭೂಮಿ ತೂಕದ ತಾಯಿ ಮಾತ್ನ ಅವ್ರು ಕೇಳೋಕ್ಕಿಲ್ಲ, ಇನ್ನು ನನ್ ಮಾತು ಕೇಳ್ತಾರೇನು? ಅಲ್ಲಿಗೆ ಹೋದ್ರೆ ನಾನಾ ಬರೋಕಿಲ್ರು, ನಾನಾ ಬರೋಕಿಲ್ಲ. ಮತ್ತೀಗೇನ್ ಮಾಡುವ ಹೇಳು? ಬಡವ್ರೆ ಬಂಗ್ಲಾದಿದ್ರು ಇರೋದಕ್ಕೊಂದು ಏನಾದ್ರೂ ಬರುವ. ಬಿಡ್ ಬಿಡೋಣ ಬಿಡು, ನಮ್ ಕೈಲಿ ತಡ್ಕೊಳಕ್ಕಾಗಕ್ಕಿಲ್ಲ ಅಂತಣ್ಣ. ಹೇಳೋ ಮಾತು ಹೇಳು, ಏನು ಮಾತು ಕೇಳಿ ಉಳ್ಸ್ಕೊಂಡ್ ಬಾ, ಇಲ್ಲ ಅಂದ್ರೆ ಮುಂದಿನ ಮಾತು ಇದ್ರಾಯ್ತ ನೋಡುವ. ನೋಡು, ನನ್ ಮಾನ ಬರೋಕಿಲ್ಲ ಕಂಡ್ರು, ಹೋಗ್ಲೇಬೇಕಂಪಣ. ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಬಂದ್ಬಿಡು. ಹೋ, ಹೋಗಿ ಬಂದ್ಬಿಡ ಅಂತಣ. ಹೋಗೋದೇನೋ ಹೋಗ್ತೀನಿ, ಆದ್ರೆ ಆ ಮ್ಯಾನೇಜರ್ ಮನೆ ಒಳಗಿದ್ರೆ ನನ್ನ ಒಳಗ್ ಬಿಡ್ತಾನ ಅಂತ ಯೋಚನೆ ಆಗೈತೆ. ದೊಡ್ಡಮ್ಮ ಅವರಿದ್ರೆ ಅದೊಂದ್ ಮಾತು, ಅವ್ರದ್ದು ಬಲೆ ದೊಡ್ಡ ಗುಣ. ಅವರು ಸಿಕ್ಕರೆ ನನ್ ಪುಣ್ಯ, ನಿನ್ ಪುಣ್ಯ. ಯಾಕೆ? ನಾನು ಹಂಪ ಬುದ್ಧಿ. ಹಂಪ? ಇಲ್ಲಿವರೆಗೂ ಬಂದ್ಬಿಟ್ಯಾ? ಕೂಲಿಯವ್ರು ಯಾರು ಈ ಮನೆ ಹತ್ರ ಬರಬಾರ್ದು ಅನ್ನೋದು ಗೊತ್ತಿಲ್ವೇನು? ಯಾಕೋ ಸುಮ್ಮನಿದ್ದಿ, ಬಾ ಇಲ್ವೇನಾ? ಇದ್ರು ಇಲ್ದಂಗ ಆಗೈತೆ ಬುದ್ಧಿ. ತಲೆಯೆಲ್ಲ ಹಂಚ್ಬೇಡ, ಹೋಗು ಹೋಗು. ಹೋಗ್ತೀನಿ ಬುದ್ಧಿ, ಹೋಗ್ತೀನಿ. ಕೋಪಿಸ್ಕೋಬೇಡಿ.
ಕೂಲಿಯವರೆಲ್ಲ ಒಟ್ಟಾಗಿ ಸೇರಿ ತಮ್ಮ ಕಷ್ಟನೆಲ್ಲ ಅಮ್ಮ ಅವರಲ್ಲಿ ತಿಳಿಸುವ ಅಂತ ಕಳ್ಸವ್ರೆ. ಓಹೋ, ಅವ್ರ ಪರವಾಗಿ ಬರೋದಕ್ಕೆ ನೀನ್ ಯಾರು? ನಾನು ಯಾರು ಅನ್ನೋದು ತಮಗೇನು ಗೊತ್ತು ಬುದ್ಧಿ? ಅಮ್ಮ ಅವ್ರನ್ನ ಕೇಳಿ, ಈ ಮನೆ ಕಟ್ಟೋದಿಕ್ಕೆ ಕಲ್ಲು ಹೊತ್ತೋನ್ ನಾನು. ದೊಡ್ಡ ಯಜಮಾನ್ರಿದ್ದಾಗ ಈ ಮನೆಯಲ್ಲಿ ಮನೆ ಮಗನಾಗಿ ಬೆಳೆದೋನ್ ನಾನು. ಇರಬಹುದು, ಆಚೆ ನಿಂತು ಮಾತನಾಡು ಮೊದಲು. ಯಾರು ಹಂಪಣ್ಣ? ಮ್ಯಾನೇಜರ್ ಹಂಪಣ್ಣನ ಯಾರು ತಿಳ್ಕೊಂಡಿದ್ದೀರಿ? ನಿಮ್ ಚಿಕ್ಕ ಯಜಮಾನ್ರನ್ನ ಹೆಗಲ ಮೇಲೆ ಹೊತ್ತು ಜೋಪಾನ ಮಾಡಿದವನು. ಬಾ ಹಂಪಣ. ಇದೇನ್ ತಾಯಿ? ನೀವು ಸ್ವಲ್ಪ ಸುಮ್ಮನೆ ಇರಿ. ಯಾರೇ ಆಗ್ಲಿ ಮನೆಗೆ ಬಂದವ್ರನ್ನ ಮರ್ಯಾದೆಯಿಂದ ನೋಡ್ಬೇಕು. ಅದೆಲ್ಲ ಈ ಎಲ್ಲಿ ಉಳಿದೈತೆ ತಾಯಿ? ಕೂಲಿಯವರ ಕಷ್ಟ ಅನ್ನಂತೂ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ ತಾಯಿ. ಏನದು ಹೇಳ ಹಂಪಣ್ಣ. ಯಾವುದು ಅಂತ ಹೇಳಲಿ ತಾಯಿ? ಈಚೀಚೆಗೆ ಕೂಲಿಯವರಿಗೆ ಸುಖವಿಲ್ಲ, ಶಾಂತಿ ಇಲ್ಲ, ಸಂಬಳನೂ ಇಲ್ಲ. ಸಾಲದಕ್ಕೆ ಇದ್ದು ಮನೆಗಳನ್ನು ಖಾಲಿ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇದಾರಲ್ಲ, ಹಿಂಗಾದ್ರೆ ನಮ್ಮಂತ ಬಡವರು ಬದುಕೋದು ಹೇಗೆ ತಾಯಿ? ನೀವಾದ್ರೂ ಚಿಕ್ಕ ಯಜಮಾನ್ರಿಗೆ ಬಣ್ಣ ನನ್ನ ಮಾತು ಕೇಳಬೇಕಲ್ಲ. ಅವರೊಟ್ಟಿಗೆ ಈ ಮನೆ ಸೌಭಾಗ್ಯನೂ ಹೋಯ್ತು. ದುಡಿಯೋರ್ನೆಲ್ಲ ದಣಿಗಳು ಅವ್ರ ಮಕ್ಕಳನ್ನ ನೋಡ್ಕೋಬೇಕಂದ್ರವ್ವ, ಅದನ್ನೆಲ್ಲ ಅವರಿಂದ ಕಲಿಬೇಕು. ಇದನ್ನೆಲ್ಲ ನರ್ಸು ಹೇಳೋರು ಯಾರ ಹಂಪಣ್ಣ? ತಾಯಿ ಅಂತ ಅನ್ನಿಸ್ಕೊಂಡಿರೋ ನಾನೇ ಅವನ ಕಣ್ಣಿಗೆ ಕಾಣಿಸುವಾಗಿಲ್ಲ. ಚಿನ್ನದ ಹೊಗೆ ಆದಿರೋ ಈ ಮನೆ ಸ್ಥಿತಿ ಹೀಗಾಯ್ತಲ್ಲ ಅಂತನೋ ಚಿಂತೆನೇ ನನ್ನ ಕೊರೀತಾ ಇದೆ. ಚಿಕ್ಕ ಯಜಮಾನ್ರು ಹಿಂಗಾಗ್ತಾರೆ ಅಂತ ನಾನು ಕನಸಿನಲ್ಲೂ ಕಂಡಿರ್ಲಿಲ್ಲ ಕಣ್ರವ್ವ. ಹೌದು ಹಂಪಣ್ಣ, ನ್ಯಾಯ ನೀತಿ ಧರ್ಮದಿಂದ ಬಾಳಿದ ಮನೆತನ ಇದು. ಆದ್ರೆ ನಮ್ಮ ನರ್ಸುಗೆ ಹಣ ಒಂದು ಬಿಟ್ಟರೆ ಯಾವುದೂ ಬೇಕಾಗಿಲ್ಲ. ಅದನ್ನೇ ತಮ್ಗೆ ಹೇಳ್ಬೇಕು ಅಂತ ಬಂದೆ. ಎಸ್ಟೇಟ್ ನಿಂದಿರೋ ಮನೆಗಳನ್ನ ಕೂಲಿಯವರಿಗೆ ಅಂತಲೇ ದೊಡ್ಡ ಯಜಮಾನ್ರು ಕಟ್ಟಿಸಿರ್ಲಿಲ್ವೇನ್ರವ್ವ? ಹೌದು ನೀವೇ ಹೇಳಿ ತಾಯಿ. ಈಗ ಆ ಮನೆಗಳನ್ನೆಲ್ಲ ಖಾಲಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾವ್ರಲ್ಲ. ಹೌದಾ ಮ್ಯಾನೇಜರ? ಹೌದು ತಾಯಿ. ಎಂಥ ಪುಣ್ಯದ ಕೆಲಸ ಮಾಡಿಕೊಡ್ತಿದ್ದೀರಪ್ಪ ಹೇಳಿ ತಾಯಿ. ಬಡವರನ್ನೆಲ್ಲ ಬೀದಿ ನಿಲ್ಲಿಸುವಂತ ಬರ್ತನ ನಮ್ಮ ಚಿಕ್ಕ ಯಜಮಾನ್ರಿಗೆ ಏನಮ್ಮ ಬಂದೈತೆ? ನರ್ಸು ಬಂದು ಕೂಡಲೇ ಹೇಳಿ, ನಾ ಹೇಳಿದೆ ಅಂತ ಆ ಮನೆಗಳನ್ನೆಲ್ಲ ಇವ್ರಿಗಾಗೆ ಕಟ್ಟಿರೋದು. ನೀನೇ ಮಾಡೋ ಈ ಎಸ್ಟೇಟ್ನ ಆಡಳಿತ ನನಗೆ ಸಂಬಂಧಪಟ್ಟದ್ದು. ಹೆಂಗಸರ ಕೈಯಲ್ಲಿ ಅಧಿಕಾರ ಕೊಟ್ಟು ಕೂತ್ಕೊಳ್ಳೋ ಗಂಡಸರು ಯಾರು ಇಲ್ಲ ಈ ಮನೆ. ಸಾಕ್ಷಿಂದ ಯಾರು ನೀನು ಒಳಗ್ಬಿಟ್ಟವ್ರು? ನೀನೇನು ಕೂಲಿಯವ್ರ ಮನೆ ಉಳಿಸೋ ಮುತಾಳಿಗ್ನೇನು? ನಾನು ಹಂಪ ಬೂತೆ ಗೊತ್ತು ಗೊತ್ತು. ಮ್ಯಾನೇಜರ್, ಇವನ್ ಒಳಗ್ ಬಿಟ್ಟವ್ರು ಯಾರು? ಇದೇ ನಿಮ್ಮ ಆಡಳಿತ ಆಚೆ ಕಲಿ ಅವನ್ನ. ಹೋಗ್ತೀನಿ ಮತ್ತೆ ಹೋಗ್ತೀನಿ. ಚಿಕ್ಕ ಯಜಮಾನ್ ಹಿಂಗ್ ಮಾಡಿದ್ರು ಅಂತ ನಾನು ಕೋಪಿಸ್ಕೊಳ್ಳೋಕ್ಕಾಯ್ತದೇನ್ರವ್ವ? ಚಿಕ್ಕನಿಂದ ಉಳಿಸಿ ಈ ಕೈಯಿಂದ ನಾನು ಯಾವತ್ತೂ ಅವ್ರು ಕೇಳಿ ಮಾಡೋಕ್ಕಿಲ್ಲ ಕಣ್ರವ್ವ. ಬರ್ತೀನ್ರವ್ವ ಬರ್ತೀನ್ರವ್ವ ಬರ್ತೀನಿ. ಮ್ಯಾನೇಜರ್, ಯಾರ್ಯಾರ ಹೊರಸಂಚು ನಡೆಸ್ತಾ ಇದ್ದಾರೆ ನೋಡ್ಕೊಳ್ಳಿ, ಎಲ್ರಿಗೂ ಸರಿಯಾದ ಬುದ್ಧಿ ಕಲಿಸ್ತೀನಿ.
ಮಾತನಾಡಿದ್ರಿಂದ ಏನ್ ಪ್ರಯೋಜನ ತಾಯಿ? ಅಯ್ಯಯ್ಯೋ, ಮನಸಾನೆ ಅವನು. ಅವನ್ ಮನೆ ಹಾಳಾಗೋಗ. ಹೊಟ್ಟೆ ಯಜಮಾನ ಅನ್ನೋದಕ್ಕೆ ಮರವಾದೆ ಬೇಡ್ವಾ? ಮನೆ ಬಾಗಿಲ್ಗೆ ಹೋಗಿದ್ದಕ್ಕೆ ಈ ರೀತಿನ ಮಾಡೋದು? ಹಂಪಣ್ಣನ ಮುಖ ನೋಡಕ್ಕೆ ಆಗಕ್ಕಿಲ್ಲ. ಬಂದ್ರಣ್ಣ ಬನ್ನಿ, ಹಂಪಣ್ಣನ ಸಹಕಾರ ಹೊಡೆದು ಕಳ್ಸವನೆ. ಬಂದ್ರಣ್ಣ ಬನ್ರಿ, ಬನ್ನಿಪ್ಪ ಜಲ್ದಿ. ಏನಿದು ಮುಖದ ಮೇಲೆ ಏಟು? ಏನಂದ ಚಿಕ್ಕ ಜ್ವರ, ಅದನ್ನೆಲ್ಲ ಹೇಳಿ ಏನ್ ಪ್ರಯೋಜನ? ಎಂಕ ಒಟ್ಟಿನಲ್ಲಿ ಈ ಎಚ್ಚೆಟ್ಟಲ್ಲಿರೋದು ನಮಗೆ ಋಣ ಇಲ್ಲ. ನನ್ ಮಾನ ಕಳೆದು ಮನೆಯಿಂದ ದಬ್ಬೋದಕ್ಕಿಂತ ಅಲ್ಲೇ ಕುತ್ತಿಗೆ ಹಿಚಿ ಕೊಂದ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಅದೇನಪ್ಪ ನಾನು ಹೇಳ್ತಾ ಇರೋದು? ಆ ನೀಚಿನ ಮಾತಿರ್ಲಿ, ಅಮ್ಮವರು ಏನ್ ಹೇಳಿದ್ರು ಅದೇಳು. ಅವರೇನ್ ಹೇಳ್ತಾರೋ, ನಾನು ಇಲ್ಲಿರೋದು ಒಂದೇ, ಅಮ್ಮವರು ಆ ಮನೇಲಿರೋದು ಒಂದೇ. ತಾಯಿ ಮಾತ್ನ ಕೇಳೋ ಮಗನೇನ್ರಪ್ಪ ನಮ್ ಚಿಕ್ಕದನಿ, ಮನೆ ಖಾಲಿ ಮಾಡ್ಲೇಬೇಕು. ಖಾಲಿ ಮಾಡ್ಬೇಕಂತ ಸಂಪಣ? ಹುಟ್ಟೋದೊಂದಿನ ಸಾಯೋದೊಂದಿನ, ಅದೇನಾಗ್ತೈತ ನೋಡೇ ಬಿಡೋಣ. ನಿಮಗೆ ಅವಮಾನ ಮಾಡೋ ಧೈರ್ಯ ಬಂತ ಅವನ್ಗೆ? ಯಾಕೋ ಅವನ ಅನ್ಯಾಯ ಮಿತ್ರಿ ಹೋಯ್ತು. ಏ ಅವರೇ ಬತ್ತವ್ರೆ, ಕೂಲಿಯವರೆಲ್ಲ ಬಹಳ ಕೋಪವಾಗಿದ್ದಾರೆ ಸರ್. ಹಾಗೆ ದಾರಿ ತರ್ತೀನಿ, ನೋಡ್ತಾ ಇರಿ. ಏನಪ್ಪಣ ಹೇಳಿ ಕಳ್ಸಿದ್ರು ಹಾಗೆ ಹೊರಟು ಬಂದ್ಬಿಟ್ಟ? ತಾವೇನೋ ಕೋಪದಲ್ಲಿದ್ರಿ, ಅದಕ್ ಸಲುವಾಗಿ ಹೊಂಟು ಬಂದ್ಬಿಟ್ಟ. ಒಳ್ಳೆ ಕೆಲಸ ಮಾಡ್ತ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಬಂದ್ಬಿಟ್ಟಿ ಹಂಪಣ್ಣ. ನೋಡು, ಯಾವುದೋ ಷೇರು ವ್ಯವಹಾರದಲ್ಲಿ 30,000 ರೂಪಾಯಿ ಕಳ್ಕೊಂಡು ನಾನು ಆಗ ತಾನೇ ಮನೆಗೆ ಬಂದಿದ್ದೆ. ನಾನು ಇನ್ನೂ ಕೋಪದಲ್ಲಿರೋವಾಗಲೇ ನೀನು ಬಂದು ಏನೇನೋ ಮಾತಾಡ್ಬಿಟ್ಟೆ. ನೋಡ್ರಪ್ಪ, ನೀವೆಲ್ಲ ಸಂತೋಷವಾಗಿದ್ದು ನನ್ನ ಎಸ್ಟೇಟ್ ಬೆಳೆಯೋದು, ನಿನ್ನ ಸಂತೋಷವೇ ನನ್ನ ಸಂತೋಷ ಅಲ್ಲೇನಪ್ಪ. ಮತ್ತೆ ಎಲ್ರ ಮನೆ ಖಾಲಿ ಮಾಡ್ಬೇಕು ಅಂದ್ರಂತ? ಈ ವಿಷಯ ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡಿ. ನೀನ್ ಈಗ ವಾಸವಾಗಿರೋ ಮನೇನ ಕೆಡವಿ ಆ ಜಾಗದಲ್ಲಿ ಹೊಸ ಮೇಲೆ ಸ್ಥಾಪನೆ ಮಾಡೋದು ನಿಜ. ನಿಮಗೋಸ್ಕರ ಬೇರೆ ಬೇರೆ ಶೆಡ್ ತಯಾರಾಗಿರೋ ಜಾಗದಲ್ಲಿ ಸ್ವಲ್ಪ ದಿವಸ ನೀವಿರಿ. ಆಮೇಲೆ ನೋಡಿ, ಎಲ್ಲಿ ತೆಗಿರಿ ತೋರಿಸಿ. ಅವರು ಏನಿದು 5,000 ರೂಪಾಯಿ ಖರ್ಚು ಮಾಡಿ ಪ್ರತಿಯೊಬ್ಬ ಕೂಲಿಗೂ ಒಂದೊಂದು ಸ್ವಂತ ಮನೆ ಮಾಡಿಕೊಡ್ತೀನಿ. ನಿಮ್ಮ ಕಷ್ಟಗಳು ನನಗೆ ಗೊತ್ತಿಲ್ವೇನ್ರಯ್ಯ? ತಿಳಿದೆ ಕೋಪ ಮಾಡ್ಕೊಂಡ್ಬಿಟ್ಟಿಯಲ್ಲ ಹಂಪಣ್ಣ. ನಮ್ ತಲೆನೇ ಬೇರೆ ಓಡಿತು ಬುದ್ಧಿ, ತಿಳಿದ ಏನೇನೋ ಅನ್ಕೊಂಡ್ಬಿಟ್ಟಿ ಬುದ್ಧಿ. ಸರಿ, ನೀವ್ ಹೇಳ್ದಂಗೆ ಆಗ್ಲಿ, ಆದ್ರೆ ಈಗ ನಾವೇನ್ ಮಾಡುವ ಅದೇ ಹೇಳಿ. ನನ್ನ ಮಾತು ನಡ್ಸ್ಕೊಡ್ರಪ್ಪ, ನಮ್ಮ ಮ್ಯಾನೇಜರ್ ಕಳಿಸ್ತೀನಿ, ನಿಮ್ ಮನೆಗಳು ಖಾಲಿ ಮಾಡಿ ಬೀಗದ ಕೈ ಅವ್ರ ಕೈಲಿ ಕೊಟ್ಟು ಕಳಿಸಿ. ದೇವ್ರು ಒಳ್ಳೇದು ಮಾಡ್ತಾನೆ, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ನಿಮ್ ನಿಮ್ ಕೆಲಸ ನೋಡೋಗಿ, ನಾನು ಆಮೇಲೆ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಓಹೋ, ರೆಟ್ಟಿಗಳು, ದಯ ಮಾಡಿಸ್ಬೇಕು, ದಯ ಮಾಡಿಸ್ಬೇಕು. ಏನೋ ಬಹಳ ಕೆಲಸದಲ್ಲಿರೋವಾಗಿದೆ. ಅಯ್ಯಯ್ಯೋ ಏನಿಲ್ಲ, ಬನ್ನಿ ಬನ್ನಿ. ಯಾವುದೋ ವ್ಯವಹಾರ ಇರುತ್ತಲ್ಲ, ಕಾಲ ಹೇಗಾಗೋಯ್ತು ನೋಡಿ. ಲಾಭ ಬರುತ್ತೆ ಅಂದ್ರೆ ಜನ ಏನು ಮಾಡೋದಕ್ಕೂ ಹೇಳಿಸೋದಿಲ್ಲ. ಅದಕ್ಕೆ ಹೇಳೋದು, ಹಣ ಮಾತಾಡಕ್ ಶುರು ಮಾಡಿದ್ರೆ ಸತ್ಯ ಸುಮ್ಮನಾಗುತ್ತೆ ಅಂತ ಸತ್ಯವಾದ ಮಾತನ್ನ ಹೇಳಿದ್ದೆ. ಇನ್ನೇನೋ ಶುಕ್ರ ದೆಸೆ ಪ್ರಾರಂಭವಾಗಿಬಿಟ್ಟಿದೆ, ಇನ್ ಸ್ವಲ್ಪ ದಿವಸದಲ್ಲೇ ಅಶ್ವಿನಿ ಮಿಲ್ ಮಾಲೀಕರಾಗ್ಬಿಡ್ತೀರಾ. ಆಗ ದಯವಿಟ್ಟು ಈ ಶಾಸ್ತ್ರಿ ಮರಿಬೇಡಿ ಅಷ್ಟೇ. ಇದೇನ್ ಶಾಸ್ತ್ರಿಗಳೇ, ಮೂರನೇ ಮನುಷ್ಯರು ಮಾತಾಡಿದಾಗ ಮಾತಾಡ್ತಿದ್ದೀರ? ಮಿಲ್ಲಿನ ಮಾಲೀಕ ನಾನಾದ್ರೆ ಆಡಳಿತಕ್ಕೆಲ್ಲ ನೀವೇ ಮಾಲೀಕರು. ನಾನು ಆ ದಿವಸವೇ ಹೇಳಿಲ್ವೇ, ಹೆಚ್ಚು ಕಮ್ಮಿ ನೀವೇ ಮಾಲೀಕರಿದ್ದಾಗೆ ಅಂತ. ಸರಿ, ವ್ಯಕ್ತಿಗಳೇ, ವೀರಭದ್ರಾವ್ ತುಂಬಾ ಘಾಟಿ,
ಮಿಲ್ಲಿನ ಮಾಲೀಕರು ಸತ್ತಿರಬಾರದು, ಕೂಲಿಯವರು ಬದುಕಿರಬಾರದು. ಅವನಿಗೆ ಬೆಳಗ್ಗೆ ಒಂದು ಕಡೆ ಪ್ರಸಾದ ಆದರೆ ಇನ್ನೊಂದು ಕಡೆ ತೀರ್ಥ ಆಗಬೇಕು. ಅದು ಅಲ್ಲದೆ ಕೂಲಿಗಾರರು ಮುಷ್ಕರ ಹೂಡಿ ಕೂಲಿಲ್ಲದೆ ಸಾಯ್ತಿರುವಾಗ ಮಾಲೀಕರ ಮನೆಯಲ್ಲಿ ಮೃಷ್ಟಾನ್ನ ಭೋಜನವಾಗಬೇಕು. ಆ ವೀರಭದ್ರರಾವ್ಗೆ ಅವರ ವಿಚಾರ ನೀವು ನನಗೆ ಹೇಳಬೇಕಾಗಿಲ್ಲ. ಹಿಂದೆ ಒಂದ್ಸಲ ನನ್ನ ಎಸ್ಟೇಟ್ ಕೂಲಿಗಳು ನನ್ನ ಮೇಲೆ ಎತ್ತುಕಟ್ಟಿ ನನ್ನ ಹತ್ರನೇ ಒಂದು 1,000 ರೂಪಾಯಿ ತೆಗೆಸ್ಕೊಟ್ಟಿದ್ದಾನೆ ಕದೀಮ. ಏನ್ ಮಾಡಕ್ಕಾಗತ್ತೆ, ಒಂದೊಂದ್ಸಲ ದೊಡ್ಡವರಿಂದ ಆಗಿರುವಂತ ಕೆಲಸ ಈ ಚಿಲ್ಲರೆ ಮನುಷ್ಯನಾಗತ್ತೆ ನೋಡಿ. ಸರಿಯಾದ ಮಾತನ್ನ ಹೇಳಿದ್ರಿ. ಅವನಿಂದಲೇ ಅಶ್ವಿನಿ ಮಿಲ್ಲಲ್ಲಿ ಇಷ್ಟೊಂದು ಗಲಾಟೆ ನಡೀತಾ ಇರೋದು. ಸ್ವಾಮಿ, ಏನಾದರೂ ಮಾಡಿ ನಾವು ಈ ಮುಷ್ಕರ ಮುಂದುವರೆಸಲೇಬೇಕು. ಇನ್ನೇನು ಆ ಚಂಡಾಲ ಬಂದರೂ ಬರಬಹುದು, ಆದ್ರೆ ಒಂದು ಮಾತು, ನೀವೇನಾದರೂ ಅವನ ಕೈಗೆ ಸಿಕ್ಕಾಕೊಂಡ್ರು ನಿಮ್ಮನ್ನ ಸುಲದ ಬಿಡ್ತಾನೆ. ಶಾಸ್ತ್ರಿಗಳೇ, ಆ ದಿವಸ ಅವನ್ ನಿಮ್ಮ ಜೊತೆಲಿ ಇದ್ದ ಅಂತಲೇ ಹೆಚ್ಚ ಗಣ ಕೊಡ್ಲಿಲ್ಲ. 2,000 ರೂಪಾಯಿ ಇದೆ, ನಿಮಗೆ ಹೇಗೆ ಬೇಕು ಖರ್ಚು ಮಾಡ್ಕೊಳ್ಳಿ. ಆದ್ರೆ ಒಂದು ವಿಚಾರ, ಈ ವಿಷಯ ವೀರಭದ್ರಾವ್ ಮಾತ್ರ ತಿಳಿಯಬಾರದು. ಒಂಟೆ ಒಂಟೆ, ಈಗಾಗಲೇ 3,000 ರೂಪಾಯಿ ವೀರಭದ್ರಾವ್ ಕೊಟ್ಬಿಟ್ಟಿದ್ದೀನಿ. ಹಣ ಹಂಚದೇ ಇದ್ರೆ ಕೂಲಿಗಾರರು ಮುಷ್ಕರ ನಿಲ್ಲಿಸ್ಬಿಡ್ತಾರೆ ಹಾಗೆ ಹೀಗೆ ತಂದ. ಇನ್ನೊಂದು 2,000 ರೂಪಾಯಿ ಇದ್ದಿದ್ರೆ ಚೆನ್ನಾಗಿತ್ತು. ಹೋಗ್ಲಿ ಬಿಡಿ, ನಾನೇ ಕೊಟ್ಟಿರ್ತೀನಿ, ನಿಮ್ಮ ಮೇಲಿದ್ರೆ ಎಲ್ಲಿ ಹೋಗುತ್ತೆ ಹಣ? ಅದೆಲ್ಲ ಸರಿ, ಈಗ ನಾನು ವೀರಭದ್ರರಾವ್ ನೋಡೋದು ಬೇಡ ಅಂತೀರಾ? ಖಂಡಿತ ಬೇಡ ಸ್ವಾಮಿ, ಅವನ ಹಡಗು ಸ್ವಾಮಿ ನಮ್ಮ ನಿಮ್ಮ ಹಾಗೆ ಸರಳ ಹೃದಯ ಅಲ್ಲ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಬನ್ನಿ, ಈಗ ಪುರುಸೋತಿಲ್ಲ, ಒಂದೆರಡು ನಿಮಿಷ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಎಲ್ಲ ಹೇಗೆ ನಡೀತಾ ಇದೆ? ಪಕ್ಕಾ ಪ್ಲಾನ್ ಪ್ರಕಾರ ನಡೀತಾ ಇದೆ. ಇಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ನವ್ರು 1,000 ರೂಪಾಯಿ ಕೊಡ್ತಾರೆ, ಮುಷ್ಕರ ನಿಲ್ಲಿಸ್ಬಿಡೋಣ ಅಂತ ಆ ಶಾಸ್ತ್ರಿ ಬಂದಿದ್ದ, ಹೋಗುದು ಕಳಿಸ್ತೆ. ಶಾಸ್ತ್ರಿ ಮಹಾ ಮುಷ್ಕರ ನಂಬೇರಿ ಸ್ವಾಮಿ. ಅವನ ವಿಚಾರ ನಾನೇ ಹೇಳಬೇಕೇನು? ಅವನ್ನ ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ರಾವ್, ಈ ಮುಷ್ಕರ ಮಾತ್ರ ನಿಲ್ಲಿಸ್ಬೇಡಿ. ಛೇಛೆ, ಇದಿಲ್ಲ ಇಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿಗೆ ಬಂದ ವಿಚಾರ ಶಾಸ್ತ್ರಿ ಹತ್ರ ಹೇಳ್ಬೇಡಿ. ಅವನು ನಿಮ್ಮ ಹಾಗೆ ನಿಯತ್ನವನಲ್ಲ. ಆ ಯೋಚನೆ ಬಿಟ್ಬಿಡಿ, ಮ್ಯಾನೇಜ್ಮೆಂಟ್ನವ್ರನ್ನ ಸಿಗಣಿ ತಿಕ್ಕದಾಗಿ ತೀರಿಬಿಡ್ತೀನಿ. ಬಟ್ ಸರಿ Thank you.
ಅಲ್ಲೊಂದು ಸೀರೆ ತಗೊಳ್ಳಿ ಸೀರೆ. ಕಮಲ, ಅಲ್ಲಿ ಹಾಲು ಹಣ್ಣು ಇಟ್ಟಿದ್ದೀನಿ, ತಗೊಂಡ್ರಮ್ಮ? ಸರಿ. ಹಾಲು ಹಾಲು ಜೇನು ಹೂವು ಹಣ್ಣು ಅದುವೇ ಹೆಣ್ಣು ಸವಿಯದು. ಆಹ, ಎಂಥ ಸುಂದರವಾದ ಮಾತನಾಡಿದೆ ಕಮಲ. ನೀವು ಹಾಡು ಹಾಡ್ತಾ ಇರುವಾಗ ಈ ಲೋಕನೇ ಮರ್ತ್ಬಿಟ್ಟಿದ್ರೇನು? ಅಷ್ಟು ಮಾತ್ರ ಅಲ್ಲ, ನನ್ನನ್ನು ನಾನೇ ಮರೆತು ನಿನ್ನೊಟ್ಟಿಗೆ ಬೆರೆತು ಹೋದೆ. ಅದೇ ನೋಡಿ ನಿಜವಾದ ಪ್ರೇಮ, ಆತ್ಮಗಳು ಒಂದಾದಾಗ ಹಾಗಾಗೋದು ಸಹಜ. ದೇಹಗಳು ಎರಡಾದ್ರೂ ಮನಸ್ಸು ಒಂದೇ ತಾನೆ? ಕಮಲ, ನನ್ನ ಕಣ್ಣಲ್ಲಿ ನಿನ್ನ ರೂಪಡಿದೆ, ನನ್ನ ಮನಸ್ಸಲ್ಲಿ ನಿನ್ನ ಮೂರ್ತಿ ನೋಡಿದೆ. ನಿಮ್ಮ ಹಾಗೆ ಪ್ರೇಮದ ಭಾವನೆಗಳನ್ನ ವರ್ಣನೆ ಮಾಡೋದಕ್ಕೆ ನನ್ನಿಂದಾಗ, ಆದರೆ ಒಂದೇ ಒಂದು ಮಾತು ಹೇಳಬಲ್ಲೆ, ನೀವೇ ನನ್ನ ಅಂತರಂಗದ ಆರಾಧ್ಯ, ನೀವೇ ನನ್ನ ಸರ್ವಸ್ವ, ನೀವಿಲ್ಲದೆ ನನ್ನ ಬಾಳೆ ಇದೆ. ಅದು ನನ್ನ ಪೂರ್ವಜನ್ಮದ ಪುಣ್ಯ. ಕಮಲ, ಪ್ರಪಂಚದಲ್ಲಿ ಪ್ರೇಮಕ್ಕಿಂತ ಹಿರಿದಾದ ವಸ್ತು ಯಾವುದೂ ಇಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಆತ್ಮಸಾಕ್ಷಿಯಾಗಿ ಇದೇನು ಕಮಲ, 16 ವರ್ಷಗಳು ನಾವಿಬ್ರು ಜೊತೆಯಾಗಿದ್ದು ಇನ್ನೂ ಅನುಮಾನ. ನಾನು ಹೀಗೆ ಹೇಳ್ದೆ ಅಂತ ಬೇಜಾರಾಯ್ತೆ? ಚಾ, ಹಾಗೇನಿಲ್ಲ. ಅನುಮಾನ ಪಡೋದು ಹೆಣ್ಣಿನ ಹುಟ್ಟು ಗುಣ ಅನ್ನೋದನ್ನ ಖಾತ್ರಿ ಮಾಡಿಕೊಂಡೆ ಅಷ್ಟೇ. ಅನುಮಾನ ಪಡೋ ಹಾಗೆ ನಡ್ಕೊಳ್ಳೋದು ಗಂಡಸಿನ ಸ್ವಾಭಾವಿಕವಾದ ಗುಣ ಅಂತ ಜ್ಞಾಪಕ ಪಡುತ್ತೆ ಅಷ್ಟೇ. ಸಾಕು. ಇದೆಲ್ಲ ಸರಿ,
ಆದ್ರೆ ನಾನು ಮದುವೆಯಾಗಿ ಮಾಂಗಲ್ಯ ಕಟ್ಟಿಸಿಕೊಂಡು ಮನೆ ಮಂಗಳಗೌರಿಯಾಗಿ ಸಮಾಜದಲ್ಲಿ ಮನೆತನದ ಹೆಣ್ಣು ಅನ್ನಿಸ್ಕೊಳ್ಳೋ ಪುಣ್ಯ ಯಾವ ಜನ್ಮದಲ್ಲೋ ಕಾಣೆ. ಆ ಚಿಂತೆ ನಿನಗೆ ಬೇಡ ಕಮಲ. ಮದುವೆ ಅನ್ನೋದೊಂದು ಶಾಸ್ತ್ರ, ಆದರೆ ಪ್ರೇಮ ಅಮರ, ಅಜರಾಮರ. ಎಲ್ಲಿ ಕೊನೆಯವರೆಗೂ ನನ್ನ ಕೈ ಬಿಡಲ್ಲ ಅಂತ ಭಾಷೆ ಕೊಡ್ಬೇಕೇನು? ಉಚ್ಚಿ ಉಚ್ಚಿ ಮಾತಿನಲ್ಲಿ ವ್ಯಕ್ತ ಮಾಡದೆ ವಿಶ್ವಾಸ ಮನಸ್ಸಿನಲ್ಲಿ ಉಪ್ತಾ ಇರ್ತೀನಿ. ಇಲ್ಲಿ ಒಂದೇ ಒಂದ್ಸಲ ಇದೇ ಆಗೋಯ್ತು ನಿಮ್ ಜೀವನದಲ್ಲಿ. ತಮಾಷೆಯಾಗಿರ್ಬೇಕು ಕಮಲ. ಅಲ್ಲೋಡು ಆ ಚಿತ್ರ ಉಮರ್ ಖಯಾಲ್ ಅವನೇನ್ ಹೇಳ್ದ ಅನ್ನೋದು ಮರ್ತಿದ್ಯಾ? ತಪ್ಪು ನೆನ್ನೆ ಚಿಂತೆಯಲ್ಲಿ ಹುಟ್ಟದೇ ಇರೋ ನಾಳೆ ಸಮಸ್ಯೆಯನ್ನು ಇಟ್ಕೊಂಡು ತಲೆ ಕೆಡಿಸ್ಕೊಳ್ತೀನಿ. ಇರೋ ಗಳಿಗೆಯಲ್ಲಿ ಒದಗಿ ಬಂದಿರೋ ಸುಖಾನ ಹೃದಯ ತೃಪ್ತಿಯಾಗುವವರೆಗೂ ಅನುಭವಿಸು. ಬಾ ಕಮಲ ಬರಲ್ಲ. ಹಾಗಾದ್ರೆ ನಿನ್ನ ಮಾತು ನಾನು ನಿನಗೆ ಹೇಳ್ಬೇಕಾಗಿತ್ತು. ಏನದು? ಕಳೆದ ಕಾಲ ಬರದು ಜೋಕಿ ಮೌನ ರೇಖೆ ನಲಿಯ ಬರಿ. ಯಾವ್ದು ಮಗು ಅಳೋ ಶಬ್ದ ಕೇಳ್ತಿದೆ? ಇಲ್ಲ ಇಲ್ಲ ಇಲ್ಲೇ ಪತ್ತಿನ ಶಬ್ದ ಕೇಳ್ತಿದೆ. ಬಂದು ಸ್ವಲ್ಪ ಇರಿ. ಕಟ್ಕೊಂಡು ಬೀದಿ ನನ್ನ ಮುಂದೆ ಬಂದೆ ಅಲ್ಲೇ ಮುಗಿಸ್ಬಿಡ್ತೀನಿ. ಇದೇನು ನೀನ್ ಮಾಡ್ತಿರೋದು? ಇದೇನ್ ಕಮಲ, ಯಾವುದೋ ದಿಕ್ಕಿಲ್ಲದ ಕೂಸನ್ ತಂದು ನಮ್ಮ ಮಂಚದ ಮೇಲೆ ಮಲಗಿಸ್ತಾ ಇದೆಯಲ್ಲ. ಈಗ ಏನ್ ಮಾಡ್ಬೇಕು ಅಂತೀರಾ? ಚಂದನ್ ಕೈ ಕೊಟ್ಬಿಡು, ಎಲ್ಲಾದ್ರೂ ಬಿಟ್ಟು ಬರಲಿ. ನಿಮ್ಗೇನ್ ಹೃದಯನೇ ಇಲ್ವೇ? ಕಷ್ಟದಲ್ಲಿರೋರು ನೋಡಿದ್ರೆ ಹೃದಯ ಹೂವಾಗ ಅರಳಬೇಕು. ಸಾಕು ಸಾಕು ನಿನ್ ತತ್ವ. ಈ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ನೀನು ನನಗೆ ಹೇಳ್ಕೊಳ್ಬೇಕಾದಿಲ್ಲ. ಹಾಗಿದ್ರೆ ಚಂದನ್ ಕೈಲಿ ಮಗುನ್ ಕೊಡು, ಎಲ್ಲಾದ್ರೂ ಬಿಟ್ಟು ಬರ್ಲಿ ಅಂತ ನೀವು ಹೇಳ್ತಾನೆ ಇರ್ಲಿಲ್ಲ. ಸಾಕು ಸುಮ್ಮನಾಗೆ ರೆಡ್ಡಿ ಅವ್ರಿಗೆ ಎದುರುತ್ರ ಕೊಡ್ತೀಯಲ್ಲೇ, ಇದು ಯಾರ ಪಾಪದ ಫಲನೋ? ನಮ್ಗಾಗ್ಬೇಕಿತ್ತು. ಮನುಷ್ಯ ಜನ್ಮದಲ್ಲಿ ಹುಟ್ಟು ಬಂದವರು ಯಾರು ಈ ಮಾತಾಡಲ್ಲ. ಯಾವಳೇ ಕಾಲ್ಜಾರಿರ್ಲಿ, ಯಾವಳೇ ಪಾಪ ಮಾಡಿರ್ಲಿ, ಯಾರ್ದೋ ಕರ್ಮಕ್ಕೆ ಈ ಮಗು ಅನುಭವಿಸ್ಬೇಕೇನು? ಅದೇನೇ ಈ ಮಗು ಈ ಮನೆಯಲ್ಲಿ ಇರೋದು ನನಗೆ ಬೇಕಾಗಿಲ್ಲ. ನಾನಾಗಿಯೇ ಹುಡಿಕೊಂಡು ಹೋಗ್ಲಿಲ್ಲ. ಹೆತ್ತು ಕರುಳು ನಮ್ ಮನೆ ಬಾಗಿಲು ತಂದು ಹಾಕ್ಬೇಕಾದ್ರೆ ಪಾಪ ಈ ಮಗುನ್ ತಾಯಿ ಯಾವ ಧರ್ಮ ಸಂಕಟದಲ್ಲಿದ್ಲು ಏನು? ತಿದ್ದುಗಳೇ ಅಮ್ಮ, ಒಂದು ಅನಾಥ ಶಿಶುಗೆ ಆಶ್ರಯ ಕೊಡೋ ಭಾಗ್ಯ ನನಗೆ ಸಿಕ್ಕಿದೆ ಅಮ್ಮ. ಎಚ್ಚರ ಕಮಲ, ನೀನು ಈ ಕೂಸನ್ ಕೈ ಬಿಡದೆ ಹೋದ್ರೆ ಈ ಮನೆಯಲ್ಲಿ ನಾನು ಒಂದು ಕ್ಷಣ ಕೂಡ ಇರೋದಿಲ್ಲ. ದಯವಿಟ್ಟು ಆ ಮಾತು ಮಾತ್ರ ಹೇಳ್ಬೇಡಿ. ಅಲ್ಲ, ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ, ಇಷ್ಟೊಂದು ಅಸಮಾಧಾನ? ಅದು ಈ ಅನಾಥ ಶಿಶು ಮೇಲೆ. ಇಲ್ಲಿ ನೋಡಿ, ನಾನು ಈ ಮಗನ್ ಮಾತ್ರ ಬಿಡಲ್ಲ. ಇಲ್ಲ ಸರಿ. ಅವರು ಕೋಪ ಮಾಡ್ತಾರೆ.
ಹೋದ್ರು. ಅದಕ್ ನಾನೇನಮ್ಮ ಮಾಡ್ಲಿ, ಅವ್ರ ಕೋಪ ಮೂಗಿನ ತುದಿಲಿಯೇ ಇದೆ. ರೆಡ್ಡಿ ಅವನ ರಮಿಸಿ ಕೈ ತುಂಬಾ ಕಾಸು ಮಾಡ್ಕೊಂಡು ಸುಖವಾಗಿರೋದು ಬಿಟ್ಟು ಇದೇನೇ ಇದು ನೀನ್ ಮಾಡ್ತಿರೋದು? ಇದಕ್ಕೂ ನನಗೇನೆ ಸಂಬಂಧ? ಜಗತ್ನಲ್ಲಿ ನಡೀತಿರೋ ಪಾಪ ಕಂಡು ಮನಸ್ಸಿನಲ್ಲಿ ಹುಟ್ಟೋ ಮರುಕವೇ ಇದಕ್ಕೆ ಸಂಬಂಧ. ನನಗೆ ಪಾಠ ಹೇಳ್ತೇನೆ, ನೀನು ಯಾರದೋ ಕೂಸ್ ತಂದು ಮನೇಲಿ ಮಡ್ಕೊಂಡ್ರೆ ಸಮಾಜದ ಅಪವಾದಕ್ಕೆ ಗುರಿಯಾಗಬೇಕಾದೀತು. ಸಮಾಜ ಈ ಮಗುನ ಹೆತ್ತ ಹೆಣ್ಣು ಜನ್ಮ ಕೊಟ್ಟ ಗಂಡು ಇಬ್ರು ಸಮಾಜದವರೇ ಅಲ್ವೇನಮ್ಮ? ಸಮಾಜವಂತೆ ಸಮಾಜ ಅನಾಥರಿಗೆ ಆಶ್ರಯ ನೀಡೋರು ಅಪರಾಧಿಗಳೇನಮ್ಮ ಈ ಸಮಾಜದಲ್ಲಿ? ಅದನ್ನೆಲ್ಲ ಕೇಳೋಕೆ ನೀನ್ಯಾರೆ? ಸಮಾಜನೆಲ್ಲ ಸರಿ ಮಾಡ್ತೀನಿ. ನೀನು ಸರಿ ಮಾಡೋ ಶಕ್ತಿ ನಮ್ಗಿಲ್ಲದೆ ಇದ್ರು ಸಾಧ್ಯವಾದನ್ ಮಾಡೋ ಕರ್ತವ್ಯ ನಮ್ಗಿದೆ. ಕಾಣೋ ಕಣ್ಣು, ಕೇಳೋ ಕಿವಿ, ನುಡುವ ನಾಲ್ಗೆ, ಕನಿಕರ ಪಡೋ ಹೃದಯನೂ ನಮ್ಗಿಲ್ವೇನಮ್ಮ? ತಾಯ್ತನ ಹೊಲಿದ ಹೆಣ್ಣೆ ಈ ಮಾತು ಹೇಳಿದ್ಮೇಲೆ ಇನ್ನೇನು ಉಳಿತು ಲೋಕದಲ್ಲಿ? ಸಂಬಂಧವಿಲ್ಲದ ವಿಷಯ ಚಚ್ಚಿಕೊಂಡು ರೆಡ್ಡಿ ಅವರಂತ ಶ್ರೀಮಂತರ ಸಂಬಂಧ ಕಡ್ಕೊಳ್ಳಕ್ಕೆ ಸಿದ್ಧವಾಗಿದ್ದೀಯಲ್ವೇ? ಥೋ, ನಿನ್ನಂತವಳು ನನ್ನಂತವಳು ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತು. ಚೆನ್ನ ಚೆನ್ನ ಅಯ್ಯೋ ಪಾಪ, ಆ ಕೂಸಿನ ಮುಖ ನೋಡ್ದೇನೆ. ಕೂಸಿನ ಮುಖ ನೋಡ್ದೇನೆ ಅಂದ್ರೆ ನನ್ನ ಮುಖ ನೋಡ್ತೀಯಲ್ಲ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ದೇವದಲ್ಲಿ ಕೂಸಿನ ಮುಖ ನೋಡೋಗೇರೆ ಇಲ್ಲ ಅಂತ. ಚೆನ್ನಿ ಚೆನ್ನಿ, ಓ ಅಮ್ಮ ಅವ್ರು ಕೂಗ್ತಾ ಇದ್ದಾರೆ. ಅದೇ ಅದಕ್ಕೆ ಬಂದಿದ್ದು. ಚೆನ್ನಿ ಇಲ್ಲಿ ಬರ್ತಿದ್ದಾಳಮ್ಮ. ಲೈಫ್ ಬೆಚ್ಚಿದೆ, ಡಾಕ್ಟರ್ ಬರೀ ಹೇಳ್ಬೇಕು ಬೆಳಿಗ್ಗೆ. ಸರಿ ಸರಿ. ನೀವ್ಯಾಕೆ ನಿಂತಿದ್ದೀರಾ? ನೀವು ಹೋಗಿ ನಿದ್ರೆ ಮಾಡಿ. ಹೇಳೋದೇನಮ್ಮ, ಮಗು ತುಂಬಾ ಸೀರಿಯಸ್ ಆಗಿದೆ. ಇವತ್ತು ನಾಳೆ ಪರವಾಗಿಲ್ಲ, ಮುಂದೆ ನೋಡ್ಬೇಕಮ್ಮ. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಮಗು ಬದುಕಲೇಬೇಕು. ಸಮಾಧಾನವಾಗಿದೆ ಅಮ್ಮ, ನೋಡಿ ಈಗ ಕೊಡ್ತಾ ಇರೋ ಔಷಧಿ ನೀನು ಕೊಡ್ತಾ ಹೋಗಿ, ಮುಂದೆ ನೋಡೋಣ. ನನ್ನ ಸ್ನೇಹಿತ ಶ್ರೀಕಾಂತ್ ಅಂತ ಮೈಸೂರಿನಲ್ಲಿದ್ದಾನೆ, ಚೈಲ್ಡ್ ಸ್ಪೆಷಲಿಸ್ಟ್. ನಾನು ಒಂದು ಕಾಗದ ಬರ್ಕೊಡ್ತೀನಿ, ಬೇಗ ಆದಷ್ಟು ಬೇಗ ಮಗುನ ಕರ್ಕೊಂಡು ಅಲ್ಲಿಗೆ ಹೋಗಿ. ಇದ್ರ ಮೇಲೆ ಮುಂದೆ ಮಾರ್ಗವೇ ಇಲ್ಲಮ್ಮ. ಆಗ್ಲಿ ಡಾಕ್ಟ್ರೆ, ಆಗ್ಲಿ. ಚೆನ್ನ ಬೇಗ ನಾ ಹೊರ ತಗೊಂಡ್ ಬಾ. ಚೆನ್ನೆ ಮಗುಗೆ ಸ್ವಲ್ಪ ಹಾಲು ಬೇಕಂತೆ ಕೊಡು. ಲೋಟ ತಗೋ. ಈಗೇನ್ ಮಾಡೋದು ಹೇಳು? ಏನು ದೊಡ್ಡಮ್ಮ ಅವ್ರಿಗೆ ಈ ಕೂಸ್ ಕಂಡ್ರೇನೆ ಆಗ್ತಾ ಇಲ್ಲ. ಹೌದು, ಅವ್ರ ಮಾತು ಕೇಳೋದು ಇಲ್ಲ ಕಮಲಂದವ್ರ ಮಾತು ಕೇಳೋದು? ಒಮ್ಮೆ ಅವ್ರದು ಒಮ್ಮೆ ಇವ್ರದು ಕೇಳೋದಾಯ್ತು. ಇಬ್ರು ಒಟ್ಟಿಗೆ ಕರೆದ್ರೆ ದೊಡ್ಡಮ್ಮನವ್ರ ಹತ್ರ ನೀನ್ ಹೋಗು, ಚಿಕ್ಕಮ್ಮನವ್ರ ಹತ್ರ ನಾನ್ ಹೋಗ್ತೀನಿ. ನಿಮ್ಗೆ ಯಾವಾಗ್ಲೂ ಹುಡುಗಾಟವೆ. ಇರ್ಲಿ, ಮೊದ್ಲು ಹಾಲು ಕೊಡು. ಚೆನ್ನ ಬೇಗ ಹೋಗಿ, ಮಗು ಬದುಕೋ ಹಾಗಿಲ್ಲ. ಬೇಗ ಕಾರ್ ತಗೊಂಡ್ ಬರ್ಬೇಕಂತೆ ಅಂತ ರೆಡ್ಡಿ ಅವ್ರು ಹೇಳು. ಅವ್ರು ಬರಕ್ ಆಗದೆ ಇದ್ರೆ ಕಾರ್ನಾದ್ರೂ ಕಳ್ಸ್ಕೊಡ್ಲಿಕ್ಕೆ ಹೇಳು. ಹೋಗು ಬೇಗ ಹೋಗು. ಈ ಕಾಗದ ತಗೊಳ್ಳಿ ಅಮ್ಮ, ನಾ ಬರ್ತೀನಿ. ಬಂದೆ ಹಣ ತಗೊಳ್ಳಿ. ಛೀ ಛೀ ಛೀ, ಇದೆಲ್ಲ ಬೇಡಿ ಅಮ್ಮ, ಮಗು ಗುಣ ಆಗ್ಲಿ ಆಮೇಲೆ ನೋಡ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ದೇವಾನುಗ್ರಹ ಹೇಗಿದೆಯೋ ಹಾಗಾಗುತ್ತೆ. ನೀವು ಚೆನ್ನಾಗಿದ್ರೆ ಇಂಥ ನೂರಾರು ಮಕ್ಕಳು ಬದುಕಿಸ್ಬಹುದು. ತಗೊಳ್ಳಿ, ಡೈರಿ ತಗೊಳ್ಳಿ. ನಾನು ಬರ್ತೀನಿ. ಒಳ್ಳೇದು.
ಯಾರ ಪಾಪದ ಫಲವೋ, ಯಾವ ಕರ್ಮ ಚೆಂದ ಅಲ್ಲಿ ಕೆಲಸವೋ, ಎಂತ ಅನಾಥರ ಪ್ರಪಂಚದಲ್ಲಿ ಯಾರ ಆಶ್ರಯ ಕೊಡೋರು? ಕಮಲ, ಹತ್ತು ತಿಂಗಳು ಹೊಟ್ಟೆಲ್ಲಿ ಇಟ್ಟುಕೊಂಡು ಹೆತ್ತವಳು ನಿನ್ನ ತರ ಮಾಡಲ್ಲ. ಅಮ್ಮ, ಮಗುಗೆ ತುಂಬಾ ಮೈ ಹುಷಾರಿಲ್ಲ. ಸಾಕು ಸುಮ್ಮನಿರೆ, ಹೆಣ್ಣು ಮಗು ಆಗಿದ್ರೆ ಆ ಮಾತೆ ಬೇರಿತ್ತು. ಅಯ್ಯೋ, ನಿನಗೆ ಬೇರೆ ಯೋಚನೆ ಬರಲ್ವೇನಮ್ಮ? ಹೆತ್ತ ಕರಳಿಗೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ, ಯಾಕಮ್ಮ ಮತ್ತೆ ಮತ್ತೆ ನನ್ನ ಮನಸ್ಸನ್ನು ನೋಯಿಸ್ತೀಯ? ಕಮಲ, ನೀನೆನ್ನೂ ಎಳೆಯದು. ಐಶ್ವರ್ಯದ ಐರಾವತಾನೇ ತಂದಿಡೋ ರೆಡ್ಡಿಯನ್ನು ರಮಿಸೋದ್ ಬಿಟ್ಟು ಈ ಪಾಪದ ಪಿಂಡಕ್ಕೆ ಕಣ್ಣೀರಿಡ್ತೀಯಲ್ಲೇ. ಕಸುಬು ಮಾಡೋ ಹೆಣ್ಣು ಕಾಸಿನಲ್ಲೇ ಕೈಲಾಸ ಕಾಣಬೇಕು. ಹೌದಮ್ಮ ಹೌದು, ಇದನ್ನ ಸಾವಿರ ಸಲ ಹೇಳ್ತೀಯ. ಕಾಮಕ್ಕ ಕೈ ಹಿಡಿಯೋ ಗಂಡು, ಕಾಸ್ಕ ಕಾಲ್ಜಾರ ಹೆಣ್ಣಿಗೆನೆ ಈಗಿನ ಕಾಲ. ನಿಂದಮ್ಮಯ್ಯ ಅಂತೀನಿ, ದಯವಿಟ್ಟು ಹೊರಟು ನಿಮ್ಮಿಷ್ಟ ಏನಾದ್ರೂ ಮಾಡ್ಕೋ. ನಿನ್ ಹಣೆ ಬರಹಕ್ಕೆ ನಾವ್ ಯಾರು ಏನ್ ಮಾಡಕ್ಕಾಗುತ್ತೆ? ಚಿನ್ನಿ, ದೇವಸ್ಥಾನಕ್ಕೆ ಹೋಗಿ ಮುಡಿಪ್ ಕಟ್ಬೇಕು, ಮಗುನು ತಗೊಂಡು ಹೋಗ್ಬೇಕು. ರೆಡ್ಡಿಯವ್ರ ಕಾರ್ ಬಂದ್ರೆ ಮನೇಲೇ ಇರ್ಲಿಕ್ಕೆ ಹೇಳು. ಆಗ್ಲಮ್ಮ. ದೇವ್ರೇ, ನನ್ ಮಗುಗ್ ವಾಸಿ ಆದ್ರೆ ನಿನಗ್ ಬೆಳ್ಳಿ ಗಂಟೆ ಮಾಡಿಸ್ಕೊಡ್ತೀನಿ, ಕುಂಕುಮಾರ್ಚನೆ ಮಾಡಿಸ್ತೀನಿ. ಶ್ರೀಶೈಲ ಮಲ್ಲಿಕಾರ್ಜುನ, ನನ್ ಮಗುನ ಕಾಪಾಡಪ್ಪ. ಅಮ್ಮವ್ರೆ, ಅಮ್ಮವ್ರೆ! ಮಾತ್ರನ ಕಾರ್ ತರಲಿಲ್ವೆ? ರೆಡ್ಡಿಯವ್ರು ಬರ್ಲಿಲ್ವೆ? ನಾನು ಬರೋದಿಲ್ಲ, ಕಾರನ್ನು ಕಳಿಸೋದಿಲ್ಲ, ನಾನೇನೆ ಅವ್ರು ಬೇಕಾಗಿಲ್ಲ, ಆ ಕೂಸ್ನೆ ಕಟ್ಕೊಂಡಿರ್ಲಿ ಅಂದ್ರು. ಅಂತೂ ಈ ಮಗು ಬದುಕಿರೋದು ಯಾರಿಗೂ ಬೇಕಾಗಿಲ್ಲ. ಅಷ್ಟೇ ಅಲ್ಲಮ್ಮ, ಆ ಕೂಸ್ ಸತ್ರೆ ಸಾಯಲಿ, ಆ ಸುದ್ದಿ ತಕ್ಷಣ ಬಂದು ತಿಳಿಸು ಅಂದ್ರು. ಹೃದಯವಿಲ್ಲದ ಮನುಷ್ಯ. ಸರಿ, ನೀನ್ ಬೇಗ ಹೋಗಿ ಗಾಡಿ ಕರ್ಕೊಂಡು ಬಾ. ಹಣೆ ಮುಖ ನೋಡ್ಬೇಡ, ಮೈಸೂರು ಹೋಗ್ಬೇಕು ಅಂತ ಹೇಳು. ಚೆನ್ನಿ, ನೀನ್ ದೇವಸ್ಥಾನಕ್ಕೆ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸರಿ,
ಜೀವಶಕ್ತಿ ಉಡುಗಿದೆ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಮಾಡಿದೆ, ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವಳು ಮುಂದೆ ನಿಂತು ನನ್ನ ಮಾತಾಡಿಸ್ಲೇ ಇಲ್ಲ. ಹೌದಾ, ಬರ್ಲಿ. ಅದು ಹೇಗೆ ಮಾತಾಡಿಸ್ಲಿಲ್ಲ ನಿಮ್ಮನ್ನ? ನಾನು ಕೇಳ್ತೀನಿ, ಬರ್ಲಿ ಮನೆಗೆ ಬರ್ಲಿ. ಬಿಡಿ, ನೀವು ಸುಮ್ಮನೆ ಇರಿ. ಅವಳ ಬುದ್ಧಿ ತುಂಬಾ ವಿಚಿತ್ರ. ರೆಡ್ಡಿಯವರು ಮನಸ್ಸು ನೋಯಿಸಬೇಡ ಅಂತ ನೀವೇ ಹೇಳಿ ಸಮಾಧಾನ ಮಾಡಿ. ನೀನಿಗೆ ಈಜು ಕಲಿಸ್ಬೇಕೆ? ಅದೆಲ್ಲ ನನಗೆ ಬಿಡಿ. ನನಗೆ ಬೆಂಗಳೂರಿನಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದು ಬಿಡ್ತೀನಿ. ಏನಂತ ಕೆಲಸ ಬೆಂಗಳೂರಿನಲ್ಲಿ? ಈ ದಿನ ಇಲ್ಲಿದ್ದು ನಾಳೆ ಹೋಗಿ. ಹಾಗಾಗೋದಿಲ್ಲ. ಈಗ ನಾನೊಂದು ದೊಡ್ಡ ವ್ಯವಹಾರ ಕೈ ಹಾಕಿದ್ದೀನಿ. ನನಗೆ ಸಿಕ್ಕಿರೋರು ಅಸಾಧ್ಯರು, ಪ್ರಾಯಾಂತಕರು. ಅವ್ರನ್ನ ನಂಬಿ ಕೂಡೋ ಹಾಗಿಲ್ಲ, ಕೆಟ್ಟವರು ಅಂತ ಕೈ ಬಿಡೋ ಹಾಗಿಲ್ಲ. ಏನು ಮಾಡೋದು, ವ್ಯವಹಾರಕ್ಕೆ ಎಲ್ಲರೂ ಬೇಕು. ಸರಿ, ನಾಳೆ ಬಂದ್ಬಿಡ್ತೀನಿ. ಶ್ರೀಶೈಲ ಮಲ್ಲಿಕಾರ್ಜುನ, ನಿಮ್ಗೆ ಒಳ್ಳೇದು ಮಾಡಲಿ, ಹೋಗ್ಬಿಟ್ಟು ಬನ್ನಿ. ಮಾಲೀಕರ ದರ್ಪ ದೌರ್ಜನ್ಯಗಳಿಗೆ ಕೂಲಿಕಾರರ ಅವಿರತ ಹೋರಾಟ ಒಂದೇ ದಾರಿ. ದಾರಿ ಇಲ್ಲ ಸ್ವಾಮಿ, ತೋರ್ತಾನೆ ಇಲ್ಲ. ನೀನ್ ಕೇಳೋದು ನಾವ್ ಕೇಳೋದೆ. ಸಾಕ್ ಬಿಡ್ರಿ, ಇದೆಲ್ಲ ಸರ್ಬರ್ ಹಾಕಿಲ್ಲ. ಮುಷ್ಕಾಯ್ ಮುರಿದು ಕೆಲ್ಸದ ಮೇಲೆ ಹೋಗೋಣ. ಹೌದು ರಾಯ್ರೆ, ಹತ್ತು ದಿವಸದ ಹೊಟ್ಟೆ ಗನ್ನ ಇಲ್ಲ, ಹೆಂಡ್ರ ಮಕ್ಳು ಬೀದಿಲಿ ಬಿದ್ದವ್ರೆ. ಬಾಯ್ ಬರ್ತಾ ಇದ್ದೀವಿ, ಹೊಟ್ಟೆ ಹಿಟ್ಟು ಬೀಳಿಲ್ಲ, ಕೈಗೆ ಬೋನಸೇ ಬರಲಿಲ್ಲ. ಮೊನ್ನೆನೆ ಮ್ಯಾನೇಜ್ಮೆಂಟ್ ನವ್ರು ಬಂದು ಎಲ್ಲ ಬೋನಸ್ ಕೊಡಕ್ ಹೋಗ್ತಿದ್ರು. ಆದ್ರೆ
100 ಲಕ್ಷ ಬೋನಸ್ ಕೊಡೋವರೆಗೆ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ. ಹೆಣವೇ ಹೆಣ ಬೆಳ್ಳಿ, ರಕ್ತದ ಹೊರೇನೇ ಹರಿಲಿ. ಮಿಲ್ಲಿನ ಲಾಭ 60 ಲಕ್ಷ, ಬೋನಸ್ ಬೇಡಿಕೆ 100 ಲಕ್ಷ. ಕೊನೆ ಕೊನೆ ಮಾತು ಹಾಕಿ ಮ್ಯಾನೇಜ್ಮೆಂಟ್ ಈಗ ಎಷ್ಟು ಗೊತ್ತಿಗೆ ಕೊಡ್ತಾರೆ. ಕೊನೆ ಮಾತನ್ನು ಕೇಳಿ ಬರೋದಕ್ಕೆ ನೀವೆಲ್ಲ ಒಪ್ಪಿಗೆ ಕೊಟ್ರೆ ನಾನು ಮಾಲೀಕರ ಮನೆಗೆ ಹೋಗ್ಬರ್ತೀನಿ, ಇಲ್ಲ ಅಂದ್ರೆ ನನ್ನ ಪ್ರಾಣನು ನಿಮ್ ಜೊತೆಲೆ ಹೋಗ್ಲಿ. ನೀವು ಹಂಗೆ ಮಾಡು, ನಿಮ್ಮ ಮಾತು ಮುಗಿಸ್ತೀನಿ ಅಂದ್ರೆ ನಿಮ್ಮ ಮಾತು ಯಾರು ಕೇಳೋದಿಲ್ಲ. ಹಾಗೆ ಆಗ್ಲಿ, ಹೋಗಿ ಬರ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡಿ. ಈ ಮಿಲ್ನಲ್ಲಿ ಸಾಲ ಕೊಡೋದು ಸಾಕು, ಪುಸ್ತಕದಲ್ಲಿ ಲೆಕ್ಕ ಬರೆಯೋದು ಸಾಕು. 3 ತಿಂಗಳು 15 ತಾರೀಕಿನ ಸಂಬಳವೂ ಇಲ್ಲ, ಈ ತಿಂಗಳು 20 ಆದ್ರೂ ನನ್ನ ಬಾಕಿಯಲ್ಲಿ ಬಾಕಿ ಹಣವೂ ಇಲ್ಲ. ಮುಷ್ಕರ ಮುಗಿದ ತಕ್ಷಣ ಬಾಕಿನೆಲ್ಲ ವಜಾ ಮಾಡ್ತೀನಿ. 3 ಲಕ್ಷ ಬೋನಸ್ ಬಂದೇ ಬರುತ್ತೆ. ಏನು ಬೋನಸ್ 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 ಅಂತ ತೋರಿಸ್ಕೊಂಡು ಲೆಕ್ಕ ಏರ್ಸ್ಕೊಂಡು ಹೋಯ್ತಾರು. ನಾನು ಅಂಗಡಿನೂ ಮನೇನೂ ಮುಚ್ಕೊಂಡು ನಾನೇ ನಿನ್ನ ಮನೆ ಹತ್ರ ಬಂದು ಮುಷ್ಕರ ಬಿಡ್ಬೇಕಾಗುತ್ತೆ. 3 ದಿನದಿಂದ ಮನೆಯಲ್ಲಿ ಅನ್ನ ಇಲ್ಲದೆ ನರಳ್ತಾವ್ರೆ, ಮುಂದೆ ಒಂದ್ಸರ ಅಕ್ಕಿ ಕಳಿಸ್ಬಿಟ್ರೆ. ಓಹ್, ಸರಿಯಾಗಿ ದುಡ್ಡು ಕೊಡೋದಿಗೆ ಅಕ್ಕಿ ಇಲ್ಲ, ಈಗ ಬಂದ್ಬಿಟ್ಟ ಬೋನಸ್ ಬಹದ್ದೂರ. ನಾಲ್ಕು ದಿವಸದಿಂದ ಅನ್ನ ನೀರಿಲ್ದಿರ ಅನಿತಾ ಅವ್ರೆ ಮಕ್ಕಳು. ಮನೆಗೆ ಹೆರಿಗೆ ಆಗೈತೆ, ಹೆರಿಗೆ ಆಗಿರೋದ್ರಿಂದ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ. 60 ರೂಪಾಯಿ ಕೊಡಿ ವಾಲೆ ಅಡ ಇಟ್ಕೊಂಡು. ನಿಮ್ದು ಹುಡುಗ ಇದ್ದಾನೆ ಇಲ್ಲ, ಬಹಳ ತಲೆ ಹಟ್ಟೆ ಇದ್ದಾನೆ ನೋಡಿ. ಹುಡುಗನೇ ಒಂದು ವಾರದೊಳಗೆ ಬಿಡಿಸ್ಕೋಬೇಕು. 60 ಸಿಗೋಕಿಲ್ಲ ನಮ್ ತಾವ, 50 ಸಿಗ್ತದೆ, 20 ರೂಪಾಯಿ ಬಡ್ಡಿ. ತಾಳಿ ಅವಸರ ಪಡ್ಬೇಡಿ ತಾಳಿ. ಈಗ ನೋಡ್ರಿ, 10 ರೂಪಾಯಿ ಮಡಿಕೊಂಡು 50 ರೂಪಾಯಿ ಕೊಟ್ಟಿದ್ದೀನಿ, ಎತ್ಕೊಂಡು ಹೋಗಿ. ಸೀತಾ ಏನ್ ಹೇಳ್ಬೇಕು ಅಂತಿದ್ರಲ್ಲ, ಏನ್ ಹೇಳಿ? ಈ ತಿಂಗಳಾಗಿ ಬೋನಸ್ ಬರ್ತೈತೆ, ಬಿಡಿಸ್ಕೊಂಡ್ಬಿಡ್ತೀವಿ. ಹ್ಮ್, ಬಿಡಿಸ್ಕೋಬೇಕು. ಅದೇನಾರ ಇರ್ಲಿ, ನಮ್ದು ಹಸುಳು ಬಡ್ಡಿ ಬಸ್ಸೆ ಕೊಡ್ಬೇಕು. ನೀವ್ಯಾರಮ್ಮ ಬನ್ನಿ ಬನ್ನಿ. ಏನು ಇದು? ನನ್ ಮದ್ವೆ ಸೀರೆ, ಇದನ್ನ ಇಟ್ಕೊಂಡು ಒಂದು 50 ರೂಪಾಯಿ ಕೊಟ್ಟಿರಿ. 50 ರೂಪಾಯಿ ಸಿಗೋಕಿಲ್ಲ, 15 ರೂಪಾಯಿ ಸಿಗ್ತದೆ ನೋಡಿ. ಸ್ವಲ್ಪ ಏನಾದ್ರೂ ಸರಿ ತಗೊಳ್ಳಿ, ವಾಪಸ್ ಹೋಗ್ಲಿ, ಅಷ್ಟೇ ಕೊಡಿ ನೋಡಿ. ಒಂದು ವಾರದಲ್ಲಿ ವಾಪಸ್ ಬಿಡಿಸ್ಕೊಡ್ದಿದ್ರೆ ಸೀರೆ ನಮ್ದು. ನಮ್ಮ ಅಕ್ಕ ಮಿಲ್ ಹೋಗ್ತಾ ಇದ್ದಾಳೆ, ಅವ್ರ ಮಿಲ್ನಲ್ಲಿ ಏನೋ ಇದೆ, ಅದ್ ಬಂದ ತಕ್ಷಣ ನಾನು ಬಿಡಿಸ್ಕೊಂಡು ಹೋಗ್ತೀನಿ. ಸರಿ ಸರಿ. ಸಾಕು ಸಾಕು, ಎಲ್ಲ ನನ್ಗೆ ಹಾಕ್ಬಿಟ್ರೆ ಮಕ್ಳಿಗೆ ಗೊತ್ತಿದೆ. ಮಕ್ಳ ಜೊತೆ ಇಲ್ಲ ಇದೇ ತರ ನಿಸ್ಕಾರ ಆಗಿದ್ರೆ ತಿನ್ನೋದೇನ್ ಬಂತು? ಅನ್ನ ಕೊಟ್ಟು ದನಿಗೆ ನಾವು ದ್ರೋಹ ಮಾಡಿ ಮಕ್ಕಳ ಸಾಕುವಂಗು ಇಲ್ಲ, ಏನೂ ಇಲ್ಲ. ನಾವು ಮತ್ ಕೇಳಿ 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 ಎಲ್ಲ ಹಾಳಾಗೋದ್ರು. ಬರ ಸಂಬಳ ಒಪ್ಪತ್ತು ಇಟ್ಟಿಗೆ ಸಾಲೋದಿಲ್ಲ, ಅದರಲ್ಲಿ ನಿಷ್ಕರ ಹೊಡೆ ಮಣ್ಣ ತಿಂತಾರ. ನಿಷ್ಕರ ಬಂದು ಗಲಾಟಾಗಿ ನಿನ್ ಮಗನ್ ತಲೆ ಹೊಡೆದು ಲಕ್ಷ ಸೋರಿ ಪೊಲೀಸರು ಆಸ್ಪತ್ರೆ ಬಾಳ ತೋರಿಸ್ತು. ಯಾವಾಗ್ಲೂ ಮುಷ್ಕರ ಮುಷ್ಕರ ಅಂತಂತಾರ. ಆ ಹಾಳಾದ್ರೆ ಅವ್ನ ಜೊತೆ ಸೇರಿ ನಮ್ಮವ್ರ ಕೆಟ್ರು, ಮನೆಯ ಮರ್ತರು, ಮಕ್ಕಳನ್ನ ಮರ್ತರು. ಕಂಡವ್ರ ಕಡೆಯಿಂದ ಕಾಸು ಸುಗಂಬುದು, ಕುಡಿಯೋದು, ಮನೆಗೆ ಬಂದು ಮೂಳೆ ಮುರಿಯೋದು. ಆ ಹಾಳಾದ್ರೆ ಅವ್ನ ಹೆಣ ಏನ್ ಗೊತ್ತದೋ ಅಂದ್ರೆ ನಮ್ಮ ಮನೆಯವ್ರು ನಮ್ಮ ಮನೆಗೆ ಬಂದು ಸೇರ್ತಾರ. ಕೈಗೆ ಆದಷ್ಟು ಕೆಲಸ ಮಾಡ್ಕೊಂಡು ಸುಖವಾಗಿ ಕೊಟ್ಟ ಸಂಬಳ ಇಸ್ಕೊಂಡು ಸುಖವಾಗಿ ಬಂದು ಮನೆಯೊಳಗೆ ಮಲ್ಕೊಳ್ಳಿಕ್ಕೆ ಇವ್ರಿಗೆ ಏನ್ ಬಂದಿದ್ದಿತ್ತು? ಅಮ್ಮ ತಾಯಿ ಅವ್ವ ಏನಾದ್ರೂ ಕವಳ ಹಾಕಿ ತಾಯಿ ಹೋದಯ ಹೋಗು. ನಮ್ಗೆ ಹಿಂಗ್ ಹೊತ್ನಾಗ ನೀವಳೆ ಬಂದಿದಿ, ನಿನ್ ಹುಟ್ಟಿದ್ರೆ ನೀನ ಕೊಟ್ಟು ಹೋಗ್ಬೇಕಾರ. ಬೋನಸ್ ಹಣ ಬಂದಾಗ ಬೇಕಾದ್ರೆ ನಿನ್ ಒಂದ್ ದಿವ್ಸ ಕರ್ದು ನಾ ಊಟಕ್ಕೆ ಹಾಕ್ತೇನೆ, ಹೋದಯ ಹೋಗ. ಯಾರು
ಬಂದು ನೀಡರು ಅನ್ನ ನೀಡಿದೆ ಅಮ್ಮ ನೀಡಿದೆ ಹಸಿವೆಯನ್ನು ತಾಳದೆ ಅಮ್ಮ ಎಂದು ಕೂಗಿದೆ ಹಸಿವೆಯನ್ನು ತಾಳದೆ ಅಮ್ಮ ಎಂದು ಕೂಗಿದೆ ಅನ್ನ ನೀಡಿ ಎಂದರು ಮುಂದಕ್ಕೆ ಹೋಗಿ ಎಂದರು ಅನ್ನ ನೀಡಿ ಎಂದರು ಮುಂದಕ್ಕೆ ಹೋಗಿ ಎಂದರು ಅನ್ನ ನೀಡಿರೆ ಅಮ್ಮ ನೀಡಿರೆ ಅನ್ನ ಅನ್ನ ಎಂದರು ಯಾರು ಬಂದು ನೀಡರು ಯಾರು ಬಂದು ನೀಡರು ಅನ್ನ ನೀಡಿರೆ ಅಮ್ಮ ನೀಡಿರೆ ಅಲ್ಲ ಎಲ್ಲ ಸರಿನೇ ನಂಗೆ ಯಾಕೋ ಈರ್ ಭದ್ರ ಮೇಲೆ ಬೆಳೆ ಸಂಸಾರ ಬರ್ತದಪ್ಪ ಬೆಳಿಗ್ಗೆ ಕೂಲಿಯವ್ರ ಜೊತೆ ಇರ್ತಾನೆ ರಾತ್ರಿ ಆದ್ರೆ ಮಿಲ್ ಮಾಲೀಕರ ಮನೆ ಇರ್ತಾನೆ ಏನೋ ಗುಟ್ಟ ಐತೆ ಕಣ್ಲ ನಾನು ಮಾತು ಮೊದ್ಲೇ ಹೇಳ್ದಯ್ಯ ನೀವೆಲ್ಲಿ ಕೇಳ್ತೀರ ನನ್ ಮಾತು 15 ವರ್ಷದ ಕೆಳಗೆ ಕೂಲಿಯವನಾಗಿದ್ದ ಕೂಲಿಯವನಾಗಿ ಕಷ್ಟ ಬರೋದಕ್ಕಿಂತ ಮುಂದಾಳಾಗಿ ಮೋಸ ಮಾಡದೆ ಲೇಸು ಅಂತ ಕೂಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಲೇಬರ್ ಲೀಡರ್ ಅದ ಈ ನಿಮಿಷಂಗೆ ಮಾಲೀಕರು 3000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡ್ರು ಈಗಲೂ ಹೇಳ್ತೀನಿ ಮೋಸಗಾರ ಅಂತ ಅಂದ್ರೆ ಚೆನ್ನಾಗಿ ಲಾಭ ಗಿಟ್ಟಿಸ್ತಾವನ ಅನ್ನೋ ಅಷ್ಟೇ ಈ ಹಿಂಗೊಬ್ಬ ಭಾರಿ ಶ್ರೀಮಂತ ಕೂಲಿಯವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ನಿಮ್ಮ ಮೈ ಬಟ್ಟೆ ತಲೆ ಎಣ್ಣೆ ಕಾಲಿ ಚಪ್ಪಲಿ ಹಸು ಹುಳ್ಳು ಹೆರಿಗೆ ಆಗೋರು 3 ತಿಂಗಳು ರಜ ಮದುವೆ ಆಗೋರ್ಗೆ 6 ತಿಂಗಳ ಸಂಬಳ ಎಲ್ಲ ಕೊಡ್ಬೇಕು ಅಂತಾರಲ್ಲ ನಷ್ಟ ಆಗಿಲ್ಲನೇ ಯೋಚನೆ ಮಾಡಿ ಸರಿಯಪ್ಪ ಹಿಂಗೆ ಆಗಿರೋದು ಹಿಂದೆಲ್ಲ ನಡೆದಿರೋದು ಹಿಂಗೆ ಈ ಗುಟ್ಟು ಗೊತ್ತಾಗದೆ ಈರ್ ಭದ್ರ ಅವ್ರಿಗೆ ನಾವು ಕೇಳಿ ಮೋಸ ಆಗುದು ಇನ್ನು ಕೆಳಕಿಲ್ಲ ಹ್ಮ್ ಬಾ ಹೋಗು ಅದಲ್ಲ ಏನೋ ನಡೆದ ಬಾ ಏನೋ ನಡೆದಿರ್ಬೇಕಲ್ಲ ಬಾ ಹೋಗು ಏನು ಏನು ಯೋಚನೆಯಲ್ಲಿ ಇದ್ದೀರಲ್ಲ ನನಗೆ ನೋಡಿದ್ರ ಮ್ಯಾನೇಜ್ಮೆಂಟ್ನವ್ರು ಅಳ್ಳಾಡೋಗಿದ್ದಾರೆ ಅಲ್ಲ 8 ದಿನ ಅಂತ ಹಿಂಗೆ ಕಾಲ ತೊಳ್ಳೋದು ಸ್ವಾಮಿ ಮನೇಲಿ 8 ಮಕ್ಕಳು ಸಾಯ್ತಾ ಬಿದ್ದವ್ರೆ ಅಲ್ಲ ಕೂಲಿಯವ್ರ ಕಷ್ಟನು ಕಮ್ಮಿ ಮಾಡಿ ಮರೋರು ಯಾರು ಸ್ವಾಮಿ ಈಗ ನೀವಿಲ್ಲೇ ಮಾಲೀಕರಲ್ಲೇ ಅಲ್ಲ ಏನ್ ಸ್ವಾಮಿ ಅನ್ಯಾಯ ಇದು ಮುಷ್ಕರ ಮುಂದುವರ್ಸೋಕ್ ಸಾಧ್ಯ ಇಲ್ಲ ಅಂತ ಎಲ್ಲ ಹೇಳ್ತಾವ್ರೆ ನೀವು ತೀರ್ಮಾನ ಮಾಡ್ತೀನಿ ಬೋನಸ್ ಹಣ ಕೊಡ್ತೀನಿ ಅಂತ ನೀವು ಹೇಳ್ತಾನೆ ಬಂದ್ರಿ ನಾವು ಕೇಳ್ತಾನೆ ಇದೀವಿ ಹಣನೂ ಕೈ ಸರ್ಲಿಲ್ಲ ಕೆಲಸ ಮೇಲೆ ಹೋಗ್ಲಿಲ್ಲ ಹೊಟ್ಟೆಗಿಲ್ಲ ಕಣ್ಣೀರ್ ಹಾಕೋದು ಕೂಲಿಯವ್ರಿಗೆ ತಪ್ಪಲೇ ಇಲ್ಲ ಹೌದು ಸ್ವಾಮಿ ಇನ್ನು ಮುಷ್ಕರ ಮುಂದುವರ್ಸೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಏನ್ರಯ್ಯ ನೀವ್ ಹೇಳ್ತಾ ಇರೋದು ನಾನ್ ಇಷ್ಟೆಲ್ಲ ಕಷ್ಟ ಬೀಳ್ತಿರೋದು ನೆನಸು ಕೊಟ್ಟಾನೆ ನನಗೇನ್ ಬೇಕಾಗಿದೆ ನೋಡಿ ಈಗಲೇ ಎಚ್ಚರಿಕೆ ಕೊಡ್ತೀನಿ ನೀವೇನಾದ್ರೂ ಮುಷ್ಕರ ನಿಲ್ಸಿದ್ರೆ ನಿಮ್ಮ ಇರೋ ಒಗ್ಗಟ್ಟನ್ನು ಕಳ್ಕೊಂಡ್ರೆ ಕೆಟ್ಟ ನಾಶವಾಗಿ ಹೋಗ್ತೀರ ಬೋನಸ್ ಹಣ ಕೈಗೆ ಬರೋದಾಗಿರ್ಲಿ ಸಂಬಳ ಕೈಗೆ ಸಿಗದೆ ಕಣ್ಣೀರ್ನಲ್ಲಿ ಕೈ ತೊಳಿಬೇಕಾದೀತು ಎಚ್ಚರಿಕೆ ಈ ಮಧ್ಯೆ ನಾನು ಬಿಲ್ದೆ ಹೋಗಿದ್ದಿದ್ರೆ ನಿಮ್ಮನ್ನ ಮ್ಯಾನೇಜ್ಮೆಂಟ್ನವರು ಸತ್ಯ ನಾಶ ಮಾಡ್ಬಿಡ್ತಾ ಇದ್ರು ಗೊತ್ತೇ ಮತ್ತೀಗ ಏನ್ ಮಾಡ್ಬೇಕು ಅಂತೀರಾ ಮುಷ್ಕರ ಮುಂದುವರಿಲೇಬೇಕು ನಿಮ್ಮ ಲಾಭದಲ್ಲಿ 3 ಲಕ್ಷ ರೂಪಾಯಿ ಬೋನಸ್ ಕೂಲಿಯವರಿಗೆ ಕೊಡ್ಲೇಬೇಕು ಇರೋದಕ್ಕೆ ಮನೆ ಉಡೋದಕ್ಕೆ ಬಟ್ಟೆ ನಿನ್ನವರೇ ಕೊಡ್ಬೇಕು ಎಲ್ಲ ಪ್ರಾಣ ಹೋದ್ರೂ ಸರಿ ಕೂಲಿಯವರಿಗೆ ನ್ಯಾಯ ದೊರಕಬೇಕು ಸುಖ ಸಿಗ್ಬೇಕು ಹಾ ಏನ್ ಮಾಡೋದು ಆಗ್ಲಿ ಆಗ್ಲಿ ಸುಖ ಬೇಕು ಅಂದ್ರೆ ಕಷ್ಟನೂ ಬಿಡ್ಬೇಕು ನೀವ್ ಹೇಳ್ದಂಗ್ ಮಾಡ ಆದಷ್ಟು ಬೇಗ ತೀರ್ಮಾನ ಮಾಡಿಸ್ಬಿಡಿ ಸ್ವಾಮಿ ಆ ವಿಷಯ ನನಗೆ ಬಿಟ್ಬಿಡಿ ನೀವು ಧೈರ್ಯವಾಗಿರಿ 3 ಲಕ್ಷ ರೂಪಾಯಿ ಬೋನಸ್ ಅನ್ನ ಕೆಲಸಗಾರಿಗೆ ಅಳಿಸದೆ ಹೋದ್ರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ
ಯೋಚಿಸಿ ಬರ್ತೀನಿ. ಹೋಗ್ತಾ ಇದ್ದೀನಿ ಅನ್ನೋದನ್ನ ನೋಡಿದ್ರಲ್ಲ ಸರ್. ಕಣ್ಣು ತುಂಬಾ ನೋಡ್ಬೇಕು, ತುಂಬಾ ಸಂತೋಷ ಆಯ್ತು. ಆದ್ರೆ ಈ ಕೂಲಿಯವ್ರನ್ನ ಪಳಗಿಸ್ಕೋಬೇಕಾದ್ರೆ ನನ್ನ ಗತಿ ಏನಾಗಿದೆ ಗೊತ್ತ್ರೆ? ಬಹಳ ಕಷ್ಟ ಸರ್, ಕೂಲಿಯವ್ರ ಸವಾಸ ಬಹಳ ಕಷ್ಟ. ಗೊತ್ತು ಮಿಸ್ಟರ್ ರಾವ್, ಆದ್ರೂ ನೀವು ಸಾಹಸಿಗಳು, ಸಂದರ್ಭನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಮಿಕ್ಕವರೆಲ್ಲ ಕಲ್ತ್ಕೋಬೇಕು. ಆ ಶಾಸ್ತ್ರಿ ಆ ದಿವಸ ನಿಮ್ಮ ಎದುರು ಏನೇನೋ ಹೇಳ್ಬಿಟ್ಟ. ಈ ಕೂಲಿಯವ್ರನ್ನ ಕಟ್ಕೊಂಡು ಇಷ್ಟೊಂದು ದೊಂಬಿ ನಡೆಸಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ನನ್ನ ಆಯುಸೇ ಅರ್ಧವಾಗೋಯ್ತು. ಆದ್ರೆ ಸಾರ್ಥಕವಾಯ್ತಲ್ಲ ಮಿಸ್ಟರ್ ರಾವ್. ಘಳಿಗೆ ಘಳಿಗೆಗೆ ಗಂಡಾಂತರ ತರೋ ಈ ಕೂಲಿಯವರು ಮುಷ್ಕರವನ್ನ ಅರ್ಧದಲ್ಲೇ ನಿಲ್ಲಿಸ್ತೀನಿ ಅಂತ ಹೊಟ್ಬಿಡದೆ ಮ್ಯಾನೇಜ್ಮೆಂಟ್ನವರು 10,000 ಕೊಡ್ತೀನಿ 20,000 ಕೊಡ್ತೀನಿ ಅಂತ ನನಗೆ ಹಣದ ಆಸೆ ತೋರಿಸೋದೆ ಸರ್. ನಿಮಗೆ? ನಾನು ಯಾವುದಕ್ಕೂ ಮಣಿಲಿಲ್ಲ. ಅಲ್ಲ ಸರ್, ಜೀವನದಲ್ಲಿ ಯಾವುದರಲ್ಲೇ ಆಗಲಿ ನೇತು ಅನ್ನೋದು ಬೇಡವೇ. ಸತ್ಯವಾದ ಮಾತು, ಸತ್ಯವಾದ ಮಾತು. ಅದನ್ನ ನೀವು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ಹೊತ್ತಿಗೆ ನಿಮ್ಗೆ ಇನ್ನೂ 4 ಜನ ಮರ್ಯಾದೆ ಕೊಡ್ತಾ ಇರೋದು. ದೊಡ್ಡ ಮಾತು ಹೇಳಿದ್ರೆ ದೊಡ್ಡ ಮಾತು ಹೇಳಿ. ನಿಜವಾಗ್ಲು ನಿಜವಾಗ್ಲು ಮುಷ್ಕರ ನಡೀತಾ ಇದೆ ನೋಡೋಣ. ನೋಡೋದೇನು, ಇವತ್ತು ನಾಳೆನು ಮ್ಯಾನೇಜ್ಮೆಂಟ್ನವರು ನಿಮಗೆ ಶರಣಾಗತರ ಆಗ್ತಾರೆ. ಅಶ್ವಿನಿ ಮಿಲ್ಲಿನ ಮಾಲೀಕರು ನೀವೇ. ನಾಳೆ ಮ್ಯಾನೇಜ್ಮೆಂಟ್ನವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಮಿಸ್ಟರ್ ರಾವ್, ಮಿಲ್ ನನ್ನ ಕೈಗೆ ಬಂದ ತಕ್ಷಣ ನನ್ನಷ್ಟೇ ಹೆಕ್ಕದಾರರು ನೀವು ಆಗ್ತೀರಿ. ಅದರಲ್ಲ ಹೋಗ್ಬಿಟ್ಟು ಬನ್ನಿ ಸರ್. ಏನೋ ಅನುಮಾನಿಸ್ತೇನೆ ಸರ್. ಎಲ್ಲ ಮಾತಿನ ಮಂಟಪ ಕಟ್ಟುವಳೆ, ಮೋಜಿನ ಕೌತಯ್ಯ ಬಿಚ್ಚುವಳೆ, ಕಳ್ಳಿ ಕುಳ್ಳಿ ಅಂತೀನಿ ಚೆನ್ನಿ ಎಂಬುದ ಬಿಡತೀನಿ. ಚೆನ್ನಿ ಚೆನ್ನಿ ಎನಬೇಡ ಚಿನ್ನ ಎಂಬುದ ಮರಿದೆ. ಆ ಹಾಲರ್ ಕಮಲು ನನ್ ಮಗಳಾಗ್ದೆ ನೀವಿಬ್ರು ಹೆಣ್ಣಾಗಿ ನನ್ ಹೊಟ್ಟೆಲಿ ಇಟ್ಟಿದ್ರೆ ಆ ಮಾತೆ ಬೇರಿತ್ತು. ಕೇಳಿಸ್ಕೊಂಡಿರ ಅಮ್ಮ ಹೇಳಿದ್ನ, ನಿನ್ ಜೊತೆ ನನ್ನ ಹೆಣ್ಣಿನ ಲೆಕ್ಕಕ್ಕೆ ಸೇರ್ಬಿಟ್ಟು
ಚೆನ್ನೆ ಹೆಣ್ಣು ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಬಾ ಹೇಳ್ತೀನಿ. ಗಂಡ ಹೇಳಿದ ತಕ್ಷಣ ತಾ ಥೈ ಅಂತ ಹೆಜ್ಜೆ ಹಾಕಿ ಗೆಜ್ಜೆನಾದ ಮಾಡ್ಬೇಕು. ಕೈ ಮಾಡಿ ಕರೀದಿದ್ರು, ಕಣ್ಣು ಸನ್ನೆ ಮಾಡಿದ್ರೆ ಸಾಕು, ಭುಜದ ಮೇಲೆ ಕೈ ಇಟ್ಟು ನೀವು ಮನೇಲಿ ಇಳಿದಿದ್ರೆ ಪ್ರಾಣಾನೇ ಹೊರಟೋಗುತ್ತೆ. ಬೇಡಿ ನಿಮ್ ದಮ್ಮಯ್ಯ ಅಂತೀನಿ. ಮುಖ ಯಾಕೋ ಸಪ್ಪಗಾಗಿದೆಯಲ್ಲ, ಹಾಲು ಕುಡಿತೀರಾ, ತಿಂಡಿ ತಿಂತೀರಾ ಅಂತ ಮುಖಕ್ಕೆ ಮುಟ್ಟಿಡ್ಬೇಕು. ಗಂಡ ಆದ್ರೂ ಹೆಂಡನ ಮೀರಿಸ್ತೀಯ. ಕಮಲು ಬಂದ್ಮೇಲೆ ಅವಳಿಗೂ ಒಂದ್ ಮಾತು ಹೇಳು ನೀನು, ಕೇಳದನ್ನ ಕೊಡು ಕಾಮದೇನು ರೆಡ್ಡಿ ಅವ್ರನ್ನ ಕಳ್ಕೋಬೇಡ ಅಂತ. ಅದು ಹೇಳೋ ವಿಷಯ ಅಲ್ಲಮ್ಮ, ತಿಳ್ಕೊಳ್ಳೋ ವಿಷಯ. ಹುಟ್ಟಲ್ಲ ಇಲ್ಲದ್ದು ಹೇಳ್ಕೊಟ್ರೆ ಬರುತ್ತೆ. ನಾನು ವಯಸ್ಸಿನಲ್ಲಿದ್ದಾಗ ಇವಳು ಹಾಗೆ ಮಾಡ್ಲಿಲ್ಲಪ್ಪ, ಗಂಡಸಿನ ಎದೆ ಮೇಲೆ ಗೆಜ್ಜೆ ಹೆಜ್ಜೆ ಹಾಕ್ತಿದ್ದೆ. ಮನೆಗ್ ಬಂದು ಮೀಸೆ ತಿರಿದ ಗಂಡಸನ್ನ ಹಲ್ಲು ಮುರಿದ ಹಾವಿನ ತರ ಆಡಿಸ್ತಿದ್ದೆ. ಅದೆಲ್ಲ ಅವನ್ ತಪ್ಪಿಸಿದ್ದ ಹಾಗೆ. ಸಾಮಾನ್ಯ ಜನರಿಗೆ ಅದೆಲ್ಲ ಅಭ್ಯಾಸ ಆಗೋದ್ ಕಷ್ಟ. ಸಾಧ್ಯವಾದಷ್ಟು ಕಮಲಮ್ಮನವ್ರಿಗೆ ಹೇಳು ನೋಡೋಣ, ಮನೆ ಸೌಖ್ಯವನ್ನು ಮರೆತು ಬಂದವ್ರನ್ನ ಕಾಣ್ಬೇಕು ಅನ್ನೋದು ಮುಖ್ಯ ಅಲ್ವೇ. ಏನಮ್ಮ ಅದು? ಏನ್ ಕಮಲು, ಎಲ್ಲಿಗೆ ಹೋಗಿದ್ದೆ? ಯಾಕಿಷ್ಟೊತ್ತು ಏನಾದ್ರೂ ತಗೋತೀಯ ತಿನ್ನೋದಿಕ್ಕೆ? ಏಕೆ ನಾನು ಹುಷಾರಾಗಿದ್ವೇನು? ನನಗೇನು ಬೇಡ. ಯಾವುದೋ ಮಗು ಹೋಗಿದ್ದಕ್ಕೆ ಇಷ್ಟೊಂದು ಮನಸ್ಸು ಕಚ್ಕೋಬೇಕೆ? ಮಾತಾಡಿಸ್ತಾ ಇಲ್ವಲ್ಲ, ಬೇಜಾರಾಗಿದ್ರೆ ಬಿಡು ನಾನು ಹೊರಡ್ತೀನಿ. ಅಯ್ಯೋ ನೀವು ಬರೋದು ತಡ ಆಯ್ತು ಅಂತ ಕಮಲ ಅದೆಷ್ಟು ಸಿಸಿಲ್ ಮಾಡಿದ್ರು. ನೀವೇ ಅವಳ ಪಾಲಿನ ದೇವರು. ಒಂದು ಕಡೆ ಶ್ರೀಶೈಲ ಮಲ್ಲಿಕಾರ್ಜುನ ಪೂಜೆ, ಇನ್ನೊಂದು ಕಡೆ ತಮ್ಮದು. ಅಮ್ಮ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಿ ಮನಸ್ಸನ್ನು ನೋಯಿಸ್ಬೇಡ. ನನ್ನ ಪಾಲ್ಗೆ ಯಾರು ಇಲ್ಲ, ಇವ್ರನ್ನ ದೇವ್ರು ಹೊಲಿಸೋದೆ. ಎಷ್ಟು ಧೈರ್ಯ ನಿಮಗೆ, ನಿಮ್ ಮನುಷ್ಯನ ಮೃಗಾನ. ಈ ಮನೆ ಮನುಷ್ಯ ಹುಟ್ಟೋದ್ಕಿಂತ ಸಾಲಿ ಮೃಗವಾಗಿದ್ದು ಎಷ್ಟೋ ಚೆನ್ನಾಗಿತ್ತು. ನೀನ್ ಹದ್ದ ಮೀರಿ ಹಾರಾಡ್ತಾ ಇದ್ದ, ವಿಚಿತ್ರವಾಗಿ ದಾರಿನೇ ಬೇರೆ ಆಗ್ತಾ ಇದ್ದ. ನಿನ್ನಿಂದ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಸಹಿಸ್ಕೋತ ಇನ್ನೂ ಈ ಮನೆಗೆ ಯಾಕೆ ಬರ್ತಾ ಇದ್ರು ಗೊತ್ತೇನು? ನಿಮ್ ಮನಸ್ಸಿನಿಲ್ಲ ರೆಡ್ಡಿಯವರ ದೊಡ್ಡ ಹೃದಯ ನಿನಗೆ ಅರ್ಥ ಆಗ್ಲಿಲ್ಲ ಕಮಲು. ಅವ್ರ ಮನಸ್ಸು ನೊಂದುಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ. ಏನ್ ಒಳ್ಳೇದಾಗಿರುತ್ತೆ? ಏನಮ್ಮ ಅವ್ರ ಒಳ್ಳೆತನ? ಅವ್ರ ಸರ್ವಸ್ವ ನೆನಪು ಕೊಡಕ್ ಸಿದ್ಧವಾಗಿದ್ದಾರೆ ಕಣೆ. ಅವ್ರ ಸರ್ವಸ್ವ ತಗೊಂಡ್ ನಾನು ಏನ್ ಮಾಡ್ಲಿ? ಅಮ್ಮ ನನಗ್ ಬೇಕಾಗಿರೋದು ಹಣ ಅಲ್ಲ ಗುಣ, ನನಗ್ ಬೇಕಾಗಿರೋದು ಕಾಮ ಅಲ್ಲ ಪ್ರೇಮ, ನನಗ್ ಬೇಕಾಗಿರೋದು ಬೇರೆದವ್ರ ಸಂಘ ಅಲ್ಲ ಪರದೇಶದ ಸೇವೆ. ಕೊಟ್ಟು ಕಮಲ ಎತ್ತವಾಗಿ ಆರೋಪ ಮಾಡಿ ಇತ್ತೀಚೆಗೆ ಶುರು ಮಾಡಬೇಡ. ಹೌದು ಕಣೆ, ವೃತ್ತಿದ್ರಗಳು ಮಹಾ ಪುಣ್ಯಾತ್ಮರು, ಅವರನ್ನ ನೀವು ಕಂಡುಕೊಳ್ಳಲಿಲ್ಲ. ಕಂಡುಕೊಂಡಿದ್ದೀನಮ್ಮ, ಕಂಡುಕೊಂಡಿದ್ದೀನಿ. ಸಾಲಿ ಕಟ್ಟಿದ ಹೆಂಡತಿನ ತವ್ರ ಮನೆ ಗಟ್ಟಿ ಕಣ್ಣೀರಿನ ಕೈ ತೊಳಿಸ್ತಿರೋದನ್ನ ಕಂಡುಕೊಂಡಿದ್ದೀನಿ. ಬಡವರ ಸಂಸಾರಕ್ಕೆ ಬೆಂಕಿ ಇಟ್ಟು ಬಂಗ್ಲೆಯಲ್ಲಿ ಕೂತ್ಕೊಂಡು ಮೋಜು ಮಾಡ್ತಿರೋದನ್ನ ಕಂಡುಕೊಂಡಿದ್ದೀನಿ. ಅನಾಥರ ಕಂಡ್ರೆ ಹೃದಯ ಎಷ್ಟು ಮರಗುತ್ತೆ ಅನ್ನೋದನ್ನ ಚೆನ್ನಾಗಿ ಕಂಡ್ಕೊಂಡಿದ್ದೀನಮ್ಮ. ಬುಚ್ಚ ಬಾಯಿ, ದೊಡ್ಡವ್ರ ಮನಸ್ಸು ದೊಡ್ಡದು ಅಂತ ರೆಡ್ಡಿದರ್ಗಳು ಸುಮ್ಮನಿದ್ದಾರೆ. ಕಮಲ ನನ್ನ ಮನಸ್ಸೆಲ್ಲ ನಿನಗೆ ಮಾಡಿಕೊಂಡು ಮಾರು ಹೋಗಿರೋದ್ರಿಂದ ನಿನ್ ಮೇಲೆ ಕೈ ಮಾಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಸಾವಿರ ಜನರಾದ್ರೆ ನಿನ್ನ ಜೀವ ಸಹಿತ ಸುಟ್ಟರು, ನನ್ನ ಹಿಂದೆ ಕೆಲವು ಗಂಡಸಿ ಭೂಮಿ ಮೇಲೆ ಹುಟ್ಟಿಲ್ಲ ಕಣೆ. ನಿನಗೇನೇ ಅವ್ರು ಕೊರತೆ ಮಾಡಿರೋದು, ಯಾರೇನೇ ಕೊಟ್ಟರು ನನಗ್ ಬೇಕಾಗುತ್ತನ್ನ ಯಾರು ಕೊಡಕ್ಕಾಗಲ್ಲ.
ಮೈ ಕಂಡು ಮೋಹಗೊಂಡ್ರಿ ವಿನ ಮನಸ್ ಕಂಡು ಮರಿಲಿಲ್ಲ. ನಿಮ್ ಮುಖ ನೋಡಕ್ ನಾನು ಸಿದ್ಧವಾಗಿಲ್ಲ. ಹೋಗಿ ಎಲ್ಲರೂ ಹೊರಟಾಗಿ. ಮಾತಾಡಿಲ್ಲ ತಮ್ಮ ಬೇಡ ಬೇಡ ಬೇಡ. ನನ್ನ ಹೆದರಿಸಿ ಏನು ಪ್ರಯೋಜನವಿಲ್ಲ. ಹೋಗಿ ಹೊರಟಾಗಿ. ಹಾಗು ಇದರಿಂದ ನಿನಗೆ ಖಂಡಿತ ಒಳ್ಳೇದಾಗುವುದಿಲ್ಲ. ಏನಮ್ಮ ಏನದು ಯಾರ್ದು ಕಾಗದ? ಶ್ರೀರಾಮ್ಪುರದಿಂದ ಬಂದಿದ್ದೀಪ. ಶ್ರೀರಾಮ್ಪುರ? ಓಹೋ, ನಿನ್ನ ಸೊಸೆ ಸೀತಾದೇವಿ ಬರೆದಿದ್ದಾರು. ಏನಂತೆ? ಏನೋ ನರ್ಸ್, ಅವನ ವಿಚಾರದಲ್ಲಿ ಇನ್ನೂ ತಿರಸ್ಕಾರ. ತಾಳ್ಮೆ ಇರಬೇಕು ಕಣ, ತಾಳ್ಮೆ ಇರಬೇಕು. ಏನಮ್ಮ ಪುನಃ ನಿನ್ನ ಸೊಸೆಯನ್ನು ಮನೆಗೆ ಕರ್ಕೊಂಡು ಬರೋ ಯೋಜನೆ ಶುರು ಮಾಡಿದ್ಯೋ? ಮನೆ ಬಿಟ್ಟು ತವರು ಮನೆಗೆ ಕಳಿಸುವಂತ ಅಪರಾಧ ಅವಳು ಏನು ಮಾಡಿಲ್ಲ ಕಣ. ಹೆಣ್ಣು ಮರಗಿದ್ರೆ ಮನೆ ತಣ್ಣಗಿರೋಲ್ಲ. ಅವಳು ಮಾತು ನನಗೆ ಬರ. ಗಂಡರ ವಿರೋಧ ಬರ್ಸೋಳು ಹೆಂಡತಿಯಲ್ಲಮ್ಮ. ಗಂಡ ತಪ್ಪದಾರಿ ಹಿಡಿದ್ರೆ ಹೆಂಡತಿ ಹೇಳಬಾರ್ದೇನ? ಗಂಡದೊಬ್ಬ ಗುರು ಇರಲಿ ಅಂತ ಯಾರೋ ಮದುವೆ ಮಾಡ್ಕೊಳ್ಳೋದಿಲ್ಲ. ಹೆಂಡತಿಯಾದವಳು ಗಂಡನ ಸುಖ ನೋಡ್ಬೇಕೇ ವಿನಃ ಅವಳ ವ್ಯವಹಾರದಲ್ಲಿ ತಲೆ ಹಾಕಬಾರ್ದು. ಏನು ಮಾತಾಡ್ತಾ ಇದೀಯ ನರ್ಸು? ನಾನು ಸಾಯೋ ತನಕ ಅವಳ ಮುಖ ನೋಡೋದಿಲ್ಲ. ಅವಳು ಮನೆ ಕರ್ಕೊಂಡು ಬರೋದು ಇಲ್ಲ. ಮಾಡ್ಕೊಂಡವಳು ಬಿಡೋದು ಮಡಿಕೆ ಹೊಡೆಯೋಷ್ಟು ಸುಲಭ ಅಲ್ಲ. ನಿಮ್ಮ ಮಾವನವರಿಗೆ ಸಖತ್ ಕಾಯಿಲೆ ಅಂತೆ, ಹೋಗಿ ನೋಡ್ಕೊಂಡು ಬರೋಣ ಬಾ. ಒಂದಿನದ ಮಟ್ಟಿಗಾದ್ರು ಅದು ಸಾಧ್ಯವಿಲ್ಲ ಅಮ್ಮ. ಮಗನ ಮೇಲಿನ ಮಮತೆಗಿಂತ ಸೊಸೆ ಮೇಲಿನ ಕರುಣೆ ಹೆಚ್ಚಾಯ್ತಲ್ವೇನಮ್ಮ ನಿನಗೆ? ನೀನು ಬೇಕಾದ್ರೆ ಹೋಗ್ಬಿಟ್ಟು ಬಾ. ಉರಿಯೋ ದೀಪಕ್ಕೆ ಬೆಣ್ಣೆನೂ ಅಷ್ಟೇ ಎಣ್ಣೆನೂ ಅಷ್ಟೇ ನರ್ಸು. ನನ್ನ ಮಗನ ಕೈ ಹಿಡಿದಳು ಮದುವೆಯಲ್ಲಿ ಸೊಸೆ ಅಂತ ಅನಿಸ್ಕೊಂಡ್ರು ಮನೆಗೆ ಬಂದ ಮೇಲೆ ಮಗಳೇ. ಹೆಣ್ಣು ಹೆತ್ತವ್ರ ಕಷ್ಟ ನೀನೇನು ಬಲ್ಲೆ? ನನಗೆ ಪುರಾಣ ಬೇಕಾಗಿಲ್ಲ. ಪುರಾಣ ಕುರುತ ಮೋಸ ವ್ಯಭಿಚಾರ ಈ ದುರಭ್ಯಸ್ತಗಳಿಗೆಲ್ಲ ಮನುಷ್ಯ ಕೈ ಹಾಕ್ಬಾರ್ದು ಅಂತ ಅವಳು ಹೇಳಿದ ತಪ್ಪಾಯ್ತಲ್ವೇ? ಪುರಾಣವಲ್ವೇ? ಅಯ್ಯೋ ಪಾಪಿ. ಅಮ್ಮ ಶ್ರೀರಾಮ್ಪುರಕ್ಕೆ ಹೋಗ್ಬೇಕಂತೆ, ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿ. ಅಪರಾಧ ಮಾಡ್ತೀನಿ ಅಂತ ಈ ವಯಸ್ಸಿನಲ್ಲಿ ಕಷ್ಟ ಕೊಡ್ತಾ ಇದ್ದೀಯಪ್ಪ. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ, ನನ್ನ ಮಗನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಈ ಮನೆತನದ ಗೌರವ ಉಳಿಸಪ್ಪ ಸ್ವಾಮಿ ಮಲ್ಲಿಕಾರ್ಜುನ. ಇದೇನು ಒಬ್ಬರೇ ಬಂದ್ರು? ಯಾರು ಅಟ್ಟಿಸ್ಕೊಂಡು ಬಂದಾಗ ಬಂದಿದ್ದೀರಲ್ಲ, ಯಾಕಿಷ್ಟು ಗಾಬರಿ? ಏನ್ ತಲೆ ಹೇಳ್ತೇನೋ ನಿಂದು ಅಮ್ಮ ಅವರಲ್ಲಿ ಹೇಳ್ತೀನಿ ಕೂತ್ಕೊಳ್ಳಿ. ಯಾಕಿಷ್ಟ ಆತರ?
ಸ್ವಲ್ಪ ಸುಧಾರಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನಾಗಿದೆ ನಿಮ್ಗೆ? ನನಗೇನಾಗ್ಬೇಕು? ರೆಡ್ಡಿಯವ್ರು ಬದುಕೋ ಸ್ಥಿತಿಯಲ್ಲಿಲ್ಲ. ರೆಡ್ಡಿಯವರು ಬದುಕೋ ಸ್ಥಿತಿಯಲ್ಲಿಲ್ವೇ? ಯಾಕೆ, ಏನಾಯ್ತು? ಅಮ್ಮ ಅಂಕರಿ ಮೊದಲು ಹೋಗು. ಅಯ್ಯೋ, ಏನ್ ಮನೆಯಿದ್ರೆ ಏನಾಯ್ತು? ಎಲ್ಲ ಹಾಳಾಗೋಯ್ತಮ್ಮ, ಅನಾಹುತವಾಗೋಯ್ತು. ಸಾವುಕಾರ ಕುದುರೆ ಸವಾರಿ ಮಾಡುವ ಬಿದ್ದು ಕಾಲು ಮುರ್ಕೊಂಡ್ರು, ತಲೆ ಹೊಡೆದು ಹೋಯ್ತು. ಅವ್ರು ಬದುಕೋ ಸ್ಥಿತಿಯಲ್ಲಿಲ್ಲಮ್ಮ. ನೀವು ಏನ್ ಹೇಳ್ತಿದ್ದೀರಾ? ಪ್ರಮಾಣ ಗುಳಿಯಲ್ಲ, ನಿಮ್ಮನ್ನೇ ನೆನೆಸ್ಕೊತಾ ಇದ್ದಾರೆ. ಅವ್ರ ತಾಯಿಯವರು ಊರಿನಲ್ಲಿಲ್ಲ, ನಿಮ್ ಮುಖ ನೋಡಿ ಪ್ರಾಣ ಬಿಡ್ತೀನಿ ಅಂತಾರೆ. ಬೇಗ ಬನ್ನಿ ಅಮ್ಮ, ಹೋಗೋಣ. ಅಚ್ಚರಿ, ಅವತ್ತು ಕೂಸಿನ ಪ್ರಾಣ ಹೋಗ್ತಾ ಇದೆ, ಆಸ್ಪತ್ರೆ ಹೋಗ್ಬೇಕು, ಕಾರ್ ಕಳಿಸಿ ಅಂತ ಹೇಳಿದ್ರೆ ಆದ್ನ ರೆಡ್ಡಿ ಅವ್ರು ಕಳಿಸಿಲ್ಲ, ಈಗ ಅಮ್ಮ ಅವ್ರು ಯಾಕೆ ಬರ್ಬೇಕು? ಅಷ್ಟೇ ಅಲ್ಲ, ಅವತ್ ನನ್ ಜೊತೆ ಮುಖ ಕೊಟ್ಟು ಮಾತಾಡ್ಲಿಲ್ಲ, ನೀವೇ ಇದ್ದಲ್ಲ ಮ್ಯಾನೇಜರ್. ರೆಡ್ಡಿ ಅವ್ರು ಏನಾದ್ರು ಬೆಲೆ ಕೊಟ್ರ ಅಮ್ಮ ಅವ್ರಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಮುಖಕ್ಕೆ ಮುಗಿದ್ ಕಳಿಸಿದ್ರು ನನ್ಗೆ. ಹೋಗಿ ಅವ್ರ ಕಾಲು ಮುರಿದ್ರೆ ಇವ್ರ ಏನ್ ಮಾಡ್ಬೇಕು? ನೀವಿಬ್ರು ಸುಮ್ಮನೆ, ಬಹಳ ಅಪಾಯವೆ, ತುಂಬಾ ಏಟ್ ಬಿದ್ದಿದ್ಯೇ? ಹೌದಮ್ಮ, ನಿಧಾನವಾದಷ್ಟು ಅಪಾಯ ಹೆಚ್ಚು. ಪ್ರಮಾಣವಾಗಿ ಅವ್ರು ಉಳಿಯೋ ಹಾಗೆ ಕಾಣಲ್ಲಮ್ಮ, ಇದ್ರ ಮೇಲೆ ಬರೋದು ಬಿಡೋದು ತಮಗ್ ಸೇರಿದೆ. ಪ್ರಮಾಣವಾಗಿ ಉಳಿಯಲ್ವೇ? ಕಷ್ಟದಲ್ಲಿದ್ದಾಗ ಕಟುಕರ ಗುರುತಿಸ್ಬಾರ್ದು. ಆಪತ್ನಲ್ಲಿರೋರು ನೋಡಿ ಅಯ್ಯೋ ಅಂದಿದ್ರೆ ಈ ಜನ್ಮಕ್ಕೇನ್ ಬೆಲೆ? ಬನ್ನಿ ಮ್ಯಾನೇಜ್ರೆ, ರೆಡ್ಡಿಗಳ ವರ್ತನೆ ನನಗೆ ಸರಿ ಬೀಳಲಿಲ್ಲ, ಅದ್ಬಿಡಿ, ಅವ್ರ ಋಣ ನನ್ ಮೇಲಿದೆ. ಸರಿ ಬನ್ನಿ. ಅಮ್ಮ ಮನೆ ಕಡೆ ಹುಷಾರ ನೋಡ್ತದೆ ಎಲ್ಲಿ? ಬಹಳ ಜೋರಾಗಿ ಬಿದ್ದಿರ್ಬೇಕು ಪಾಪ, ಎಚ್ಚರವಾಗಿ ಇಲ್ಲ. ಎಚ್ಚರವಾಗಿದ್ದೀನಿ ಕಮಲ. ಮೋಸ ಮೋಸ, ನಿನ್ನ ವಿಚಾರದಲ್ಲಿ ತುಂಬಾ ಎಚ್ಚರವಾಗಿದ್ದೀನಿ. ಅಯ್ಯೋ ಪಾಪಿ, ಏನು ಕಮಲ ಇಷ್ಟೊಂದು ಕೋಪ? ಯಾವುದೋ ಒಂದು ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡ್ಕೊಂಡ್ಬಿಟ್ಟಲ್ಲ. ಹೇಗಿತ್ತು ನನ್ನ ಉಪಾಯ ನಿನ್ನ ಇಲ್ಲಿ ಬರಮಾಡ್ಕೊಳ್ಳೋದಕ್ಕೆ? ಹುಡುಗಾಟ ಸಾಕು ಕಮಲ. ಕಮಲ, ನನ್ನ ಕೆಣಕ್ ಬೇಡ, ಪುನಃ ನನಗೆ ಅವಮಾನ ಮಾಡೋ ಪ್ರಯತ್ನವೇ ಬೇಡ. ನಿಮಗೆ ಅವಮಾನ ಬೇರೆ ಉಂಟೆ? ಮಾನ ಇರೋರ ಬಾಯಿಂದ ಬರಬೇಕಾದ ಮಾತು, ಕಪಟಿಗಳು ಮೋಸ್ಕಾರಿಂದಲ್ಲ. ಕಮಲ, ನಿನಗೆ ಮಾನ ಯಾವುದು, ಮರ್ಯಾದೆ ಯಾವುದು? ಮನುಷ್ಯತ್ವ ಇಟ್ಕೊಂಡು ಬಾಳ್ತಿರೋ ವೇಷ್ಯರು ಮಾನವಂತರನ್ನಿಸ್ಕೊಳ್ಳೋ ನಿಮ್ಮಂಥವ್ರಿಗಿಂತಲೂ ಉತ್ತಮ. ನೀನು ಮಾತ್ರ ಹೇಳ್ಕೋಬೇಕು ಆ ಮಾತು, ಆದ್ರೆ ಸಮಾಜದ ನಿಮ್ಮಂಥವ್ರಿಗೆ ಏನ್ ಗೌರವ ಇರೋದು ಗೊತ್ತೋ? ಏನಾದ್ರೂ ಯೋಗ್ಯತೆ ಘನತೆ ಗೌರವ ಇರೋ ನಿಮ್ಮಂಥ ದೊಡ್ಡ ಮನುಷ್ಯರು ನಮ್ಮಂಥ ಕೀಳು ಮಟ್ಟದವ್ರ ಜೊತೆ ಸ್ನೇಹ ಬಯಸುವ ಹುಚ್ಚಿ. ಪ್ರೇಮಕ್ಕೆ ಕುಲವೂ ಇಲ್ಲ, ಜಾತಿನೂ ಇಲ್ಲ. ಪ್ರೇಮ ಈ ರೀತಿ ಪ್ರೇಮಕ್ಕೆ ನಾಚಿಗೆಯೂ ಇಲ್ಲ. ನಾಲ್ಕೆ ಬಿಗಿ ಹಿಡಿದು ಮಾತಾಡು, ಮಿತಿ ಮೀರಿದ ಮಾತಾಡಿ ಅನರ್ಥ ಮಾಡ್ಕೋಬೇಡ. ಇಲ್ಲಿ ನೋಡು, ನಿನ್ನ ರೂಪು ಎಬ್ಬರ ಸೌಂದರ್ಯ ಎಲ್ಲ ನನ್ನ ಸ್ವತ್ತಾಗಬೇಕು. ಅದಿನ್ನ ಜನ್ಮ ಜನ್ಮಕ್ಕೂ ಸಾಧ್ಯವಿಲ್ಲ. ಏನೋ ನಿಮ್ ಋಣ ನನ್ ಮೇಲಿದೆ ಅನ್ನೋ ದೃಷ್ಟಿಯಿಂದ ನಾನ್ ಬಂದೆ, ನಾನ್ ಬಂದದ್ದೇ ತಪ್ಪಾಯ್ತು. ಬೇಡ ಕಮಲ, ಬೇಡ. ನನ್ನ ಹತ್ತಿರ ಬರಬೇಡಿ, ನನ್ ಮುಟ್ಟಿದ್ರೆ ಮಲ್ಲಿಕಾರ್ಜುನ. ಬೇಡ 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 ಕಮಲ, ಕೊನೆ ಮಾತು, ನಿನಗೆ ಬದುಕೋ ಆಸೆ ಇದ್ರೆ ನನಗೆ ಕಾಡ್ಬೇಡ. ಹೆದ್ರಿ ಜೀವಂತವಾಗಿರೋದ್ಕಿಂತ ಸಾಯೋದೇ ಮೇಲ್, ನಾನ್ ಸಾಯಕ್ ಸಿದ್ಧವಾಗಿದ್ದೀನಿ. ಹಾಗೋ ನಿನ್ ಹಟಾಗಿಲ್ಲತ್ತೋ ನನ್ ಹಟಾಗಿಲ್ಲತ್ತೋ ಕಮಲ, ನಿನ್ನ ದಾರಿ ತರದೆ ಹೋದ್ರೆ ನನ್ನ ಹೆಸರು ನಾಸರಿದ್ದೀನಿ ಅಲ್ಲ. ಮ್ಯಾನೇಜರ್,
ನಾನು ರೂಮಿಂದ ಬಿಡಬೇಡಿ. ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕು, ಬೆಳಿಗ್ಗೆ ಬೇಗ ಬಂದ್ಬಿಡ್ತೀನಿ. ಯಾರು ಅದೆಷ್ಟೊತ್ತಲ್ಲಿ ಬರ್ತಾ ಇರೋದು? ಓ ಶ್ರೀಶೈಲದವ್ರು. ನಮೋ ನಮಃ ಪ್ರಭುಗಳಿಗೆ, ನಮೋ ನಮಃ. ದಯಮಾಡಿಸಿ ದಯಮಾಡಿಸಿ. ಏನು ಶ್ರೀಶೈಲದಿಂದಲೇ ಬರ್ತಾ ಇದ್ದೀರೋ? ಹೌದು ಪ್ರಭು, ಶಿವರಾತ್ರಿ 10 ದಿನ ಮಾತ್ರ ಉಳಿದಿದೆ, ತಮ್ಮ ಸೇವೆನ ಜ್ಞಾಪಿಸಿ ಹೋಗೋಣ ಅಂತ ಬಂದದ್ದಾಯ್ತು. ತುಂಬ ಸಂತೋಷ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವವು ತಮ್ಮ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಕಾರ್ಯವೂ ಸುಗಮ. ಶ್ರೀಶೈಲ ಕ್ಷೇತ್ರ ಭಕ್ತಾದಿಗಳಿಗೆ ಎಷ್ಟು ಮುಖ್ಯವೋ ತಮ್ಮ ಮುಖಂಡತ್ವವನು ಯಾತ್ರಾ ಮಂಡಳಿಯವರಿಗೆ ಅಷ್ಟೇ ಮುಖ್ಯ. ತಾವು 2 ದಿನ ಮುಂಚಿತವಾಗಿ ದಯಮಾಡಿಸಿಬಿಟ್ರೆ ಸ್ವಾಮಿ ಸಂತೋಷ ಪಡ್ತಾನೆ. ನಾನು ಪ್ರತಿ ವರ್ಷ ಕೊಡ್ತಾ ಇದ್ದ ಹಾಗೆ 3,000 ರೂಪಾಯಿಗಳು ಈ ವರ್ಷನೂ ಕೊಟ್ಟು ಕಳಿಸ್ತೀನಿ. ಮಿಕ್ಕ ಏರ್ಪಾಟ್ನೆಲ್ಲ ನೀವು ಮಾಡಿ, ಆಮೇಲೆ ಏನಾದರೂ ಬೇಕಾದ್ರೆ ಹೇಳಿ ಕಳಿಸಿ. ಮಲ್ಲಿಕಾರ್ಜುನ ಸ್ವಾಮಿ ಕೃಪೆಯಿಂದಲ್ವೇ ನನಗೆ ಇಷ್ಟ ಐಶ್ವರ್ಯ ಸಿಕ್ಕಿರೋದು. ಅಲ್ಲವೇ ಅಲ್ಲವೇ. ಈಗ ನಾನು ಎಲ್ಲೋ ಹೋಗಬೇಕು. ಓಹೋ, ದೊಡ್ಡ ಮಾವರು? ಅವ್ರ ಊರಲ್ಲಿಲ್ಲ. ತಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ, ಸ್ವಾಮಿ ಕೃಪೆಯಿಂದ ಕೈಕೊಂಡ ಕಾರ್ಯವೆಲ್ಲ ಜೀವಾಗಲಿ. ಈಗ ನಾನು ಬರ್ತೇನೆ ಸರ್. ಕೈಕೊಡು. ನಾನು ನಿಮ್ಗೆ ಕೈ ಕೊಡ್ಬೇಕಾ? ಆಗಲ್ವೇ, ನಿನ್ ಕೈಯಲ್ಲಿ ಮದ್ವೆ ಎಷ್ಟು ಮಕ್ಕಳೆಷ್ಟು ಅಂತ ನೋಡೋದಿಕ್ಕೆ ಕಣೆ. ಇದ್ಯಾವ ಕೇಳ್ತೆ, ಕೈ ನೋಡಿ ಹೇಳೋದನ್ನ. ಮತ್ತೆ ಅವತ್ ನಿನ್ ನನ್ ಮಕ್ಕಳ ನೋಡಿ ಹೇಳಿಲ್ವೆ ಮಕ್ಕಳಿಗೆ ಇಲ್ಲ ಅಂತ? ಹಾಗ ಒಳ್ಳೆ ತಮಾಷೆ ನಿಂದು. ನೋಡಿ, ಮಕ್ಕಳಿದ್ದು ಮಕ್ಕಳ ಜೊತೆ ತಮಾಷೆ ಮಾಡ್ಬೇಕು, ಮಕ್ಕಳಿಲ್ದವ್ರು ಗಂಡ ಹಚ್ಚಿ ತಮಾಷೆ ಮಾಡ್ಬೇಕು ಕಡೆ. ನಿಂದ್ ಯಾವಾಗ್ಲೂ ಇಷ್ಟೇ ಆಗೋಯ್ತಲ್ಲ ಮಕ್ಳಿ. ಅಲ್ಲವ್ರು ರೆಡ್ಡಿಯವ್ರು ನೋಡಕ್ ಹೋದವ್ರು ಇನ್ನೂ ಬರ್ಲೇ ಇಲ್ವಲ್ಲ. ರೆಡ್ಡಿಯವ್ರಿಗೆ ಹೇಗಿದೆಯೋ. ಬರ್ತಾರೆ, ಅವ್ರೆಲ್ಗ ಹೋಗ್ತಾರೆ, ಅದೇನು ಅಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ಯಲ್ಲ. ರೆಡ್ಡಿಯವ್ರ ತಲೆ ಬರ್ದು ಕಾಲು ಮುರಿದಿದ್ರೆ ಕಮಲಮ್ಮವ್ರು ಹೇಗ್ ಬರ್ತಾರೆ? ನಾವೇ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅಬ್ಬಾ, ಬರೋ ಒತ್ತಾಯ್ತು ಅಂದ್ರೆ ನೀನ್ ಕೇಳೋದಿಲ್ವಲ್ಲಪ್ಪ. ಹಾಗಲ್ಲ ಚೆನ್ನ, ರೆಡ್ಡಿ ಅವ್ರು ನೋಡ್ದಾಗೂ ಆಯ್ತು, ಕಮಲಮ್ಮವ್ರನ್ನ ಕರ್ಕೊಂಡ್ ಬಂದಾಗೂ ಆಯ್ತು. ಬಾ ಹೋಗೋಣ. ನಡಿ ಹೋಗೋಣ. ಏನ್ ರಂಗ, ಈಗ ರೆಡ್ಡಿ ಅವ್ರಿಗೆ ಹೇಗಿದೆ? ಅವ್ರಿಗೇನಪ್ಪ ಚೆನ್ನಾಗಿದ್ದಾರೆ. ಮತ್ತೆ ರೆಡ್ಡಿ ಅವ್ರಿಗೆ ತಲೆ ಹೊಡೆದಿದೆ, ಕಾಲು ಮುರಿದ್ವಿ ಅಂತ ಮ್ಯಾನೇಜರ್ ನಮ್ಮನೇಲಿ ಹೇಳಿದ್ರಲ್ಲ. ಅದೆಲ್ಲ ಸುಳ್ಳು ಕಂಡ್ರವ? ರೆಡ್ಡಿ ಅವ್ರ ಮನೇಲಿದ್ದಾರ? ಇಲ್ಲ, ಬೆಂಗಳೂರಿಗೆ ಹೋದ್ರು. ಮತ್ತೆ ಕಮಲಮ್ಮವ್ರು? ಸರಿ, ಏನೋ ನಡೆದಿರ್ಬೇಕು, ಸ್ವಲ್ಪ ಉಪಾಯವಾಗಿ ಮುಂದುವರಿಬೇಕು. ಬನ್ನಿ. ಮುಕ್ಕಾಲು ವಾಸಿ ಕೆಲಸ ಮುಗಿದಾಗಾಯ್ತು, ಕಾಲು ವಾಸಿ ಹೊಡೆದಿದೆ. ಅಶ್ವಿನಿ ಮಿಲಿನ್ ಷೇರ್ದಾರರಲ್ಲಿ 75% ಜನ ನಿಮ್ಮ ಹೆಸರಿಗೆ ಬರೆದುಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ನೋಡಿ. ಸಂತೋಷ, ತುಂಬಾ ಸಂತೋಷ. ಬೇಷ್ ಬೇಷ್, ನಿಮ್ ಸಾಹಸಕ್ಕೆ ನಾನು ಮೆಚ್ಚಿದೆ ಶಾಸ್ತ್ರಿಗಳೇ. ನಿಮ್ ಮುದಾಳ ಬುದ್ಧಿನ ಎಷ್ಟು ಕೊಂಡಾಡಿದ್ರು ಸಾಲದು. ಅದೇನು ಬಿಡಿ, ಇಂಥ ಪುಣ್ಯ ಕೆಲಸಗಳನ್ನು ಎಷ್ಟೋ ಮಾಡಿದ್ದೀನಿ. ಈಗ ನೋಡಿ, 100 ರೂಪಾಯಿನ ಒಂದು ಷೇರ್ನ 50 ರೂಪಾಯಿ ನಾನು ನಿಮಗೆ ಕೊಡಿಸ್ತಾ ಇದ್ದೀನಿ. ನೀವು ಒಂದು ಷೇರಿಗೆ ನನಗೆ 25 ರೂಪಾಯಿ ಕೊಡ್ತಾ ಇದ್ದೀರ. ಒಟ್ಟಿನಲ್ಲಿ ಈ ವ್ಯವಹಾರದಲ್ಲಿ 20 ಲಕ್ಷ ರೂಪಾಯಿ ಲಾಭ ನಿಮಗಾದ್ರೆ, ನನಗೆ ಸಿಗೋದು ಕೇವಲ 5 ಲಕ್ಷ ರೂಪಾಯಿ ಕಮಿಷನ್. ಇಲ್ನೋಡಿ ಶಾಸ್ತ್ರಿಗಳೇ, ನಾವು ನಿಮಗೆ ಕಮಿಷನ್ ಕೊಡ್ತಾ ಇರೋದು ದೊಡ್ಡ ಮಾತಲ್ಲ, ನೀವು ನಮಗೋಸ್ಕರ ಉಳಿಸ್ತಾ ಇರೋ ವ್ಯವಹಾರ ದೊಡ್ಡದು. ಅಶ್ವಿನಿ ಮಿಲ್ ನನ್ನ ಕೈಗೆ ಬಂದ ತಕ್ಷಣ ಕಾಲ ಪಾಲು ನಿಮಗೂ ಉಂಟು, ಆದ್ರೆ ವೀರಭದ್ರರಾವನ ಮಾತ್ರ ಉಸಿರೆತ್ತದ ಹಾಗೆ ಮಾಡಬೇಕು. ದಾರಿ ತೋರಿಸಿದ್ರೆ ಊರ್ಲೆ ನಿಮಗೆ ಕರಿಯುಮ ಅವನು. ಅಂದಹಾಗೆ ಮ್ಯಾನೇಜ್ಮೆಂಟ್ನವ್ರು ಕಾಯ್ತಿರ್ತಾರೆ, ಹೋಗೋಣ. ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ, ನಮ್ಮನ್ನು ಪುಸ್ತಾಯಿಸಿ ಇದ್ದ ಮನೆಗಳನ್ನೆಲ್ಲ ಕಿತ್ಕೊಂಡ, ಈ ಕಮಲಮ್ಮನ ಬೇರೆ ಕೋಣೆಯಲ್ಲಿ ಕೂಡಾಕಿದಾನಂತೆ. ಇನ್ನೂ ಏನೇನು ಮಾಡ್ತಾನೋ ಆ ರಾಕ್ಷಸ. ಅಯ್ಯೋ ಅಯ್ಯೋ ದೇವ್ರೆ, ಎಂಥ ದೊಡ್ಡ ಮನತನ, ಈಗ ಏನ್ ಗತಿ ಗಿಡಿತಪ್ಪ? ಈ ಚಿಕ್ಕ ದಣಿಯರ ಕಾಲದಲ್ಲಿ ಇನ್ನೂ ಏನೇನು ನೋಡ್ಬೇಕಾಗಿತ್ತು. ಏ ಇದೇನಣ್ಣ, ಅಮ್ಮವ್ರನ್ನ ಬಿಡಿಸೋದಕ್ಕೆ ಯೋಚನೆ ಮಾಡಿದೆ ಸುಮ್ಮನೆ ಕುತ್ಕೊಂಡು? ನಾನು ಅದೇ ಹೇಳೋದು, ನಾವಿನ್ ಸುಮ್ಕೆ ತಲೆ ಮೇಲೆ ಕೈಕೊಂಡು ಕೂತ ಆಯ್ತದ? ಅದೇನ್ ಬರ್ತಾನ ನೋಡ ಬಿಡೋಣ, ಹೆಚ್ಚು ಕಮ್ಮಿ ಆದ್ರೆ ರೆಡ್ಡಿನ ಮುಗಿಸ್ಬಿಡೋದು. ಪ್ರೀತಿಯಿಂದ ಬೆಳೆಸಿದ ಮರನ ಬುಡಸಹಿತ ಕಡಿದು ಹಾಕೋದು,
ನೀರ್ ಹಾಕಿ ಬೆಳೆಸಿ ನನಗೆ ಸಾಧ್ಯವಿಲ್ಲ ಕಂಡ್ರು, ಅದು ಧರ್ಮವೂ ಅಲ್ಲಪ್ಪ. ನೀನ್ ಹಿಂದೆ ತತ್ವ ಹೇಳ್ತಾ ಕುಂತ್ರೆ ಒಳ್ಳೆಯವ್ರು ಯಾರು ಬದುಕಾಟಿಲ್ಲ. ಹಾಲು ಹಾಲು ಹಾಕಿದ್ರು ಅಲ್ಲಿ ವಿಷಯನೇ ಕೊಡೋದು. ಏ ನಡೀರು, ಆ ಮ್ಯಾನೇಜರ್ ಮುಗಿಸಿ ಕಮಲಮ್ಮವ್ರನ್ನ ಬಿಡಿಸ್ಕೊಂಡು ಬರೋಣ. ಇಷ್ಟು ಜನ ಇದ್ದೀವಿ ನಾವು, ಅವ್ರಿಗೆ ಹೆದರ್ಬೇಕಾ? ಅವ್ರ ಮನೆಗೆ ಹೋಗೋದು ಬೇಡ ಅಂದೆ, ಅಮ್ಮ ಅವ್ರು ನನ್ನ ಮಾತು ಕೇಳಲಿಲ್ಲ. ನೀನ್ಯಾಕಮ್ಮ ಕಣ್ಣೀರ್ ಇಡ್ತೀಯಾ? ನಾವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ನೀನಿಷ್ಟು ಮಾಡಿ ಬಂದ್ರಲ್ಲ. ಏನ್ ಶಾಸ್ತ್ರಿಗಳೇ, ಎಲ್ಲಾ ಕಾಗದ ಪತ್ರಗಳನ್ನು ಸಿದ್ಧವಾಗಿಟ್ಟಿದ್ದೀರಿ ತಾನೇ? ಕಂಪ್ಲೀಟ್ ಆಗಿದೆ. ನಿನ್ನೆ ರಾತ್ರಿನೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕೂಡ ಕರೆದು ನೀನ್ ಮಾರಾಟ ವಿಷಯದಲ್ಲೂ ಅಧಿಕಾರ ತಗೊಂಡಿದ್ವಿ. ಬಹಳ ಸಂತೋಷ, ಬಹಳ ಸಂತೋಷ. ವ್ಯವಹಾರದ ವಿಷಯದಲ್ಲಿ ಇವರನ್ನ ಸರಿಗಟ್ಟೋರು ಬೆಂಗಳೂರಿನಲ್ಲಿ ಯಾರೂ ಇಲ್ಲ. ಒಂದು ಸಲ ಮಾತು ಕೊಟ್ರೆ ಮಾನ ಹೋದ್ರೂ ಮಾತಿಗೆ ತಪ್ಪೋದಿಲ್ಲ. ಇಂಥ ನಿಯತ್ನವ್ರ ಜೊತೆಯಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ ನಮ್ಮ ಕೂಲಿಯವರಿಗೆ. ಮುಖ್ಯ ಅವ್ರಿಗೆ ಅದೃಷ್ಟ ಇರಬೇಕಲ್ಲ. ಕೂಲಿಯವ್ರ ಕಡೆಗೆ ದೋಷ ಏನೂ ಇಲ್ಲ ಸ್ವಾಮಿ, ಅವರೆಲ್ಲ ಬಡವರು, ಮೇಲಾಗಿ ತಿಳುವಳಿಕೆ ಸಾಧು. ಆದರೆ ಇದಾನಲ್ಲ ಹಾಳಾದ ವೀರಭದ್ರರಾವು, ಅವನದ್ದೇ ಇದೆಲ್ಲ ಕಾರ್ಯಸ್ಥಾನ. ಈಗ ಮಾತು ಹೇಳಿ ಏನು ಪ್ರಯೋಜನ? ಇರ್ಲಿ ಬಿಡಿ, ಅವನ್ನ ನಾನು ನೋಡ್ಕೋತೀನಿ. ಅವನ್ ಏನಾರ ನನ್ನ ಕೈಗೆ ಸಿಕ್ಕರೆ ಬುಗ್ರಿ ಬುಗ್ರಿ ಆಡಿಸ್ದಾಗ ಆಡಿಸ್ಬಿಡ್ತೀನಿ. ಓ ಚೆನ್ನಿ, ಇಷ್ಟೊತ್ತಿನಲ್ಲಿ ಒಬ್ಳೆ ಬಂದ್ಯಾ? ಹೌದು. ಏನು ಸಮಾಚಾರ? ಅಮ್ಮ ಅವರು ಎಲ್ಲಿಗೆ ಬಂದವರು ವಾಪಸ್ ಬರಲಿಲ್ಲ, ಸುದ್ದಿನೂ ತೆರಲಿಲ್ಲ, ಗಾಬರಿಯ ತಂದೆ. ಅಯ್ಯೋ ಕುಚ್ಚಿ, ಅವ್ರಿಗೇನಾಗಿದೆ? ಅಮ್ಮ ಅವರು ಚಿಕ್ಕ ಯಜಮಾನರು ಮೇಲೆ ರೂಮ್ ನಲ್ಲಿ ಇದ್ದಾರೆ. ರೆಡ್ಡಿ ಅವ್ರ ಮತ್ತೆ ಕುದುರೆ ಮೇಲಿಂದ ಬಿದ್ದದ್ದು ಏನು ಇಲ್ಲ, ಹಾಗೆ ಹೇಳಿದ್ರೆ ನಿಮ್ಮ ಅಮ್ಮ ಅವ್ರು ಇಲ್ಲಿಗೆ ಎಲ್ಲಿ ಬರ್ತಾ ಇದ್ರು? ಈಗ ಅವ್ರ ಪಾಡ್ಗ ಅವರು ಮೇಲ್ ಮಜ್ಜವಾಗಿದ್ದಾರೆ. ಹಾಗಾ, ನಾನು ಹೋಗ್ಲ? ನಿಮ್ಗೆ ಚೆನ್ನಿ, ಏನಾಗ್ತದ ನೋಡು ಚೆನ್ನಿ, ಬಹಳ ದಿವಸದಿಂದ ನಿನ್ಗೆ ಹೇಳ್ಬೇಕು ಅಂತಿದ್ದೆ. ಆ ಹೆಣ್ಣು ಹೆಂಗಸಿನ ಹತ್ರ ಜೀತ ಮಾಡೋ ಆ ಚೆನ್ನನ ಹತ್ರ ಕೊಳಿತಿದ್ಯಲ್ಲ ಚೆನ್ನಿ, ನನ್ನ ಹತ್ರ ನೀನ್ ಸುಖವಾಗಿರಬಹುದು. ಆಹಾ ಚೆನ್ನಿ, ನಿನ್ನ ಮುದ್ದು ಮುಖ, ಆ ಮೈಕಟ್ಟು ಚೆನ್ನಿ, ನಿನ್ ರೂಪ ಆ ಬೇಲೂರು ಶಿಲಾ ಬಾಲಕಿಗಿಲ್ಲ ಚೆನ್ನಿ, ನಿನ್ನ ಚಿನ್ನದ ಗೊಂಬೆ ಮಾಡಿ. ನಾನು ನಿಮ್ಮೆಲ್ಲ ಬಹಳ ನೆನೆಸ್ಕೋತೀನಿ. ಆದ್ರೂ ಆದ್ರೂ ಏನ್ ಚೆನ್ನಿ, ನಿಮ್ಮಲ್ಲಿ ವಿಶ್ವಾಸನೇ ಇದೆ. ಆದ್ರೂ ಆದ್ರೂ ಏನ್ ಚೆನ್ನಿ, ಯಾಕೆ ಭಯ ಬಿಡ್ತೀನಿ? ಇವತ್ತು ಯಾಕೋ ಭಯ ಆಗ್ತಾ ಇದೆ, ಇನ್ನೊಂದು ದಿವಸ ಬರ್ತೀನಿ. ಯಾಕೆ ಭಯ ಬಿಡ್ತೀನಿ? ಅಮ್ಮವ್ರು ರೆಡ್ಡಿಯವ್ರು ಬಂದ್ಬಿಟ್ಟೆ. ಅವ್ರು ಬರೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ನಾನು ಏ ರೂಮ್ ನಲ್ಲಿರುವಾಗ ಒಳಗೆ ಬರೋಕೆ ಯಾರಿಗೂ ಧೈರ್ಯವಿಲ್ಲ. ಒಂದು ವೇಳೆ ಈಗ ಯಾರಾದ್ರೂ ಬಂದ್ರೆ ಅವ್ರು ಸೀದ್ ಬಿಡ್ತೀನಿ. ಚೆನ್ನಿ
ಏನಾದರೂ ಮಾಡ್ಕೊಳ್ಳಿ, ಕಾಗದ ಪತ್ರಗಳೆಲ್ಲ ಕಾನೂನು ಸರಿಯಾಗಿದೆ ತಾನೆ, ನೋಡ್ಕೊಳ್ಳಿ. ಶಾಸ್ತ್ರಿಗಳಿದ್ಮೇಲೆ ಕೇಳಬೇಕೆ? ನಮ್ಮ ಪಾಕಿ ಹಣ ಇದನ್ನು ನಿಮ್ ಕಮಿಷನ್ ಸೇರಿದೆಯೇ? ಕಮಿಷನ್ನು ಯಾವ ಕಮಿಷನ್? ಏನಿಲ್ವಲ್ಲ. ಓಹೋ ಸರಿ, ನಾ ಬರ್ತೀನಿ. ಈಗ ಅದೆಲ್ಲ ಕೇಳ್ಬಿಡಿ ತಾಯಿ, ಬೇಗ ಬನ್ನಿ ಬೇಗ. ನಿಮ್ ತಮ್ಮಯ್ಯ ಅಯ್ಯಯ್ಯೋ ಇದೇನಿದು ಚಿಚ್ಚಿ, ಬಿಟ್ಬಿಡಿ ಅವನ. ನೀವು ಸುಮ್ಮನೆ ರೀ ತಾಯಿ, ನಿಮ್ ದಯೆಯಲ್ಲಿ ಅವನ ದಾರಿಗೆ ಬರಲ್ಲ, ನೀವು ಹೋಗಿ ಬನ್ನಿ ತಾಯಿ. ನಿನ್ನಲ್ಲಿ ತರ ಆಟ ಇಟ್ಕಿರ್ತೀಯ, ನನ್ನ ಕಾಲ ಬೆಚ್ಚಲ ಬಂದ ಸಣ್ಣಗಾಗ್ಬಿಟ್ಟ. ಚೆನ್ನಾಗಿ ಚೆನ್ನೆ ಎಲ್ಲರೂ ಬಂದು ನನಗೆ ಸ್ಥಿತಿ ಮಾಡಿ ಕಮಲಮ್ಮನವ್ರನ್ನ ಕರ್ಕೊಂಡು ಹೋಗ್ತೀನಿ. ಏನು ಏನು ಬಗುಳ್ತಾ ಇದ್ದೀರಿ? ಅವ ಇಲ್ಲಿವರೆಗೂ ಬರೋ ತನಕ ನೀವೇನು ಮಾಡ್ತಾ ಇದ್ರಿ? ಕತ್ತ ಕಾಯ್ತಾ ಇದ್ದ? ನಾಲ್ಕಾರು ಜನ ಒಟ್ಟಿಗೆ ಬಂದು ಮೈ ಮೇಲೆ ಬಿದ್ರೆ ನಾನೇನ್ ಸರ್ ಮಾಡಿ? ಏನ್ ಸರ್ ಮಾಡ್ಲಿ, ಮೈ ಬೆಳೆಸ್ಕೊಂಡಿದ್ದೀರಾ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಿಮ್ಮ ಜನ್ಮಕ್ಕೆ ಇಷ್ಟು ಅವ್ರಿಗೆ ಇಲ್ಲಿವರೆಗೂ ಧೈರ್ಯ ಬಂದ್ಬಿಡ್ತೇನೋ. ಇರಲಿ, ಕಮಲ ಅವರಿಗೆ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಬಿಲ್ಲು ಮಾಲೀಕರಿಗೆ ನಮಸ್ಕಾರ. 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 ಎಲ್ಲ ಆಮೇಲೆ ಮಾತಾಡೋಣ. ನಾಳೆ ಶ್ರೀಶೈಲಕ್ಕೆ ಹೋಗ್ಬೇಕು, ರಥೋತ್ಸವ ಜಾತ್ರೆ ಅಂತ ನಿಮಗೆ ಹೇಳಿದ್ದು ಒಂದು ಜ್ಞಾಪಕದಲ್ಲಿ ಇಲ್ವೇ? ಇಲ್ದೇ ಏನು? ಇಲ್ಲಿ ನೋಡಿ ರೆಡ್ಡಿಗಳೇ,
ಮಿಲ್ ಮಾರಾಟವಾಯಿತು ಅನ್ನೋ ವಿಷಯ ಕೂಲಿಯವರಿಗೆ ಗೊತ್ತಾದಾಗಲಿಂದ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಒಂದೇ ಕೋಪ. ಅವ್ರ ಖರ್ಚಿಗೆ ಏನಾದರೂ ಸ್ವಲ್ಪ ದುಡ್ಡು ಕೊಟ್ಟು ಸಮಾಧಾನ ಮಾಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಅವ್ರನ್ನ ಎದುರಾಕೊಂಡು ಎಂಥವ್ರು ಬದುಕೋದು ಕಷ್ಟ. ನನಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ. ರಾವ್, ನಿನ್ನ ನಾಟಕ ಸಾಕು ಮಾಡು. ಇಲ್ಲೇ ಸಲ್ಲದ ಆಟ ಆಡದೆ ಭೂಮಿ ನೀನು ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ನೀನ್ ಯಾರು ನನ್ನ ಗೊತ್ತಿಲ್ಲ. ಮನಸ್ಸಾಕ್ಷಿಯಾಗಿ ನಡ್ಕೊಂಡಿರೋ ನನಗೆ ಇದೇನು ಅವಮಾನ ಶಾಸ್ತ್ರ ಹೇಳಿ ಸಾಕು. ರಾವ್, ಪಾಪ ಪುಣ್ಯಗಳ ಅರಿವಿಟ್ಕೊಂಡು ಬದುಕಿರೋ ನನಗೂ ಜನ ಬೇಕಾದಾಗ ಆಡ್ಕೋತಾರೆ, ಅದಕ್ಕೆ ಯಾರೇನ್ ಮಾಡೋಕ್ಕಾಗತ್ತೆ? ಪರೋಪಕಾರಕ್ಕೋಸ್ಕರ, ಧರ್ಮ ಕಾರ್ಯಕ್ಕೋಸ್ಕರ ಈ ರೆಡ್ಡಿ ಜೀವನಾನೇ ಮೀಸಲಾಗಿಟ್ಟಿದ್ರು ಅಜ್ಞಾನಿಗಳು ಎಷ್ಟೋ ಜನ ನನ್ನನ್ನು ಪಾಪಿ ಅಂತಾರೆ, ಅದಕ್ಕೆ ಯಾರೇನು ಮಾಡೋದು? ಶರಣು ಶರಣು ವೈದಿಕ ಮಹಾಶಯ ಬರ್ಬೇಕು. ಮಲ್ಲಿಕಾರ್ಜುನ, ಏನು ವಿಶೇಷ? ನಾಳೆಯೇ ಜಾತ್ರೆ, ಉತ್ಸವದ ಸಿದ್ಧತೆಗಳೆಲ್ಲ ಪೂರೈಸಿದೆ. ಬಹಳ ಸಂತೋಷ. ರಥೋತ್ಸವದ ಸೇವೆ ತಮ್ಮದು. ದೊಡ್ಡಮ್ಮ ಅವರು? ದೊಡ್ಡಮ್ಮ ಅವರು ಇನ್ನೂ ಊರಿಂದ ಬಂದಿಲ್ಲ. ಉತ್ಸವ ಸಮಿತಿಯವರು ತಮ್ಮ ಆಗಮನ ನಿರೀಕ್ಷೆಯಲ್ಲೇ ಇದ್ದಾರೆ. ಪ್ರಭುಗಳು ದಯಮಾಡ್ತಾರೆ, ಉತ್ಸವಕ್ಕೆ ಒಂದು ಕಡೆ ಅಲ್ವೇ ಮಾತನ್ನು ಮೊದಲೇ ದಯಮಾಡಿಸ್ರೆ ಮಲ್ಲಿಕಾರ್ಜುನ ಸ್ವಾಮಿಗೂ ಸಂತೋಷ ಅಲ್ವೇ? ಅಲ್ವೇ, ಸ್ವಾಮಿಗಳ ಸೇವೆಗಿಂತ ಹೆಚ್ಚಿನ ಕಾರ್ಯ ನನಗೆ ಮಾತ್ರ ಏನಿದೆ. ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗ್ಬಿಟ್ಟು ಬರಬೇಕು, ನಾಳೆ ರಾತ್ರಿನೇ ಶಿಷ್ಯಲ್ಲಿ ಬಂದ್ಬಿಡ್ತೀನಿ. ಬಹಳ ಸಂತೋಷ, ಬಹಳ ಸಂತೋಷ. ಅಂದಾಗೆ ಪುಣ್ಯ ಕಾರ್ಯ ತಾವು ಸಹ ದಯಮಾಡಿಸ್ಬೇಕು. ನಾನು ಕರ್ಕೊಂಡು ಬರ್ತೀನಿ. ಖಂಡಿತ ಖಂಡಿತ ಖಂಡಿತ. ಶಿವಶಂಕರ ಶಿವಶಂಕರ ಶಿವಶಂಕರ. ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಮುದುಕ, ಆಚೆ ಗಂಡ ಹುಡುಗ ಹೋಗ್ತಾ ಇದ್ದಾನೆ. ಮುಡು ಬರುತ್ತೋ ಕಷ್ಟ. ಇದ್ದಾರಲ್ಲ, ಯಾರಿಗೂ ದಯೆ ಧೈರ್ಯ ಬರಲಿಲ್ವಲ್ಲ. ಅಯ್ಯೋ ನಿಲ್ಲಿ ತಾಯಿ ನಿಲ್ಲಿ. ಅಯ್ಯೋ, ನೀರಿನಲ್ಲಿ ಮುಳುಗಿ ಸಾಯೋ ನನ್ನ ಗಂಡನ ಬದುಕೋಕೆ ಯಾರೂ ಇಲ್ಲದೈತೆ. ಇನ್ನು ನಾನ್ ತಾನೇ ಬದುಕಿ ಏನ್ ಪ್ರಯೋಜನ? ಇದು ನಾನೊಂದೇ ಹೊಟ್ಟೆಗೆ ಸತ್ತು ಬರ್ತೇನೆ. ನೀವ್ಯಾಕಮ್ಮ ಸಾಯ್ಬೇಕು? ನಿಮ್ಮ ಯಜಮಾನ್ರ ಪ್ರಾಣ ಉಳಿಸೋದು ನಾನ್ ಪ್ರಯತ್ನ ಮಾಡ್ತೀನಿ. ತಾನೇಮ್ಮ, ಪಾಪ ಮಾಡಿದವರಿಗೆ ಮಡಿ ಇಲ್ಲ, ಪುಣ್ಯ ಮಾಡಿದವರಿಗೆ ಮೈಲಿಗೆ ಇಲ್ಲ. ಈ ಚಂದ್ರ ಹಚ್ಕೊಂಡ್ರೆ ಎಲ್ಲ ತಿಳಿಯುತ್ತಂತೆ. ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಅದ್ಯಾರೋ ಮೂರ್ ಜನ ಬಂದ್ರು ಹಾಗೆ ಹೋಗ್ಬಿಟ್ರು. ನೀನ್ ನಮ್ಮ ಯಜಮಾನ್ ಬದುಕೋದಾದ್ರೆ ಈ ಚಂದ್ರ ಹಚ್ಕೊಂಡು ನೇರ್ನಲ್ಲಿ ಇಳಿಯಮ್ಮ, ನಿನಗೇನಾದ್ರೂ ಅಪಾಯವಾದೀತು ತಾಯಿ. ಪಾಪ ಯಾವುದು ಪುಣ್ಯ ಯಾವುದು? ನಿಮ್ಮ ಯಜಮಾನ್ರು ಪ್ರಾಣ ಉಳಿದ್ರೆ ಸಾಕು, ಚಂದನ ಇಡಿಯಮ್ಮ. ನಿಮ್ ಕೈಲಾಗುತ್ತೇನಮ್ಮ. ಮಲ್ಲಿಕಾರ್ಜುನ ಕೃಪೆ ಹೇಗಿದೆಯೋ ಹಾಗಾಗ. ನೂರಾರು ಜನ ಇಲ್ಲಿದ್ರು, ಒಬ್ರು ಆಯಮ್ಮನ್ ಧೈರ್ಯ ಮಾಡ್ಲಿ. ಒಬ್ಬ ಎಂಥ ಧೈರ್ಯ ಹೆಣ್ಣುಮಗಳು ಜೀವದ ಆಚರಣೆ ಬಿಟ್ಬಿಟ್ಟು ಹೊರಟುಬಿಟ್ರು. ಯಾಕ ಹಂಗಂತ ಇದೆಯಾ? ಯಾಕೂ ಇಲ್ಲ, ಆ ಶ್ರೀಶೈಲದಲ್ಲಿ ಶಿವನ ಅಪರಾವತಾರ ಅಂತ ವೇಷ ಹಾಕಿರ್ಲಿಲ್ವೇ ಆ ರೆಡ್ಡಿ ರಾವು ಶಾಸ್ತ್ರಿ? ಅವರು ಜೋರಾಗಿ ನೀರೊಳಗೆ ಇಳಿತೀನಿ ಅಂತ ಹೋಗ್ಬಿಟ್ಟು ತಲೆ ಎಲ್ಲ ಅಷ್ಟೊಂದು ಹಾಗೆ ಹೊರಟೋಗ್ಬಿಟ್ರು. ಅದೆಲ್ಲ ನನ್ನ ಹತ್ರ ಹೇಳ್ಬೇಡ, ಅವರೇನಾದ್ರು ಈ ಜಾಗ ಹೋಗಿದ್ರೆ ಪುನಃ ವಾಪಸ್ ಬರ್ತಾ ಇರಲ್ಲ ಅಂತ ಪುಣ್ಯಾತ್ಮರ್ಕಣ ಅವರು.
ಅರೆ ಬರ್ತಾ ಇದ್ದಾಳೆ, ಬದುಕಿಸ್ಬಿಟ್ಲು ಮುಕ್ಕನ್ನ. ಬದುಕಿಸ್ಕೊಂಡು ಬಂದೇ ಬಿಟ್ಲು. ಎಂತ ಸಾಹಸ, ನನ್ನ ಗಂಡನ ಪ್ರಾಣ ಉಳಿಸಿ ನನ್ನ ಆಯುಷ ಹೆಚ್ಚು ಮಾಡಿದ್ದೆ. ನೂರು ಕಾಲ ಬರುತ್ತಾನೆ, ನೂರು ಕಾಲ ಬರ್ತಾನೆ. ನಂದೇ ಹಿರಿಯಮ್ಮ, ನಿನ್ನೀಯತ್ ನಿಮ್ಮನ್ನು ಕಾಪಾಡ್ತು ಎಲ್ಲ ಶಿವನ್ ಕೃಪೆ. ಎಂತ ಈಗ ಹೇಳ್ತಿ, ನನಗೆ ಪುನರ್ಜನ್ಮ ಕೊಟ್ಟಳು ನೀನೇ ತಾಯಿ. ತಾಯಿ ಹೇಳ್ದಾಗೆ ನೀ ನಿಜವಾಗ್ಲೂ ಪುಣ್ಯವಂತನೆ ಕಣವ. ಅದೇನೋ ನನ್ಗೊಂದು ಅರ್ಥವಾಗಲ್ಲ. ಆ ಶ್ರೀಶೈಲ ಮಲ್ಲಿಕಾರ್ಜುನ ಏನ್ ಮಾಡಿಸ್ತಾನೋ ಅದ್ ಮಾಡ್ಬೇಕಾದ್ ನಮ್ ಕರ್ತವ್ಯ. ಅನ್ಕೊಂಡು ನಿಮ್ಮ ಯಜಮಾನ್ರ ಪ್ರಾಣ ಉಳಿದು ನಿಮ್ ಮುತ್ತೈತನ ಎಷ್ಟು. ನೀನು ಒಂದ್ ಕೆಲಸವಾಯ್ತಲ್ಲ, ನೀನ್ ನಡಿಯಮ್ಮ. ನಮ್ಮ ಯಜಮಾನ್ರು ಸುಧಾರಿಸ್ಕೊಳ್ತಾ ಇದ್ದಾರೆ, ನಾವು ಆಮೇಲೆ ಬರ್ತೀವಿ. ನಿನ್ ರಥೋತ್ಸವ ನೋಡ್ಬೇಕು ಅಂತ ಬಂದಿದ್ದೆ. ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ನಾವೇ ನಮ್ಮ ಹುಡುಗರು ನಿಧಾನವಾಗಿ ಬರ್ತೀವಿ. ನಿನ್ ನಡಿಯಮ್ಮ. ಇಲ್ಲ, ನಾನೊಬ್ಳೆ ಹೋಗಲ್ಲ, ನಿಮ್ಮನ್ನೇ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಏನಮ್ಮ, ನಿಮ್ ಮಗಳಾಗಿರೋ ನನ್ ಜೊತೆಲಿ ನೀವ್ ಬರಲ್ವೇ? ನಡಿಯಮ್ಮ. ಏನದು ಹೇಳಿ, ನಿಮ್ ಕೊರಳಲ್ಲಿ ಸರಿ ಕಣವ ನಡಿ, ರಥೋತ್ಸವದ ಸಂಭ್ರಮ ನಮಗೂ ತೋರಿಸು. ನಾನು ಸ್ವಲ್ಪ ಸುಧಾರಿಸ್ಕೊಳ್ಳೇಬೇಕಮ್ಮ. ಆಗಿ ಆಗಿ, ಬೇಜಾರ ಮಾಡ್ಕೋಬೇಡ. ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು, ದಯವಿಟ್ಟು ಅದನ್ನೆಲ್ಲ ಕೇಳಬೇಡಿ ಅಮ್ಮ. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಾನು ಹುಚ್ಚಿಡ್ದಾಗೇ ಆಗ್ಬಿಡುತ್ತೆ. ಏನ್ ತಾಯಿ ಅಂಥ ವಿಷಯ ಈ ಕೇಳಿದೆ ಅಂತ ನಾನೇನು ತಿಳ್ಕೊಳ್ಳಲ್ಲಮ್ಮ. ನನ್ನ ಕಥೆ ಕೇಳಿ ತಮಗೂ ಬೇಜಾರಾಗ್ಬಹುದು. ಎಂಥ ದೊಡ್ಡ ಗುಣ ತಾಯಿ ನಿಂದು. ನಿನ್ ಹೆಸರೇನ್ ತಾಯಿ? ನನ್ನ ಹೆಸರು ಕಮಲ. ತಂದೆ ಗೊತ್ತಿಲ್ಲ, ಹಾಗೆ ಹುಟ್ಟು ಬಂದಿರೋಳು ನಾನು. ಎಲ್ರಿಗೂ ನಾನು ಇನ್ನೂ ಕಮಲ ಸ್ವಾಮಿ. ಕಮಲ, ಅದು ಕೆಸರಿನಲ್ಲೇ ಹುಟ್ಟಿದ್ರು ಗುಣ ಎಲ್ಲಿ ಹೋಗುತ್ತೆ ತಾಯಿ? ಅದನ್ನೆಲ್ಲ ಯಾರು ನೋಡ್ತಾರೆ, ಅದು ಹುಟ್ಟು ಬಂದಿರೋ ಸ್ಥಾನೇ ನೋಡ್ತಾರೆ. ಹಾಗಾಗಿದೆ ನನ್ನ ಸ್ಥಿತಿ. ಯಾರೇನಾದರೂ ಅಂದ್ಕೊಳ್ಳಿಮ್ಮ, ಹೋಗಣ್ಣೆ. ಎಲ್ಲರೂ ಪಾಪ ಪುಣ್ಯ ಅಂತಾನೆ ಮಾತಾಡ್ತಾರೆ. ಯಾವ್ದು ಪಾಪವೋ ಯಾವ್ದು ಪುಣ್ಯವೋ ನನಗೊಂದು ಅರ್ಥವಾಗ್ತಿಲ್ಲ. ನಮ್ಮ ಮನೆತನಕ್ಕಿರೋ ಕೆಟ್ಟ ಹೆಸರನ್ನ ಕೇಳಬೇಕು ಅಂತ ನ್ಯಾಯದಿಂದ ಧರ್ಮದಿಂದ ಸತ್ಯದಿಂದ ಹೋರಾಡಿದೆ. ಆದ್ರೆ ಸಮಾಜದ ಹಾಳು ಪದ್ಧತಿಗಳು ನನಗೆ ಮಾರ್ಗನೇ ಕೊಟ್ಟಿಲ್ಲ. ಒಂದು ಸಲನಾದ್ರೂ ನನ್ನ ಕಣಿಕರದಿಂದ ನೋಡ್ಲಿಲ್ಲ, ಕರುಣೆಯಿಂದ ಕರೆಯಿಲ್ಲ. ನಮ್ಮನೆ ಬರೋರೆಲ್ಲ ಹೋಗ ಬಯಸಿದ್ರೆ ವಿನಃ ಭಾಗ್ಯವಂತರ ಬರಲಿಲ್ಲ. ಬಹಿರಂಗದಲ್ಲಿ ನನ್ನ ವೇಷ ಬೇರೆಯಾಗಿದ್ರು, ಅಂತರಂಗದಲ್ಲಿ ಯಾವುದೋ ಒಂದು ಆಸೆ ನನ್ನ ಕೊಲ್ತನೇ ಇತ್ತು. ಬಾಯಿದ್ರು ಮೂಕಳಾಗಿ, ಕಣ್ಣಿದ್ರು ಕುರುಳಾಗಿ, ದುಃಖದಿಂದ ಕಣ್ಣೀರಿಡ್ತಿದ್ದೆ. ಆಗ್ಲೇ ನನಗೆ ಸಮಾಧಾನ, ಆಗ್ಲೇ ನನಗೆ ಶಾಂತಿ. ಯಾರೇನೇ ಅಂದ್ರೆ ನನ್ನ ಮನಸ್ಸಾಕ್ಷ ಬದುಕಲೇಬೇಕು ಅನ್ನೋದ್ರ ನನ್ನ ಜೀವ ಎಲ್ಲ ಬದಲಾಯಿತು. ಚಂದ ಏನೇ ಅಂದ್ರೂ ನನ್ನ ಪಾಪಿನೇ ಇರಬಹುದು, ನಿಮ್ ಚಂದನ ಇದ್ದಲ್ಲ ಅದೇ ನನ್ನ ಪುಣ್ಯ ಫಲ ಅನ್ಕೊಂಡಿದ್ದೀನಮ್ಮ.
ಚಿತ್ರ ಕನಸು ಕ್ರಾಂತಿಯೋ ಇಲ್ಲ ಪವಾಡೋ ನೀರಿಗೆಂದು ಹೊರತಗಡೆ ನನ್ನ ಪುರಾಣವೇ ಆಗೋಯ್ತು. ದೇವಸ್ಥಾನಕ್ಕೆ ಹೋಗಿರ್ಬೋದೇ ವಿಚಿತ್ರ ಸ್ವಾಮಿ ಸನ್ನಿಧಿಯಲ್ಲಿ ಸಾಯೋದಕ್ಕೂ ಪುಣ್ಯ ಬೇಕು. ನಮ್ಮಂತ ಪಾಪಿಗಳಿಗೆ ಎಲ್ಲಿ ಸಾಧ್ಯ? ಎಂಥ ಪುಣ್ಯವಂತೆ ಶ್ರೀಶೈಲ ಶಿಖರಂ ದೃಶ್ವ ಪುನರ್ಜನ್ಮ ನೈವಿದ್ಯತೆ. ಶ್ರೀಶೈಲ ಶಿಖರಂ ದೃಶ್ವ ಪುನರ್ಜನ್ಮ ನೈವಿದ್ಯತೆ.